ಹೇಗಿತ್ತು ಅಂದ್ರೆ ನಮ್ಮ ಒಂದು ಬೆಂಗಳೂರಲ್ಲಿ ವಿಧಾನಸೌಧ ಇದೆಯಲ್ಲ, ಒಂದು ಅರಮನೆ ಮೈಸೂರು ಅರಮನೆ ಇದೆಯಲ್ಲ, ಆ ರೀತಿ ಇತ್ತು ಅಂದಾಗ ನಿಮ್ಗೆ ಏನಾಗುತ್ತೆ, ಮೈಸೂರು ಅರಮನೆ ಚಿತ್ರ ಬರುತ್ತೆ, ಓ ಈ ರೀತಿ ಇತ್ತ ಅಂತ ನಿಮ್ ಮೈಂಡ್ ಅಲ್ಲಿ ಅರ್ಥ ಮಾಡ್ಕೊಳ್ತೀರಾ. ಸೊ ಹಾಗಾಗಿ ದೇವರು ಏನ್ ಮಾಡಿದಾರೆ ಅಂದ್ರೆ ದೈವಿಕ ವಿಷಯಗಳನ್ನ ಮನುಷ್ಯರ ಮುಂದೆ ಮಾತಾಡ್ಬೇಕಾದ್ರೆ ನಮಗೆ ಯಾವ ವಿಷಯ ಗೊತ್ತಿದೆಯೋ ಆ ವಿಷಯವನ್ನ ಇಟ್ಟು ಮಾತಾಡ್ತಾ ಇದೆ. ಇಲ್ಲದೇ ಇದ್ರೆ ನಮ್ ಕೈಲಿ ಅದನ್ನ ಅರ್ಥ ಮಾಡ್ಕೊಳಕ್ ಆಗಲ್ಲ. ಹಾಗೆ ಸಿಂಹ ಗೊತ್ತಿದೆ, ಇಲ್ಲಿ ಹೋರಿ ಗೊತ್ತಿದೆ, ಗರಡ ಗೊತ್ತಿದೆ, ಮನುಷ್ಯನ ಮುಖ ಗೊತ್ತಿದೆ. ಆಗಿರ್ಬೇಕಾದ್ರೆ ಇದನ್ನ ಇಟ್ಟು ದೇವ್ರ ಏನ್ ಮಾಡ್ತಿದ್ರೆ ಮಾತಾಡ್ತಿದ್ರೆ. ಸೊ ಆಗಿರ್ಬೇಕಾದ್ರೆ ಇದು ಏನನ್ನ ಸೂಚಿಸ್ತಾ ಇದೆ, ದೇವರ ಮಧ್ಯದಲ್ಲಿ ದೇವರ ಒಳಗಡೆನೋ ದೇವರ ಹೊರಗಡೆನೋ ಇರುವಂತ ವಿಷಯ ಅಂದ್ರೆ ದೇವರ ಗುಣಾತಿಶಯಗಳು. ಸೊ ದೇವರ ಗುಣಾತಿಶಯಗಳು ನಾಲ್ಕು ಮಾತ್ರ ಇರುತ್ತಾ? ಸೊ ಇಲ್ಲಿ ಯಾಕೆ ನಾಲ್ಕು ಪ್ರಾಣಿಗಳನ್ನ ಇಲ್ಲಿ ತೋರಿಸ್ ನಾಲ್ಕು ಜೀವಿಗಳನ್ನ ಯಾಕೆ ತೋರಿಸಿದ್ದಾರೆ? ಅದೇ ಇವತ್ತಿನ ನಮ್ಮ ಪಾಠ. ಏನ್ ಉದ್ದೇಶ ಇರ್ಬೋದು ದೇವರ ಈ ರೀತಿ ತೋರಿಸೋದಿಕ್ಕೆ? ಹಾಗೆ ನೋಡ್ಬೇಕಾದ್ರೆ ಎಲ್ಲಾ ಗುಣಗಳನ್ನ ಈ ನಾಲ್ಕು ಗುಣಗಳಿಂದಲೇ ಬಂದಿರುತ್ತೆ. ನಾವು ಇವತ್ತು ಏನು ಒಳ್ಳೆಯ ಗುಣಗಳನ್ನ ನೋಡ್ತೀವಲ್ಲ, ನಮ್ಗೆ ಗೊತ್ತಿದೆಯಲ್ಲ. ಓದಿ ಯಾಕೋಬ್ಬ 1:17 ಓದಿ, ಯಾಕೋಬ್ಬ 1:17. ಎಲ್ಲ ಯೋಗ್ಯ ವರಗಳು ಉತ್ತಮ ಕೊಡುಗೆಗಳು ಬರುವುದು ಮೇಲಿನಿಂದಲೇ, ಜ್ಯೋತಿರ್ಮಂಡಲವನ್ನು ಉಂಟು ಮಾಡಿದ ದೇವರೇ ಅವುಗಳ ಮೂಲದಾತರು, ಅವರಲ್ಲಿ ಚಂಚಲತೆ ಇಲ್ಲ, ಮಬ್ಬು ಮಸುಕಿನ ಛಾಯೆಯೂ ಇಲ್ಲ. ಅಲ್ವರಾ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವರಾ. ಇದೇ ಒಂದು ವಾಕ್ಯನ BSC ಬೈಬಲ್ ಓದ್ಬೇಕಾದ್ರೆ ಏನಂತಿದ್ ನೋಡ್ಬೇಕಾದ್ರೆ, ಸಕಲ ವಿಧವಾದ ಅಂದ್ರೆ ಎಲ್ಲಾ ಒಳ್ಳೆ ದಾನಗಳು ಕುಂದಿಲ್ಲದ ಎಲ್ಲಾ ವರಗಳು ಮೇಲಿನಿಂದ ಸಕಲ ವಿಧವಾದ ಬೆಲಕಿಗೂ ಮೂಲ ಕಾರಣನಾದವನಿಂದ ಇಳಿದು ಬರುತ್ತವೆ. ಆತನಲ್ಲಿ ಚಂಚಲತ್ವವೇನೂ ಇಲ್ಲ, ವ್ಯತ್ಯಾಸದ ಸೂಚನೆಯೂ ಇಲ್ಲ. ಏನ್ ಅರ್ಥವಾಗುತ್ತಂದ್ರೆ, ನಮ್ಗೆ ಏನ್ ಇವತ್ತು ಒಳ್ಳೇದು ಅಂತ ಸಿಗ್ತಾ ಇದೆಯೋ ಅದಕ್ಕೆ ಮೂಲ ಕಾರಣ ತಂದೆಯಾದ ದೇವರು. ಕರೆಕ್ಟ್ ಅಲ್ವಾ? ನಮ್ಗೇನೆಲ್ಲ ಒಳ್ಳೆ ಸಿಗ್ತಾ ಇದೆಯೇ ಅದಕ್ಕೆಲ್ಲ ಕಾರಣ ಕರ್ತರು ದೇವರೇ. ಈ ಪ್ರಪಂಚದಲ್ಲಿ ಏನ್ ಬೇಕಾ ತಗೋದು ಅಲ್ವಾ? ಇದು ಯಾರ ನಮ್ಮ ಅಪ್ಪ ಕೊಟ್ರು, ನಮ್ಮ ಅಮ್ಮ ಕೊಟ್ರು, ಇಲ್ಲ ನಮ್ಮ ಫ್ರೆಂಡ್ಸ್ ಕೊಟ್ರು, ನಮ್ಮ ಪೂರ್ವಿಕರು ಮಾಡಿದಂತ ಪುಣ್ಯ, ಅದೆಲ್ಲ ಏನೂ ಇಲ್ಲ. ಸೊ ಕ್ಲಿಯರ್ ಕಟ್ ಆಗಿ ಅರ್ಥ ಮಾಡ್ಕೊಬೇಕು, ಒಳ್ಳೇದು ಅನ್ನಂತ ಎಲ್ಲ ವಿಷಯಕ್ಕೆ ಮೂಲ ಕರ್ತನು ತಂದೆಯಾದ ದೇವರು. ಹಾಗೆ ನೋಡ್ಬೇಕಾದ್ರೆ ಇವತ್ತು ಕೂಡ ನಮ್ಮಲ್ಲಿ ಇರುವಂತ ಒಳ್ಳೆ ಗುಣಗಳಿರ್ಬೋದು, ಆ ಗುಣಗಳು ಎಲ್ಲಿಂದ ಬಂದಿದೆ ಅಂತ ನೋಡ್ಬೇಕಾದ್ರೆ ದೇವರಲ್ಲಿಂದ ಬಂದಿದೆ ಅಲ್ವಾ. ನಮ್ಮಲ್ಲಿರುವಂತ ಎಲ್ಲ ಒಳ್ಳೆತನಕ್ಕೆ ಕಾರಣನೋ ದೇವರಾಗಿದೆ. ಹಾಗಿರ್ಬೇಕಾದ್ರೆ ದೇವರಲ್ಲಿರುವಂತ ಗುಣಗಳು ಹೇಗಪ್ಪ ಇದೆ, ಎಂತ ಗುಣಗಳಲ್ಲಿ ದೇವರು ಇವತ್ತು ಆತನು ಆತನ ಸರ್ವಶ್ರೇಷ್ಠತೆಯನ್ನ ನಾವು ಹೇಳ್ಬೇಕಾದ್ರೆ, ಏನೋ ಮನುಷ್ಯರಾದ ನಮ್ಮ ಮೆದುಳಿಗೆ, ಈ ಮೆದುಳು ಇದೆಯಲ್ಲ, ನಮ್ಮ ಮೆದುಳು ಕೆಪಾಸಿಟಿ ಒಂದಿದೆ ಇಷ್ಟೇ, ಇಷ್ಟನ್ನೇ ಅರ್ಥ ಮಾಡ್ಕೊಳಕ್ ಆಗುತ್ತೆ, ಅದಕ್ಕಿಂತ ಜಾಸ್ತಿ ಅರ್ಥ ಮಾಡ್ಕೊಳಕ್ ಆಗಲ್ಲ. ನಮ್ಮ ಕೆಪಾಸಿಟಿ ಏನಿದೆಯೋ ಅದನ್ನ ಅರ್ಥ ಮಾಡ್ಕೊಳಕ್ಕೆ ನಾವು ಪ್ರಯತ್ನ ಪಟ್ಟು ಅರ್ಥ ಮಾಡ್ಕೊಂಡ್ರೇನೆ ದೇವರ ಮಹತ್ವನ ನಾವು ಆತನ ಆಶ್ಚರ್ಯವಾದ ವಿಷಯಗಳನ್ನ ಗಮನಿಸಬಹುದು. ಆದ್ರೆ ದೇವ್ರು ನಮ್ಗೆ ಇನ್ನೂ ಜ್ಞಾನ ಕೊಟ್ರೆ ಎಷ್ಟೆಲ್ಲ ನೋಡ್ಬೋದು ದೇವರ ಮಹತ್ವವನ್ನ. ಹಾಗ ನೋಡ್ಬೇಕಾರೆ ಇವತ್ತು ನಾವು ಈ ನಾಲ್ಕು ಜೀವಿಗಳು ಏನನ್ನ ಸೂಚಿಸ್ತಾ ಇದೆ, ಯಾವ ಗುಣಗಳನ್ನ ಸೂಚಿಸ್ತಾ ಇದೆ, ದೇವರಲ್ಲಿ ಇರುವಂತ ಯಾವ ಗುಣಗಳ ಬಗ್ಗೆ ಈ ನಾಲ್ಕು ಜೀವಿಗಳು ಸೂಚಿಸ್ತಾ ಇದೆ ಅಂತ ಅನ್ನುವಂಥ ವಿಷಯವನ್ನ ಈ ಪಾಠದಲ್ಲಿ ನಾವು ನೋಡಕ್ಕೆ ಹೋಗ್ತಾ ಇದ್ವಿ. ಸೊ ಮೊದಲನೇದಾಗಿ ನಾವು 1 by 1 ನೋಡೋಣ, ಯಾಕಂದ್ರೆ ಆ ಒಂದು ಈ ಪ್ರಕಟಣೆಯಲ್ಲಿ ಬರೆದಂತ ವಿಷಯವನ್ನ ನಮ್ ಕೈಲಿ ಆದಷ್ಟು ನೋಡಿ. ಇವತ್ತು ಪ್ರಪಂಚದಲ್ಲಿ ಇರುವಂತ ಜನ ಮುಂದುವರೆದಿದ್ದ ಜನ, ಟೆಕ್ನಾಲಜಿ ಮುಂದುವರೆದಿದೆ, ತಂತ್ರಜ್ಞಾನಗಳು ಮುಂದುವರೆದಿದೆ ನೋಡಿ. ಒಂದು ಗ್ರಾಫಿಕಲ್ಲಿ ಅದನ್ನ ಡಿಸೈನ್ ಮಾಡಿದೀವಿ, ಇಮೇಜ್ ಮಾಡಿದೀವಿ ನೋಡಿ, ಈ ರೀತಿ ಇರಬಹುದು. ಓ ನಾಲ್ಕು ರೆಕ್ಕೆಗಳಿತ್ತ, ನಾಲ್ಕು ರೆಕ್ಕೆಗಳಿದೆ, ಅದೇ ರೀತಿ ಆ ಜೀವಿಗಳಿಗೆ ರೆಕ್ಕೆಗಳು ಪೂರ್ತಿ ಕಣ್ಣಿತ್ತ, ಈ ರೀತಿ ಇರ್ಬೋದು. ನಮ್ಮ ನಮ್ಗೆ ಹೇಗೆ ನೋಡಿ, ಇಲ್ಲಿ ಪ್ರಕಟಣೆಯಲ್ಲಿ ಬರ್ದಿದೆ ಅಷ್ಟೇ, ಬಟ್ ನಾವೇನ್ ಮಾಡಿದೀವಿ ಇಲ್ಲ, ಅದನ್ನ ಡಿಸೈನ್ ಮಾಡಿದೀವಿ. ಯಾಕೆ ಅಂದ್ರೆ ಅದು ನಮ್ಗೆ ಅರ್ಥವಾಗ್ತಾ ಇದೆ, ದೇವರು ಅದನ್ನ ನಮ್ಗೆ ಅರ್ಥವಾಗೋ ರೀತಿಯಲ್ಲಿ ಬರ್ದಿದ್ದಾರೆ, ನಮ್ಮ ಭಾಷೆಗೆ ತಕ್ಕಂತೆ ಅಲ್ವಾ. ಕೆಲವೊಂದು ವಿಷಯ ಇದೆ, ಭಾಷೆ ಇರುತ್ತೆ, ಕೆಲವೊಂದ್ ಟೈಮಲ್ಲಿ ನಾಲೆಜ್ ಇರುತ್ತೆ, ಬಟ್ ಭಾಷೆ ಇರಲ್ಲ. ಅರ್ಥ ಏನಂದ್ರೆ, ಕೆಲವೊಂದು ವಿಷಯ ನೀವು ಗಮನಿಸಿರ್ತೀರ, ಅದನ್ನ ಹೇಗಪ್ಪ ಹೇಳೋದಂತ ನಿಮ್ ಕೈಲಿ ಹೇಳಕ್ಕಾಗಲ್ಲ, ನಿಮ್ಗೆ ಅರ್ಥವಾಗಿರುತ್ತೆ ಬಟ್ ಇನ್ನೊಬ್ರಿಗೆ ಹೇಳಕ್ಕಾಗಲ್ಲ. ಯಾಕಂದ್ರೆ ಅದಕ್ಕೆ ತಕ್ಕಾದಂತ ಒಂದು ಲ್ಯಾಂಗ್ವೇಜ್ ಭಾಷೆ ನಿಮ್ಗೆ ಗೊತ್ತಿರಲ್ಲ, ಈ ರೀತಿ ಹೇಳ್ಬೇಕಂದ್ರೆ, ಬಟ್ ನಿಮ್ಗೆ ಅರ್ಥವಾಗಿರುತ್ತೆ. ಆದ್ರೆ ದೇವ್ರು ಏನ್ ಮಾಡಿದ್ರಂದ್ರೆ, ನಾವು ಅರ್ಥ ಮಾಡ್ಕೊಳ್ಳೋ ರೀತಿ ನೋಡಿ, ಈ ಒಂದು ಪ್ರಕಟಣೆ ಬರ್ದಿರೋದು ಗ್ರೀಕ್ ಅಲ್ಲಿ, ಅದನ್ನ ಕನ್ನಡದಲ್ಲಿ ಇವತ್ತು ಟ್ರಾನ್ಸ್ಲೇಷನ್ ಮಾಡಿದ್ರೆ, ಆ ಟ್ರಾನ್ಸ್ಲೇಷನ್ ಮಾಡಿದಂತ ವಿಷಯ ಕೂಡ ದೇವ್ರು ಯಾವ ರೀತಿ ಮಾಡ್ಕೊಟ್ಟಿದ್ದಾರೆ ಅಂದ್ರೆ, ಕನ್ನಡದಲ್ಲಿರುವಂತ ದೇವ್ರ ಮಕ್ಕಳು ಅಂದ್ರೆ ಭಾಷೆನ ಓದುವಂತ ದೇವ್ರ ಮಕ್ಕಳಿಗೂ ಕೂಡ ಏನಾಗ್ಬೇಕು, ಇದು ಅರ್ಥವಾಗ್ಬೇಕು ಅನ್ನೋಂತ ರೀತಿಯಲ್ಲಿ ಅದನ್ನ ಬರೆದು ಕೊಟ್ಟಿದ್ದಾರೆ. ಯಾರು ಭಾಷಾಂತರ ಮಾಡಿದ್ರೆ ಅವ್ರಿಗೂ ಕೂಡ ದೇವ್ರ ಆತ್ಮ ಕೊಟ್ಟು ಬರ್ಸಿದ್ರೆ. ಓಕೆನಾ? ಈಗ ನಾವೇನ್ ಮಾಡೋಣ, ಮುಂದುವರ್ಸೋಣ. ಈಗ ನೋಡ್ಬೇಕಾರೆ ಈ ನಾಲ್ಕು ಜೀವಿಗಳು ಯಾವುದನ್ನ ಸೂಚಿಸ್ತಾ ಇದೆ, ಹೇಗೆ ಇದನ್ನ ಅರ್ಥ ಮಾಡ್ಕೊಳ್ಳೋದು, ಇದ್ರ ಬಗ್ಗೆ ತುಂಬಾ ದೊಡ್ಡ ಪಾಠವಿದೆ. ಆದ್ರೆ ಒಂದೇ ಒಂದು ಪಾರ್ಟ್ ಮಾತ್ರ ಇವತ್ತು ನೋಡ್ತೀವಿ, ನಮ್ಗಿರುವಂತ ಸಮಯವಷ್ಟೇ.
ಅಲ್ವಾ? ಮುಂದಿನ ದಿನಗಳಲ್ಲಿ ದೇವರ ಚಿತ್ತವಿದ್ರೆ ನೀವೆಲ್ಲರೂ ಸತ್ಯವನ್ನು ಕೇಳಿ ಅರಿತು ಇನ್ನೂ ಹೆಚ್ಚಾದ ಮಾಹಿತಿಗಳು ಬೇಕು ಅಂದಾಗ ಖಂಡಿತ ದೇವರು ದೇವರ ಮಕ್ಕಳನ್ನ ಇಟ್ಟು ನಮ್ಮ ತರ ದೇವ್ರ ಮಕ್ಕಳು ಯಾರಿದಾರೋ ಅವ್ರ ಮೂಲಕ ನಿಮಗೆ ಅದನ್ನ ತಿಳಿಪಡಿಸ್ತಾರೆ. ಅದೇನು ಆಶ್ಚರ್ಯವಿಲ್ಲ. ಈಗ ನೋಡ್ಬೇಕಾದ್ರೆ ನಾವು ಮೊದಲನೆಯದಂತ ಒಂದು ಪ್ರಾಣಿನ, ಸೊ ಮೊದಲನೇ ಪ್ರಾಣಿ ಏನಂತ ನೋಡ್ಬೇಕಾದ್ರೆ ಸಿಂಹ ಅಲ್ವಾ? ಸಿಂಹ, ಆ ಸಿಂಹದ ಮುಖ ಉಳ್ಳಂತ ಒಂದು ಜೀವಿ ಇತ್ತು ಅನ್ನೋದ ನೋಡ್ತೀವಿ. ಈ ಸಿಂಹ ಅನ್ನುವಂತ ಒಂದು ಜೀವಿ ಯಾವ ದೇವರ ದೈವಿಕ ಗುಣವನ್ನ ಇಲ್ಲಿ ತೋರಿಸ್ಕೊಡ್ತಾ ಇದೆ, ಯಾವ ಗುಣದ ಬಗ್ಗೆ ಇಲ್ಲಿ ಪ್ರಕಟಣೆಯಲ್ಲಿ ಬರೆದಿಟ್ಟಿದ್ದಾರೆ. ಸೊ ನಾವು ಅರ್ಥ ಮಾಡ್ಕೋಬೇಕಲ್ವಾ? ಈಗ ನಾವು ಈ ಸಿಂಹ ಅಂದ ತಕ್ಷಣ ನಮ್ಮ ಮೈಂಡ್ಗೆ ಒಂದು ವಿಷಯ ನೆನಪು ಬರಬೇಕು. ಏನು ಇದು ಸಿಂಹ, ಏನಿರಬಹುದು ಅನ್ನೋಂಥ ವಿಷಯ ನಮ್ಮ ಮನಸ್ಸಿಗೆ ನೆನಪು ಬರಬೇಕು. ಹಾಗಾಗಿ ಈ ಸಿಂಹ ಅಂದ ತಕ್ಷಣ ಏನ್ ಬರುತ್ತೆ ಅನ್ನೋದನ್ನ ನಾವೇನ್ ಮಾಡ್ಬೇಕು? ಸತ್ಯವೇದ ಓದ್ಬೇಕು. ಎರಡನೇ ಪ್ರಾಣಿ ನೋಡ್ತೀವಿ ಹೋರಿ, ಮೂರನೇ ಪ್ರಾಣಿ ನೋಡ್ತೀವಿ ಮನುಷ್ಯನ ಮುಖ, ನಾಲ್ಕನೇ ಪ್ರಾಣಿ ನೋಡ್ತೀವಿ ಅಂದ್ರೆ ಪಕ್ಷಿ ಗರುಡ ಪಕ್ಷಿ, ಹೀಗೆ ನಾಲ್ಕು ಜೀವಿಗಳ ಬಗ್ಗೆ ನೋಡ್ತೀವಿ. ಮೊದಲನೇದಾಗಿ ನಾವು ಸಿಂಹದ ಬಗ್ಗೆ ನೋಡೋಣ. ಸಿಂಹ ಅಂದ್ರೆ ಸತ್ಯವೇದದಲ್ಲಿ ಸಿಂಹಕ್ಕೆ ಇರುವಂತ ಪ್ರಾಮುಖ್ಯತೆ ಏನು, ಅದು ದೇವರ ಯಾವ ಗುಣವನ್ನ ಇಲ್ಲಿ ತಿಳಿಸ್ಕೊಡ್ತಾ ಇದೆ ಅನ್ನೋ ವಿಷಯವನ್ನ ನೋಡೋಣ. ಜ್ಞಾನೋಕ್ತಿಗಳು 30:29-30 ವಾಕ್ಯಗಳು. ಗಂಭೀರ ಯಾವುದಕ್ಕೂ ಎದರಿ ಓರೆಯಾಗದ ಮರಗರಾಜನದ ಶಿವ, ಯಾವುದಕ್ಕೂ ಎದರಿ ಓರೆಯಾಗದ ಮರಗರಾಜನದ ಶಿವ. 29 ಓದ್ಲೇ ಬರೋದರ್? ಗಂಭೀರ ಮನದ ಮೂರು ಪ್ರಾಣಿಗಳುಂಟು. ಹೌದು, ಗಂಭೀರತೆಯ ನಾಲ್ಕುಂಟು. ಯಾವುದಕ್ಕೂ ಎದರಿ ಓರೆಯಾಗದ ಮರಗರಾಜನದ ಶಿವ, ಬೇಟೆಯ ನಾಯಿ. ಏನ್ ನೋಡ್ತೀವಿ ಅಂದ್ರೆ ಮೊದಲನೇದಾಗಿ ಯಾವುದಕ್ಕೂ ಹೆದರಿ ಓರೆಯಾಗದ ಮೃಗರಾಜನಾದ ಸಿಂಹ. ಎದರ್ತಾ ಸಿಂಹ? ಸಿಂಹ ಯಾವುದಕ್ಕೂ ಎದರಲ್ಲ ಅಲ್ವಾ? ಕಾಡಿಗೆ ರಾಜ ಅಂತ ದೇವ್ರೇ ಮಾಡಿದ್ರೆ ಕೊಟ್ಟಿದ್ರೆ. ಸಿಂಹಕ್ಕಿಂತ ಬಲಿಷ್ಠವಾದಂತ ಪ್ರಾಣಿಗಳಿದ್ರು ಸಿಂಹದ ಮುಂದೆ ಯಾವ್ದು ಕೂಡ ಏನ್ ಮಾಡಲ್ಲ, ನಿಂತ್ಕೊಳ್ಳಲ್ಲ. ಅಷ್ಟು ಧೈರ್ಯ. 2 ಸಾಮುವೇಲ 1:23 ಸೌಮ್ಯರು ಅತಿ ಪ್ರಿಯರು ಆ ಸೌಲ ಯೋನಾಥನರು ಬಾಳಿನಲ್ಲೂ ಸಾವಿನಲ್ಲೂ ಬಿಟ್ಟಗಲದವರು. ಹದ್ದಿಗಿಂತ ಅಧಿಕ ವೇಗ ಅವರದು, ಸಿಂಹಕ್ಕಿಂತ ಹೆಚ್ಚಿನ ಶಕ್ತಿ ಅವರದು. ಅಲ್ವರ, ಸಿಂಹಕ್ಕಿಂತ ಹೆಚ್ಚಿನ ಶಕ್ತಿ ಅಂದ್ರೆ ಸಿಂಹ ಏನ್ ಮಾಡುತ್ತಂದ್ರೆ ಸಿಂಹದ ಗುಣಗಳನ್ನ ಯಾವ ರೀತಿ ಹೇಳ್ತಾ ಇದ್ರೆ ಅಂದ್ರೆ ಯಾವುದಕ್ಕೆ ಹೆದರಲ್ಲ, ಹೆಚ್ಚು ಶಕ್ತಿ ಇದೆ ಅನ್ನೋಂತ ವಿಷಯವನ್ನ ಏನ್ ಮಾಡ್ತಾ ಇದ್ರೆ ಇಲ್ಲಿ ಹೇಳ್ತಾ ಇದ್ರೆ. ಆಮೋಸ್ ಮೂರನೇ ಅಧ್ಯಾಯ 8 ವಚನ. ಪೇಜ್ ನಂಬರ್ ನಿಮ್ಗೆ 970-969 ಬರುತ್ತೆ. ಶಿವವು ಗರ್ಜಿಸದೆ ಭಯಪಡದವರು ಯಾರು ಅಲ್ವಾ? ಕರ್ತನದ ಯಹೋವನೇ ನುಡಿದಿದ್ದಾನೆ, ಆ ನುಡಿಯನ್ನು ಸಾರದಿರುವವರು ಯಾರು? ಸಿಂಹವು ಗರ್ಜಿಸಿದೆ ಭಯಪಡದವರು ಯಾರು? ಅರ್ಥವಾಗ್ತಿದ್ಯಾ? ಸಿಂಹವು ಗರ್ಜಿಸಿದೆ, ಯಾರು ಭಯಪಡದಿರಕ್ ಸಾಧ್ಯ? ಸಿಂಹ ಗರ್ಜನೆ ಮಾಡಿದ್ರೆ ನಿಂತ್ಕೊಂತೀರಾ ಮುಂದೆ? ಸಿಂಹ ಗರ್ಜನೆ ಕೇಳ್ಬಿಟ್ರೆ ಎದೆ ದಂಗ್ ಅನ್ಸುತ್ತೆ ಅಲ್ವಾ? ಅಷ್ಟು ಭಯಂಕರವಾಗಿದೆ ಮೃಗರಾಜ. ಅದೇ ರೀತಿ ಕರ್ತನಾದ ಯಹೋ ನುಡಿದಿದ್ದಾನೆ, ಆ ನುಡಿಯನ್ನು ಸಾರದಿರುವವರು ಯಾರು ಅಂದ್ರೆ ಈ ಸಿಂಹ ಯಾವುದನ್ನ ತೋರಿಸ್ತಾ ಇದೆ ಅಂದ್ರೆ ಸಿಂಹ ಅನ್ನೋದು ಬಲವನ್ನ ತೋರಿಸ್ತಾ ಇದೆ. ಬಲ ಅಂತ ನೋಡ್ಬೇಕಾದ್ರೆ ದೇವರ ಅತ್ಯಧಿಕವಾದಂತ ಬಲ ಶಕ್ತಿ. ಸೊ ನಮ್ಮ ದೇವರಲ್ಲಿರುವಂತ ಒಂದು ಮೊದಲನೇ ಗುಣವನ್ನ ಯಾವುದಕ್ಕೆ ತಗೊಳ್ತಾ ಇದೀವಿ ಅಂದ್ರೆ ಬಲಕ್ಕೆ ತಗೊಳ್ತಾ ಇದೀವಿ. ಮೈಟ್, ಬಲ ಅಲ್ವಾ? ಸೊ ಬಲ ಅಂದ್ರೆ ಏನಪ್ಪಾ ಅಂತ ನೋಡಿದ್ರೆ ನಮ್ಮ ದೇವರು ಮಹಾಶಕ್ತನು, ಸರ್ವಶಕ್ತನು. ಇನ್ನೂ ಕೇಳ ಹೇಳ್ಬೇಕಾರೆ ಆಲ್ ಮೈಟಿ ಗಾಡ್, ಸರ್ವಶಕ್ತನು. ದೇವ್ರೇನಾಗಿದ್ದಾರೆ? ಸರ್ವಶಕ್ತರಾಗಿದ್ದಾರೆ, ಆಲ್ ಮೈಟಿ ಗಾಡ್. ಅದಕ್ಕೆ ಹೇಳ್ತಾರೆ ದೇವ್ರು ಸರ್ವಶಕ್ತನು ಅಂದ್ರೆ ಏನು? ದೇವರಿಂದ ಅಸಾಧ್ಯವಾದದ್ದು ಏನೂ ಇಲ್ಲ. ಅದು ನಮ್ಮ ದೇವ್ರಿಗೆ. ಯಾರಿಗಾದ್ರೂ ಇದೇ ಹೆಸರು ಕೊಟ್ಟಿದ್ಯಾ ಭೂಮಿಯಲ್ಲಿ? ಯಾರಾದ್ರೂ ದೇವ್ರ ಈ ತರ ಹೆಸರು ಇಟ್ಕೊಂಡಿದ್ದೀರಾ, ನಾನು ಸರ್ವಶಕ್ತನು ಅಂತ? ಏನ್ ಬೇಕಾದ್ರೆ ಮಾಡ್ಬಲ್ಲ? ಯಾರಿಗೂ ಇಲ್ಲ. ದೇವ್ರೊಬ್ಬರಿಗೆ ಇರೋದು, ತಂದೆಯಾದ ದೇವರು ಯೆಹೋವಾ ದೇವರಿಗೊಬ್ಬರಿಗೆ ಆಲ್ ಮೈಟಿ ಗಾಡ್ ಅನ್ನೋಂತ ಹೆಸರು. ಅಂದ್ರೆ ಇದೇನೋ ಹೆಸರಲ್ಲ,
ಇದು ಹೆಸರಲ್ಲ, ಇದು ಇದು ಅವರ ಒಂದು ಗುಣಾತಿಶಯ. ಇದೇ ದೇವರು, ದೇವರು ಬರೀ ಬಾಯಲ್ಲಿ ಇವತ್ತು ಹೊಗಳ್ತಾರಲ್ಲ ಕೆಲವ್ರನ್ನ ಸೂಪರ್ ಸ್ಟಾರ್ ಅಲ್ವಾ, ಆ ಸ್ಟಾರ್ ಈ ಸ್ಟಾರ್ ಅಂದ್ಬಿಟ್ಟು ಹೆಸರಿಗೆ ಆಕ್ಟಿಂಗ್ ಎಲ್ಲ ಹೆಸರು ಕೊಡ್ತಾರಲ್ವಾ, ಆ ರೀತಿ ಎಲ್ಲ ದೇವ್ರದ್ದು. ಇದು ದೇವರ ಗುಣಾತಿಶಯ. ಸರ್ವಶಕ್ತನು ಅಂದ್ರೆ ಹೌದು, ದೇವ್ರ ಸರ್ವಶಕ್ತನ ಎಲ್ಲ ಅವ್ರ ಕೈಯಿಂದ ಆಗುತ್ತೆ, ಅವ್ರ ಕೈಯಿಂದ ಆಗದ್ರೆ ಯಾವ್ದಿಲ್ಲ ಅಲ್ವಾ. ಹಾ ಸೊ ನೋಡಿ, ಅಗ್ನೋಡ್ಬೇಕಾದ ದೇವ್ರು ಹೇಗಪ್ಪ ಸರ್ವಶಕ್ತನು, ಅರ್ಥ ಮಾಡ್ಕೊಬೇಕಲ್ಲ. ಬೇರೆ ಹೆಸರು ಕೊಟ್ಬಿಟ್ರೆ ಆಗುತ್ತಾ? ಯಾವ ರೀತಿ ದೇವ್ರು ಸರ್ವಶಕ್ತರಾಗಿದ್ದಾರೆ ನೋಡಿ, ವಾಕ್ಯ ಓದಿ. ಐಶಿಯ 40:12 ಐಶಿಯ 40:12 ಯಾವಾಗ ಯಾವನು ಸಾಗರ ಸಮುದ್ರಗಳನ್ನು ಸೆರೆಯಿಂದ ಅಳತೆ ಮಾಡಿದವನು, ಯಾವನು ಆಕಾಶ ಮಂಡಲದ ಪರಿಮಾಣವನ್ನು ಗೇಣಿನಿಂದ ನಿರ್ಣಯಿಸಿದನು, ಭೂಲೋಕದ ಮಣ್ಣನ್ನೆಲ್ಲ ಕೊಳಗಿರುತ್ತೆ. ಯಾವನು ಸಾಗರ ಸಮುದ್ರವನ್ನು ಸೇರೆಯಿಂದ ಅಳತೆ ಮಾಡಿದನು ಅಲ್ವಾ, ಯಾರಾದ್ರೂ ಅಳತೆ ಮಾಡಕ್ಕಾಗುತ್ತೆ ನಮ್ಮಲ್ಲಿ? ಹಾ, ಸಮುದ್ರದ ನೀರು ಎಷ್ಟು 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 ನೀರಿದಂತೆ, ಎಷ್ಟು ಲೀಟರ್ ನೀರಿದಂತೆ ಹೇಳಕ್ಕಾಗುತ್ತೆ ನಮ್ಗೆ? ಹಾ, ಅಳತೆ ಮಾಡಕ್ಕೆ ಹೇಳಕ್ಕಾಗುತ್ತೆ? ಇವತ್ತಲ್ಲ ಇವತ್ತಿರುವಂತ ಸೈನ್ಸ್ ಎಲ್ಲವನ್ನ ಯೂಸ್ ಮಾಡ್ಲಿ, ಟೆಕ್ನಾಲಜಿ ಎಲ್ಲವನ್ನ ಯೂಸ್ ಮಾಡ್ಲಿ, ಸಮುದ್ರದಲ್ಲಿ ಇಷ್ಟು ಲೀಟರ್ ನೀರಿದೆಯಪ್ಪ ಅಂತ ಹೇಳಕ್ಕಾಗುತ್ತೆ ಯಾರಿಗಾದ್ರು? ದೇವರು ಅಳತೆ ಮಾಡಿ ಇಟ್ಟಿದ್ದಾರೆ, ಇಷ್ಟೇ ನೀರಿದೆ ಅಲ್ವಾ. ನೋಡ್ರಿ, ದೇವರ ಜ್ಞಾನ ಹೇಗಿರುತ್ತೆ ಅಂತ ನೋಡ್ಬೇಕಾರೆ, ಯಾವನು ಆಕಾಶ ಮಂಡಲದ ಪರಿಮಾಣವನ್ನು ಗೇಣಿನಿಂದ ನಿರ್ಣಯಿಸಿದನು. ಆಕಾಶ ಮಂಡಲ ನಮ್ ಕಣ್ಣಿಗೆ ಕಾಣಿಸುವಂತ ಉದ್ದಕ್ಕೆ ಕಾಣಿಸೋದೆಲ್ಲ ದೇವ್ರೇನಾಗಿದೆ ನೋಡ್ಬೇಕಾರೆ, ಆಕಾಶ ಇದೆಯಲ್ಲ, ಅದ್ರ ಎಲ್ಲ ಎಲ್ಲಿದೆ, ಅದು ಎಲ್ಲಿವರೆಗೂ ವಿಸ್ತಾರವಾಗಿದೆ ದೇವ್ರು, ಅದು ಕೂಡ ಏನ್ ಮಾಡಿದ್ರಂತೆ, ಅಳತೆ ಮಾಡಿದ್ರಂತೆ. ಏನ್ ಬಡ ಇರ್ಬೋದು ನಮ್ ದೇವ್ರದು ಅಲ್ವಾ. ಅದು ಮಾತ್ರವಲ್ಲ, ಭೂಲೋಕದ ಮಣ್ಣನ್ನೆಲ್ಲ ಕೋಳಗಕ್ಕೆ ತುಂಬಿದವನು ಯಾರು? ಕೋಳಗ ಅಂದ್ರೆ ನೋಡ್ರಿ ಅಲ್ವಾ, ಒಂದ್ ಸಣ್ಣ ಒಂದು ಇದ್ರಲ್ಲಿ ದೇವ್ರು ತುಂಬಿಸ್ಬಿಡ್ತಾರೆ. ಅಂದ್ರೆ ದೇವರು, ದೇವರ ಮುಂದೆ ಇದೆಲ್ಲ ಏನು ಇಲ್ಲ ಅಂತ. ಇಷ್ಟು ನಾವು ನೋಡುವಂತ ಭಯಂಕರವಾದ ಸಮುದ್ರದ ಅಲೆ, ಸಮುದ್ರ ಇರ್ಬೋದು, ಈ ಆಕಾಶ ಇರ್ಬೋದು, ನೋಡಿ ನಾವು ವಿಸ್ಮಯವಾಗಿ, ಏನಪ್ಪ ಇಷ್ಟೊಂದು ಭಯಂಕರವಾಗಿದೆ ಸಮುದ್ರ ಮುಂದೆ ನಿಂತ್ಕೊಂಡಾಗ ನಮ್ಗೆ ಹೆಂಗ್ ಅನ್ಸುತ್ತೆ? ಕಣ್ಣು ಕಾಣಿಸುವಷ್ಟು ನೀರಿರುತ್ತೆ ಅಲ್ವಾ. ಏನ್ ಸ್ವಲ್ಪ ಆದ್ರೂ ಹೋಗ್ತಿವಿ, ಇನ್ ಸ್ವಲ್ಪ ಆದ್ರೂ ಅಂದ್ರೆ ಒಂದು ಈಜು ಬರೋರು ಸ್ವಲ್ಪ ಆದ್ರೂ ಹೋಗ್ತಾರೆ ಸಮುದ್ರದ ಒಳಗ, ಹೋಗಕ್ಕಾಗುತ್ತೆ? ಏನಿದೆ ಸಮುದ್ರ ನೋಡಿ, ವಿಸ್ಮಯ. ಅದನ್ನೆಲ್ಲ ದೇವ್ರು ಏನಿಲ್ಲ, ಅಳತೆ ಮಾಡಿದಾರಂತೆ. ನೋಡ್ರಿ ದೇವರ ಬಲ ಹೇಗಿದೆ. ಆ ಯೋಬ 38:10 ಯೋಬ 38:10 ಇದಲ್ಲದೆ ಸಮುದ್ರಕ್ಕೆ ನನ್ನ ಇಷ್ಟದ ಎಲ್ಲೆಯನ್ನು ಕಟ್ಟಿ ಅಗುಳಿ ಕದಗಳನ್ನು ಹಾಕಿ ಅಷ್ಟೇ ಇದೆ. ಇಲ್ಲಿಯ ತನಕ ಬರಬಹುದು, ಮೀರಿ ಬರಬೇಡ, ನಿನ್ನ ತೆರೆಗಳ ಹೆಮ್ಮೆಗೆ ಇಲ್ಲೇ ತಡೆಯಾಗುವುದು ಎಂದು ಅಪ್ಪಣೆ ಕೊಟ್ಟನು. ಅಲ್ವರ ಏನಂತಿದ್ರೆ ನೋಡ್ರಿ, ಸಮುದ್ರಕ್ಕೆ ಯಾರಾದ್ರೂ ಅಪ್ಪಣೆ ಕೊಡಕ್ಕಾಗುತ್ತಾ? ಆ ದೇವ್ರು ಯಾವ ರೀತಿ ಹೇಳಿದಾರೆ ಅಂತ ನೋಡ್ರಿ. ಸಮುದ್ರ ನಾವು ತಿಳ್ಕೊಂಡಿದ್ವಿ, ಸಮುದ್ರ ಈ ಸುನಾಮಿ ಎಲ್ಲ ಬಂತಲ್ಲ ಕೇಳಿರ್ಬೋದು ನೀವು, ಸುನಾಮಿ ಎಲ್ಲ ಬಂದ್ಮೇಲೆ ಸಮುದ್ರನ ಯಾರಾದ್ರೂ ಕಂಟ್ರೋಲ್ ಮಾಡಕ್ಕಾಗುತ್ತಾ ಅಂತ ನಾವು ತಿಳ್ಕೊಂಡಿರ್ಬೋದು, ಕರೆಕ್ಟ್ ಅಲ್ವಾ? ವಾಕ್ಯ ಏನ್ ಹೇಳ್ತಾ ಇದೆ ಅಂದ್ರೆ, ಇದಲ್ಲದೆ ಸಮುದ್ರಕ್ಕೆ ನನ್ನ ಇಷ್ಟದ ಎಲ್ಲೆಯನ್ನು ಕಟ್ಟಿ ಅಗುಳಿ ಕದಗಳನ್ನು ಹಾಕಿ ಇಲ್ಲಿಯ ತನಕ ಬರಬಹುದು, ಮೀರಿ ಬರಬೇಡ, ನಿನ್ನ ತೆರೆಗಳ ಹೆಮ್ಮೆ ಇಲ್ಲೇ ತಡೆಯಾಗುವುದು ಎಂದು ಅಪ್ಪಣೆ ಕೊಟ್ಟನು. ದೇವ್ರು ಏನ್ ಮಾಡಿದಾರೆ ಅಂದ್ರೆ, ಸಮುದ್ರಕ್ಕೆ ಒಂದು ಎಲ್ಲೆ ಹಾಕಿದಾರೆ ಅಂತ ನೋಡು, ಇಷ್ಟೇ ಬರ್ಬೇಕು, ದಾಟ್ ಬರ್ಬಾರ್ದು. ಕೇಳಿಸ್ತಾ ಇದೆಯಾ? ಹೌದು. ಓಕೆ, ಸಮುದ್ರಕ್ಕೆ ಎಲ್ಲೆ ಹಾಕ್ಬಿಟ್ಟಿದ್ರೆ ಅಂದ್ರೆ ಏನರ್ಥ? ನೀವು ಧೈರ್ಯವಾಗಿ ಹೋಗ್ತಿರಲ್ಲ ಸಮುದ್ರಕ್ಕೆ, ಇಳಿತಿರಲ್ಲ. ಹಾ, ಏನಕ್ಕೆ ಗೊತ್ತಾ ಇಳಿತೀರ ನೀವು? ಯಾಕಂದ್ರೆ ದೇವ್ರು ಬಾರ್ಡರ್ ಹಾಕಿದ್ರೆ ಇಷ್ಟೇ ಬರ್ಬೇಕು ಅಷ್ಟೇ, ದೇವ್ರ ಹಾಕಿರೋ ಬಾರ್ಡರ್ ಅಲ್ಲಿ ಇರುವಂತ ನಂಬಿಕೆ ನಿಮ್ಗೆ. ಆದ್ರೆ ಸುನಾಮಿ ಹೆಂಗಪ್ಪ ಬಂತು? ದೇವ್ರ ಮತ್ತೆ ಬಾರ್ಡರ್ ಹಾಕಿದಾರೆ ಅಂತ ಹೇಳ್ತಿದ್ರಾ ನೀವು? ಸುನಾಮಿ ಹೆಂಗ್ ಬಂದ್ಬಿಡ್ತು ಅಂದ್ರೆ ಏನರ್ಥ ಗೊತ್ತಾ? ಹಾ, ದೇವ್ರು ಏನ್ ಮಾಡಿರ್ತಾರೆ ಸಮುದ್ರಕ್ಕೆ, ಬಾ ಮೇಲೆ ಬಾ ಅಂತ ಕರೆದಿರ್ಬೇಕು, ನಿನ್ನ ಬಾರ್ಡರ್ನ ಮೀರ್ಕೊಂಡು ಮುಂದೆ ಬಾ ಅಂತ ಕರೆದ ಆಜ್ಞೆ ಕೊಟ್ಟಿದ್ರೆ ಮಾತ್ರ ಏನ್ ಬಂದಿರುತ್ತೆ ಸಮುದ್ರ? ಬಂದಿರುತ್ತೆ. ನೋಡ್ರಿ ದೇವರ ಒಂದು ಬಲ ಎಷ್ಟಿರ್ಬೋದು ಅಲ್ವಾ. ಈ ರೀತಿಯಾಗಿ ಪ್ರತಿಯೊಂದು ಸೃಷ್ಟಿನೂ ಕೂಡ ದೇವ್ರ ಏನ್ ಮಾಡಿದಾರೆ, ತನ್ನ ಕಂಟ್ರೋಲ್ ಇಟ್ಕೊಂಡಿದ್ದಾರೆ. ಮತ್ತೆ ನೋಡ್ಬೇಕಾರೆ ಬೆಟ್ಟದ ವಿಷಯಗಳು, ಎಷ್ಟು ಪರ್ವತಗಳು ನೋಡ್ತಾ ಇದೀವಲ್ಲ ನಾವು. ಇವತ್ತು ಕೂಡ ನಾನು ಒಂದು ಇಲ್ಲಿಂದ ಗೌರಿಬಿದನೂರು ಅನ್ನೋಂತ ಒಂದು ಪ್ಲೇಸ್ಗೆ ಹೋಗಿ ಬಂದಿದ್ದೆ. ಹೋಗ್ಬೇಕಾದ್ರೆ ಬೆಟ್ಟಗಳಿದೆ ನೋಡಿ, ಏನ್ ಬೆಟ್ಟಗಳಿದೆ ಅಂದ್ರೆ ಅದ್ ನೋಡಿದ್ರೆ ವಿಸ್ಮಯ. ದೇವರ ಸೃಷ್ಟಿ ನೋಡ್ಬೇಕು ಅಲ್ಲಿ ಅಲ್ವಾ, ಎಷ್ಟೆಷ್ಟು ಎತ್ತರವಾಗಿದೆ. ನಾವು ನೋಡಕ್ಕೆ ತುಂಬಾ ಚಿಕ್ಕದಾಗಿ ಕಾಣಿಸ್ತಾ ಇದ್ರು, ಹೋಗ್ತಾ 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 ನಾವೆಲ್ಲ ಬೆಟ್ಟಗಳ ಮುಂದೆ ಏನಿಲ್ಲ.
ಆ ರೀತಿ ಮಹಾಮಹಾ ಪರ್ವತಗಳು ಪ್ರಪಂಚದಲ್ಲಿ ನಾವು ನೋಡದಕ್ಕಾಗದಿರುವಂತ ಒಂದು ಪರ್ವತಗಳು ಬೆಟ್ಟಗಳು ಏನಾಗಿದೆ ಪ್ರಪಂಚದಲ್ಲಿ ಇದೆ. ನಾವು ಇದುವರೆಗೂ ಗಮನಿಸಿಲ್ಲ, ಎಲ್ಲ ನಾವು ನೋಡೋದೆಲ್ಲ ಟಿವಿಯಲ್ಲಿ ಮತ್ತೆ ಇದ್ರಲ್ಲಿ ಅಲ್ವಾ. ನೇರವಾಗಿ ತುಂಬಾ ಕಡಿಮೆ ಜನ ನೋಡಿದ್ದಾರೆ. ನೋಡಿ ಐಶಿಯಾ, ನಾವು ಓದ್ ನೋಡಿ ಐಶಿಯಾ 60ನೇ ಅಧ್ಯಾಯ ಕಂಟಿನ್ಯೂ ಮಾಡಿ ಒಂದು ವಾಕ್ಯವನ್ನ. ಐಶಿಯಾ 60ನೇ ಅಧ್ಯಾಯ, ಸಾರಿ ಐಶಿಯಾ 40ನೇ ಅಧ್ಯಾಯ 3ನೇ ವಾಕ್ಯದಿಂದ ಓದ್ತೀನಿ. ಅರಣ್ಯದಲ್ಲಿ ಯಹೋವನ ದಾರಿಯನ್ನು ಸರಿಪಡಿಸಿರಿ, ಅಡವಿಯಲ್ಲಿ ನಮ್ಮ ದೇವರಿಗೆ ರಾಜ್ಯ ಮಾರ್ಗವನ್ನು ನೆಟ್ಟಗೆ ಮಾಡಿ. ನೀವು 14ನಿಂದ ಓದ್ಕೊಂಡು 14 ಬ್ರದರ್ 12ರಿಂದ ಕಂಟಿನ್ಯೂ ಮಾಡಿ 12ರಿಂದ ಓದ್ಕೊಂಡು ಅಂತ. ಯಾವನು ಸರಂಗ ಸಮುದ್ರಗಳನ್ನು ಸೆರೆಯಿಂದ ಅಳತೆ ಮಾಡಿದನು, ಯಾವನು ಆಕಾಶ ಮಂಡಲದ ಪರಿಣಾಮಗಳನ್ನು ಗೇಣಿಯಿಂದ ನಿರ್ಣಯಿಸಿದನು, ಭೂಲೋಕದ ಮಣ್ಣನ್ನೆಲ್ಲ ಕೊಳಗಳಕ್ಕೆ ತುಂಬಿದವನು ಯಾರು, ಬೆಟ್ಟಗಳನ್ನು ತಾಸಿನಿಂದಲೂ ಗುಡ್ಡಗಳನ್ನು ತಕ್ಕಡಿಯಿಂದಲೂ ತೂಗಿದವರು ಯಾರು. ಏನಂತಿದ್ರೆ ಬೆಟ್ಟಗಳನ್ನು ತ್ರಾಸಿನಿಂದಲೂ ಗುಡ್ಡಗಳನ್ನು ತಕ್ಕಡಿಯಿಂದ ಆಗುತ್ತಾ? ಎಷ್ಟು ದೊಡ್ಡ ತಕ್ಕಡಿ ಬೇಕು ನಿಮ್ಗೆ? ಆ ತಕ್ಕಡಿ ಗೊತ್ತಾ, ಒಂದ್ ಕಡೆ ಒಂದು 10-5 ಕೆಜಿ ಇಟ್ಕೊಂಡ್ರೆ ಸೆಂಟ್ರಲ್ ನೀವು ಕೈ ಇಟ್ಕೊಂಡಿರ್ತೀರಾ, ತಕ್ಕಡಿ ನೋಡಿರ್ತೀರಾ ಅಲ್ವಾ? ನೀವು ಎಷ್ಟು ಕೆಪಾಸಿಟಿ, ಒಂದ್ ಮನುಷ್ಯ ಎಷ್ಟು ಅಳತೆ ಮಾಡ್ಬೋದು ಅವ್ನ ಕೈಯಲ್ಲಿ ಇಟ್ಕೊಂಡು? ಅಬ್ಬಬ್ಬ ಅಂದ್ರೆ ಒಂದ್ 10 ಕೆಜಿ ಇಡ್ಬೋದು. 20 ಕೆಜಿ ಅಂದ್ರೆ ಏನಾಗುತ್ತೆ, ಅವನ್ ಕೈಯಲ್ಲಿ ಅಳತೆ ಮಾಡಕ್ಕಾಗಲ್ಲ. 100 ಕೆಜಿ ಅಂದ್ರೆ 100 ಕೆಜಿ, ಈ ಕಡೆ 100 ಕೆಜಿ, ಈ ಕಡೆ 100 ಕೆಜಿ ಇಟ್ಟು ಅಳತೆ ಮಾಡಕ್ಕಾಗುತ್ತಾ ತಕ್ಕಡಿನ? ಮನುಷ್ಯ ನೋಡ್ರಿ, ದೇವ್ರು ಏನ್ ಮಾಡಿದಾರೆ, ಈ ಬೆಟ್ಟಗಳನ್ನ ಕೂಡ ಏನ್ ಮಾಡಿದಾರಂತೆ ಅಂದ್ರೆ ಏನ್ ಅರ್ಥ, ದೇವ್ರು ಅದನ್ನ ವೇಟ್ ಎಷ್ಟು ಅಂತ ದೇವ್ರಿಗೆ ಗೊತ್ತಿದೆ ಅಂತೆ. ಎಷ್ಟಿರ್ಬೋದು ಈ ಬೆಟ್ಟ, ಈ ಬೆಟ್ಟ ಎಲ್ಲವೂ ಏನಾಗಿದೆ ಅಂದ್ರೆ ದೇವ್ರಿಗೆ ಗೊತ್ತಿದೆ. ಹಾಗೆ ನೋಡ್ಬೇಕಾದ್ರೆ ದೇವ್ರ ಏನ್ ಮಾಡಿದ್ರೆ ಎಲ್ಲವನ್ನ ಅಳತೆ ಮಾಡಿದರೆ. ನೋಡ್ಬೇಕಾದ್ರೆ ಇನ್ನು ಕಂಟಿನ್ಯೂ ಮಾಡಿ ಅದೇ ಒಂದು 14ನೇ ವಾಕ್ಯ ನೋಡಿ. ಯಹೋವನ ಆತ್ಮಕ್ಕೆ ಯಾವನು ವಿಧಿಯನ್ನು ನೇಮಿಸಿದನು, ಯಾವನು ಆಲೋಚನೆ ನಾಟಕ ಕರ್ತನಾಗಿ ಆತನಿಗೆ ಉಪದೇಶಿಸಿದನು ಅಲ್ವರಾ? ಯಾರು ಆತನಿಗೆ ಉಪದೇಶ ಮಾಡಕ್ ಸಾಧ್ಯ ಇದೆ? ಈ ರೀತಿ ನಮ್ ದೇವ್ರು. ಆದ್ರೆ ನಾವ್ ಈಗ ನೋಡ್ತಾ ಇರೋದಲ್ಲ ಏನ್ ಗೊತ್ತಾ, ಬರೀ ಭೂಮಿಯಲ್ಲಿ ನೋಡ್ತಾ ಇದ್ವಿ, ಭೂಮಿಯಲ್ಲಿ ನೋಡದೇ ನಮ್ಗೆ ವಿಸ್ಮಯವಾಗಿದೆ. ಭೂಮಿಯಲ್ಲಿ ನಾವು ನಾವೇನೆಲ್ಲ ಸ್ಟಡಿ ಮಾಡ್ತೀವಿ, ಸಮುದ್ರ, ಬೆಟ್ಟ, ಆಕಾಶ, ಮರುಭೂಮಿ, ಇದೇ ನಮ್ಗೆ ಏನಾಗಿದೆ ಇವತ್ತು, ವಿಸ್ಮಯವಾಗಿದೆ. ಏನಪ್ಪ ಇಷ್ಟು ಇದೆ, ದೇವ್ರು ಹೆಂಗ್ ಸೃಷ್ಟಿ ಮಾಡಿದ್ರೆ ಅಲ್ವಾ? ಈ ಸಿಟಿಯಿಂದ ಬಿಟ್ಟು ಹೊರಗೆ ಹೋದಾಗ ಎಷ್ಟೋ ಪ್ಲೇಸ್ ಖಾಲಿ ಆಗಿದೆ, ಎಷ್ಟೋ ಕಡೆ ಮನುಷ್ಯರೇ ಇಲ್ಲ. ಅಷ್ಟೊಂದು ಸೃಷ್ಟಿನ ದೇವ್ರ ಏನ್ ಮಾಡಿದಾರೆ, ಮಾಡಿಟ್ಟಿದ್ರೆ ಏನ್ ವಿಸ್ಮಯ ಅನ್ಸುತ್ತೆ. ಸ್ವಲ್ಪ ಭೂಮಿ ಬಿಟ್ಟು ಈಚೆ ಹೋಗಣ್ವಾ? ಭೂಮಿನೇ ನಮ್ಗೆ ಇಷ್ಟೊಂದು ವಿಸ್ಮಯ ಇರ್ಬೇಕಾದ್ರೆ ಭೂಮಿನ ಬಿಟ್ಟು ಸ್ವಲ್ಪ ಈಚ್ಕೊಡ ಹೋಗೋಣ. ಓದಿ ಐಶಿಯಾ 40ನೇ ಅಧ್ಯಾಯ 15ರಿಂದ ಓದ್ಕೊಂಬನ್ನಿ. ಆತನ ಗಡನೆಯಲ್ಲಿ ಜನಾಂಗಗಳನ್ನು ಕಪ್ಪಿಲೆ ಇದ್ದರೂ ತುತ್ತೂರಿಯಂತೆಯೂ ತಾಸಿನ ತಟ್ಟೆಗಳನ್ನು ಧೂಳಿನ ಹಾಗೂ ಇರುತ್ತವೆ. ನೋಡಿದ್ರ ಏನಂತಿದ್ರೆ, ಆತನ ಗಣನೆಯಲ್ಲಿ ಜನಾಂಗಗಳು, ಯಾರು ಜನಾಂಗ ಇದೆಯಲ್ಲ, ಅಮೇರಿಕಾ, ನಮ್ಮ ಪ್ರಪಂಚದ ದೊಡ್ಡಣ್ಣ ಅಮೇರಿಕಾ ಅಂತ ಹೇಳ್ತೀವಲ್ಲ, ದೊಡ್ಡಣ್ಣ ಜನಾಂಗ, ಅದೊಂದು ಜನಾಂಗ. ಯುರೋಪಿಯರು ಜನಾಂಗ, ಆಫ್ರಿಕನ್ಸ್ ಜನಾಂಗ, ಜಪಾನೀಸ್ ಜನಾಂಗ, ಈ ತರ ಇದಾರಲ್ಲ. ಇವರೆಲ್ಲ ದೇವ್ರ ಮುಂದೆ ಹೆಂಗಿದ್ರ ಗೊತ್ತಾ, ಚೈನಾ, ಏನ್ ಬಲಿಷ್ಠ ರಾಷ್ಟ್ರವಾಗ್ತಿದೆ ಚೈನಾ, ಹೆಂಗಿದೆ ದೇವ್ರ ಮುಂದೆ, ಕಪಿಲೆಯಿಂದಿರುವ ತುಂತುರಿನಂತೆ. ಅಂದ್ರೆ ಡ್ರಾಪ್, ಈಗ ಜ್ಯೂಸ್ ಕೊಡ್ತೀವಿ ಅಂದ್ಕೊಳ್ಳಿ, ಕುಡ್ದು ಬಿಡ್ತೀರಾ, ಕುಡ್ದು ಬಿಟ್ಟು ಎಲ್ಲ ಕಾಲಿದ್ಮೇಲೆ ನಿಮ್ದು ಒಂದು ಡ್ರಾಪ್ ಇರುತ್ತೆ ಜ್ಯೂಸ್ ಆಗಿ. ನಿಮ್ಮ ಕಾಫಿ ಎಲ್ಲ ಕಾಫಿ ಕುಡಿದ್ರು, ಟೀ ಕುಡಿದ್ರು, ಅಲ್ಲಿ ಏನಿರುತ್ತೆ ಒಂದ್ ಡ್ರಾಪ್ ಇರುತ್ತೆ, ಅದು ಏನ ಲೆಕ್ಕಕ್ಕಿರುತ್ತ? ಲೆಕ್ಕಕ್ಕಿಲ್ಲ. ಅದಕ್ಕೆ ಇನ್ನೊಂದು ವಿಷಯ ಹೇಳ್ತಾರೆ ನೋಡಿ, ತರಾಸಿನಲ್ಲಿರುವಂತ ಧೂಳು. ಅಂದ್ರೆ ಏನರ್ಥ, ಈಗ ನೀವು ಹೋಗ್ಬಿಟ್ಟು ಏನೇ ತಗೊಳ್ತೀರಾ, ತರಕಾರಿನೋ ಏನೋ ರೇಷನ್ ತಗೊಳ್ತೀರಾ, ಇಟ್ಕೊಳ್ಳಿ, ಹೋಗ್ಬಿಟ್ಟು ಅವ್ರಿಗೆ ಅಂಗಡಿಯವ್ರಿಗೆ, ಸರ್ ಆ ತಕ್ಕಡಿಯಲ್ಲಿ ಧೂಳು ಇದೆಯಲ್ಲ ಅದನ್ನ ಒರ್ಸ್ಬಿಟ್ಟು ಹಾಕಿ ಅಂತ ಹೇಳ್ತೀರಾ? ಏನಲ್ಲ, ಯಾಕೆ ಧೂಳು ಲೆಕ್ಕಕ್ ಬರಲ್ಲ. ದೇವ್ರು ಅದನ್ನ ಹೇಳ್ತಿರೋದು, ನೀವೆಲ್ಲ ಲೆಕ್ಕಕ್ಕೆ ಇಲ್ಲ ನಂಗೆ. ಈ ಜನಾಂಗಗಳು ಇದ್ರಲ್ಲ, ಏನ್ ಬಲಿಷ್ಠ ಜನಾಂಗಗಳು, ದೇವ್ರ ಮುಂದೆ ಲೆಕ್ಕಕ್ಕಿಲ್ಲ. ನೋಡ್ರಿ ಕಂಟಿನ್ಯೂ ಮಾಡ್ರಿ, ಹಾಗೆ ಕಂಟಿನ್ಯೂ ಮಾಡ್ರಿ. ಈಗೋ ದೀಪಗಳು ರೇಡುವಿಕೆ ಅಂತೆ ಎತ್ತುತ್ತೇನೆ, ಆತನಿಗ ಗರ್ಪಿಸತಕ್ಕ ಹೋಮಕ್ಕೆ
ಲೆಬನಿ ಎನ್ನುವ ಪಶುಗಳ ಸಾಲವು ಅಲ್ಲಿನ ಮೌನವು ಸಂಪಿಗೆ ಸಾಲದು. ಸಕಲ ಜನಾಂಗಗಳ ಆತನ ದೃಷ್ಟಿಯಲ್ಲಿ ಏನು ಇಲ್ಲದಂತೆಯೂ ಅವು ಆತನ ಎಣಿಕೆಯಲ್ಲಿ ಶುದ್ಧವೇ. ಶುದ್ಧ ಶೂನ್ಯವೇ ನೋಡಿದ್ರ ದೇವರ ಬಲನ ಸ್ವಲ್ಪ ಯೋಚನೆ ಮಾಡಿ. ಸಕಲ ಜನಾಂಗಗಳು ಆತನ ಮುಂದೆ ಏನು ಇಲ್ಲ, ಏನಂತಿದ್ರೆ ಝೀರೋ, ಝೀರೋ ಒಳಗೆ ಝೀರೋ ಅಂತೆ. ಝೀರೋಗೆ ವ್ಯಾಲ್ಯೂ ಇಲ್ಲ, ಝೀರೋ ಒಳಗೆ ಝೀರೋಗೆ ಏನ್ ವ್ಯಾಲ್ಯೂ ಇರುತ್ತೆ? ಶುದ್ಧ ಶೂನ್ಯ ಶೂನ್ಯ ಅಂತಿದ್ರೆ ನೋಡ್ರಿ, ಆತನ ದೃಷ್ಟಿಯಲ್ಲಿ ಏನಿಲ್ಲ. ಇವತ್ತೇನೋ ಜನ ಇವತ್ತು ಪ್ರಪಂಚದಲ್ಲಿ ಬಲಿಷ್ಠ ರಾಷ್ಟ್ರಗಳು, ನಾನು ಸರ್ವಶ್ರೇಷ್ಠ, ನಾನು ದೊಡ್ಡವನು, ನನ್ನಲ್ಲಿ ಬಲಿಷ್ಠತೆ ಇದೆ, ನನ್ನಲ್ಲಿ ಯುದ್ಧಾಯುಧಗಳಿದೆ, ನಾನೇನಾದ್ರೂ ಆಟ ಬಾಂಬ್ ಹಾಕ್ಬಿಟ್ರೆ ನಿನ್ ಕತೆ ಮುಗೀತು ಅಂತ ಏನ್ ಕೊಚ್ಕೊಂತಾರೋ ದೇವ್ರ ಮುಂದೆ, ಏನೋ ಏನೂ ಇಲ್ಲ, ಶೂನ್ಯ ಝೀರೋ. ದೇವ್ರ ಝೀರೋ, ನೀವೆಲ್ಲ ಝೀರೋ ನೋಡ್ರಿ. ದೇವ್ರ ಬಲ ಬರೀ ಭೂಮಿಗೆ ಇಷ್ಟ್ ಕತೆ ಅಂದ್ರೆ ಸ್ವಲ್ಪ ತಗೊಳ್ಳಿ. ಈಗ ನೋಡಿ, ಇಡೀ ಸಕಲ ಜನಾಂಗ ಅಂದ್ರೆ ನಾವಿರೋದಿಲ್ಲಿ, ನಮ್ ಕರ್ನಾಟಕ, ಕರ್ನಾಟಕ ಹೆಂಗಿರ್ಬೇಕು ದೇವ್ರ ಮುಂದೆ ಅಲ್ವಾ? ಇನ್ ಬೆಂಗಳೂರಲ್ಲಿ ಇರ್ಬೇಕು ನಾವೆಲ್ಲ. ಏನಿಲ್ಲ, ಝೀರೋ, ಡಸ್ಟ್ ಅಲ್ವಾ, ಧೂಳು, ಹೋಗೇ ನಾವಲ್ಲ. ಅಷ್ಟು ಸರ್ವಶಕ್ತನು ನಮ್ಮ ದೇವ್ರು. ನಮ್ಮ ದೇವ್ರ ಬಲನ ಅನ್ಕೊಂಡು ನೆನೆಸ್ಕೊಂಡ್ರೆ ನಮ್ಗೆ ಸಗಿಸ್ಕೊಳಕ್ಕೆ ಆಗಲ್ಲ. ಬರೀ ಭೂಮಿನ ನೋಡ್ತಾ ಇದೀವಿ, ಭೂಮಿನ ಬಿಟ್ಟು ಸ್ವಲ್ಪ ಈಚೆ ಬಂದು ನೋಡೋಣ. ಏಷ್ಯಾ 40:26 ಏಷ್ಯಾ 40:26 ಕಣ್ಣೆತ್ತಿ ದಿಟ್ಟಿಸಿ ನೋಡಿ ಆಕಾಶದತ್ತ, ಯಾರು ಆ ತಾರೆಗಳನ್ನು ರಚಿಸಿದಾತ, ಆ ತಾರಾ ಸಮೂಹವನ್ನು ಕ್ರಮಾನುಸಾರ ನಡೆಸುವಾತ, ಒಂದೊಂದನ್ನು ಹೆಸರಿಟ್ಟು ಕರೆಯುವಾತ, ಅವುಗಳಲ್ಲಿ ಒಂದನ್ನು ಕಾಣೆಯಾಗಲು ಬಿಡದಾತ, ಅಷ್ಟು ಬಲಾಢ್ಯನು ಶಕ್ತಿವಂತನು ಆತ ಅಲ್ವಾ? ನೋಡ್ರಿ ಹೇಗಿದೆ ದೇವ್ರ ಮಾತ್ ನೋಡ್ರಿ. ಕಣ್ಣೆತ್ತಿ ನಿಮ್ಮ ಕಣ್ಣುಗಳನ್ನು ಮೇಲಕ್ಕೆ ಎತ್ತಿಕೊಂಡು ನೋಡ್ರಿ. ನೋಡ್ತಿದ್ರಾ, ತುಂಬಾ ಜನ ಇವತ್ತು ಆಕಾಶ ನೋಡದೇ ಇಲ್ಲ ಗೊತ್ತಾ ನಿಮ್ಗೆ? ಪ್ರತಿ ದಿನ ಸೂರ್ಯನು ನೋಡಲ್ಲ, ಚಂದ್ರನ ನೋಡಲ್ಲ, ಕೆಳಗಡೆ ನೋಡ್ಕೊಂಡೆ ಹೋಗ್ತಾರೆ, ಕೆಳಗಡೆ ನೋಡ್ಕೊಂಡೆ ಬಂದ್ಬಿಡ್ತಾರೆ. ಭೂಮಿಯಲ್ಲೇ ಅವ್ರ ಕಣ್ಣಿರುತ್ತೆ, ಆಕಾಶವನ್ನ ನೋಡೋದೇ ತುಂಬಾ ಕಡಿಮೆ. ನಿಮ್ಮ ವಿಲೇಜ್ ಕಡೆ ನೋಡ್ಬೋದು, ಸಿಟಿ ಕಡೆ ಜನ ಇದ್ರಲ್ವಾ, ಪಾಪ ಪರಿಸ್ಥಿತಿ ಹೆಂಗಂದ್ರೆ ಆಕಾಶ ನೋಡಿ ಎಷ್ಟೋ ತಿಂಗಳುಗಳಾಗಿರ್ಬೋದು ಅಲ್ವಾ? ದೇವರು ಸೃಷ್ಟಿನ ಗಮನಿಸಲ್ಲ, ಚಂದ್ರವನ್ನ ನೋಡಲ್ಲ, ಸೂರ್ಯನ ನೋಡಲ್ಲ, ನಕ್ಷತ್ರಗಳ ರಾತ್ರಿ ಹೊತ್ತು ಹೋಗಿ ನೋಡಲ್ಲ ಅವರು. ನೋಡ್ರಿ ಕಣ್ಣೆತ್ತಿ ನೋಡ್ರಿ, ದೇವ್ರು ಹೇಳ್ತಾ ಇದ್ರೆ ಕಣ್ಣೆತ್ತಿ ಮೇಲಕ್ಕೆ ನೋಡಿರಿ, ಈ ನಕ್ಷತ್ರಗಳನ್ನು ಸೃಷ್ಟಿಸಿದ ಆತನು ಯಾರು ಕೇಳ್ರಿ ಪ್ರಶ್ನೆ ಜನರಿಗೆ, ಯಾರಪ್ಪ ಸೃಷ್ಟಿ ಮಾಡಿದ ನಕ್ಷತ್ರವನ್ನ? ಈ ಸೈನ್ಯವನ್ನು ಲೆಕ್ಕಕ್ಕೆ ಸರಿಯಾಗಿ ಮುಂದುವರಿಸುತ್ತಾನಲ್ಲ ಗೊತ್ತಾ ನಿಮ್ಗೆ? ಸೈನ್ಯ ಅಂತೆ, ಸೈನ್ಯ ಅಂದ್ರೆ ಹೆಂಗಿರುತ್ತೆ? ಒಬ್ರ ಒಂದ ಎರಡ ಲಕ್ಷನ ಮಿಲಿಯನ ಟ್ರಿಲಿಯನ ಹೇಳಿದ್ರೆ ನಮ್ಮ ಮೈಂಡ್ಗೆ ನಮ್ ಕೆಪಾಸಿಟಿ ಇಲ್ಲ ಅಷ್ಟೊಂದು. ಆಕಾಶವನ್ನ ಅಳೆಯೋದಿಕ್ಕೆ ವಿಜ್ಞಾನಿಗಳು ಯೂಸ್ ಮಾಡುವಂತ ಅಳತೆ ಏನ್ ಗೊತ್ತಾ? ಒಂದು ಪಕ್ಕದಲ್ಲಿ 100 100 ಶೂನ್ಯನ ಆಕಾರ ಎಷ್ಟು ಬರುತ್ತೆ ಅದಕ್ಕೆ ಏನಂತ ಕರೀತಾರೆ ಗೊತ್ತಾ? ಬ್ಯೂಲಾನ್ ಅಂತ ಕರೀತಾರೆ. ಒಂದು ಪಕ್ಕದಲ್ಲಿ 100 ಆಕಾರ ಏನ್ ಲೆಕ್ಕ ಮಾಡಕ್ಕಾಗುತ್ತೆ? ಅದು ಕೂಡ ಏನಿಲ್ವಂತೆ ಆಕಾಶದ ನಕ್ಷತ್ರಗಳ ಮುಂದೆ. ನಕ್ಷತ್ರ ಏನೋ ಹೋಗಲ್ಲ, ದೇವ್ರು ಏನ್ ಸೃಷ್ಟಿ ಮಾಡಿದಾರಂದ್ರೆ ಆಕಾಶದಲ್ಲಿ ಲೆಕ್ಕಕ್ಕೆ ಇಲ್ಲ. ಅದನ್ನೆಲ್ಲ ನಡೆಸೋರು ಯಾರಪ್ಪ ಅಂತ ದೇವ್ರು ಕೇಳ್ತಾ ಇದ್ರೆ ನೋಡ್ತಿದ್ರಾ? ಇವತ್ತೇನ್ ನಾವೆಲ್ಲ ಗುರುತ್ವಾಕರ್ಷಣ ಬಲದಲ್ಲಿ ಭೂಮಿಯಲ್ಲಿ ನಿಂತ್ಕೊಂಡಿದ್ವಿ, ಇದೇ ಗುರುತ್ವಾಕರ್ಷಣ ಬಲ ಪ್ರತಿಯೊಂದು ನಕ್ಷತ್ರಗಳು ಕೂಡ ದೇವ್ರು ಕಂಟ್ರೋಲ್ ಮಾಡ್ತಾ ಇದಾರೆ ಗೊತ್ತಿದ್ಯಾ? ನಮ್ಮ ಬೆಂಗಳೂರಲ್ಲಿ ಬಂದ್ ನೋಡಿ, ಯಾವತ್ತಾದ್ರೂ ಬಂದಿದ್ರೆ ಗೊತ್ತಿರುತ್ತೆ ನಿಮ್ಗೆಲ್ಲ. ಸಾಯಂಕಾಲ 6 ಆಗ್ಬಿಟ್ರೆ ನಮ್ ಟ್ರಾಫಿಕ್ ಪೊಲೀಸ್ಗೆಲ್ಲ ತಲೆ ಕೆಟ್ಟೋಗ್ಬಿಡುತ್ತೆ. ಯಾಕೆ ಗೊತ್ತಾ? ಟ್ರಾಫಿಕ್ ಕಂಟ್ರೋಲ್ ಮಾಡಕ್ಕಾಗಲ್ಲ, ಎಲ್ಲಾ ಕಡೆ ಗಾಡಿಗಳು, ಇವ್ರ ಕಂಟ್ರೋಲ್ ಮಾಡಕ್ಕಾಗಲ್ಲ, ಅಲ್ಲಿ ಕಂಟ್ರೋಲ್ ಮಾಡಕ್ಕಾಗಲ್ಲ, ಫುಲ್ ಜಾಮ್. ಬೇರೆ ಒಂದು 1000 ಗಾಡಿಗಳನ್ನ ಕಂಟ್ರೋಲ್ ಮಾಡಕ್ಕಾಗ ಮನುಷ್ಯ ಕಷ್ಟ ಪಡ್ತಾ ಇರ್ಬೇಕಾದ್ರೆ ಕೋಟ್ಯಾನು ಕೋಟಿ ನಕ್ಷತ್ರಗಳು ಆಕಾಶದಲ್ಲಿ ಚಲಿಸ್ತಾ ಇದೆ. ಹೀಗೆ ಇದನ್ನೆಲ್ಲ ಕಂಟ್ರೋಲ್ ಮಾಡೋರು ಯಾರು ಅಲ್ವಾ? ಒಂದಕ್ಕೊಂದು ಡಿಕ್ಕಿ ಹೊಡೆದಾಗೆ ದೇವ್ರ ಅದನ್ನ ಏನ್ ಮಾಡಿದ್ದಾರೆ, ಕರೆಕ್ಟ್ ಆಗಿ ನಡೆಸ್ತಾ ಇದಾರೆ. ನಮ್ ದೇವ್ರು ನೋಡ್ರಿ ಎಷ್ಟು ಜ್ಞಾನ ಇರ್ಬೇಕು. ಅದು ಮಾತ್ರವಲ್ಲ, ದೇವರು ಪ್ರತಿಯೊಂದು ನಕ್ಷತ್ರ ಕೂಡ ಹೆಸರಿಟ್ಟು ಕರೀತಾರಂತೆ. ಆಹಾಹಾ, ಏನ್ ಜ್ಞಾನ ಇರ್ಬೇಕು ನೋಡ್ರಿ ಇದು ದೇವ್ರಿಗೆ. ಎಷ್ಟ್ ಜನ ಹೆಸರು ಗೊತ್ತು ನಮ್ಗೆ? ಕಡಿಮೆ ಕಡಿಮೆ ಅಂದ್ರೆ 1000 ಜನ ಹೆಸರು ಗೊತ್ತು ನಮ್ಗೆ, ಗೊತ್ತಿರಲ್ಲ ಅಲ್ವಾ? ನಮ್ ಬ್ರದರ್ ಸಿಸ್ಟರ್ ಹೆಸರು ಎಷ್ಟು ಜನ ಗೊತ್ತಿದೆ? ಇವತ್ತು ಒಂದ್ 100 ಜನ ಇರ್ತಾರೆ, ಅವ್ರ ಹೆಸರು ಗೊತ್ತಿರಲ್ಲ ನಮ್ಗೆ. ಒಂದ್ಸರಿ ಕೇಳಿರ್ತೀವಿ, ಇನ್ನೊಂದ್ಸರಿ ಹೋಗ್ಬಿಟ್ಟು ಸಿಸ್ಟರ್ ಹೆಸರೇನೋ, ಆ ಬ್ರದರ್ ಹೆಸರೇನೋ ಅಂತ ಕನ್ಫ್ಯೂಷನ್ ಆಗಿರುತ್ತೆ. ಕರೆಕ್ಟ್ ಅಲ್ವಾ? ದೇವ್ರು ನೋಡ್ರಿ ಜ್ಞಾನ ಅವ್ರು ನೋಡಿ ಅವ್ರ ಬಲ ಎಷ್ಟಿದೆ ಅಂದ್ರೆ ಎಲ್ಲ ನಕ್ಷತ್ರಗಳಿಗೆ ಹೆಸರಿಟ್ಟು ಕರೀತಾರಂದ್ರೆ ಅವ್ರು ನೋಡ್ರಿ ಇಷ್ಟು ಅದ್ರಲ್ಲಿ ಉಂಟಾಗುವಂತ ಶಕ್ತಿ ಎಷ್ಟು ಪ್ರಮಾಣ ಇರುತ್ತೆ.
ಸೂರ್ಯ ಕೂಡ ಏನೂ ಇಲ್ಲ ದೇವ್ರ ಮುಂದೆ. ಕೀರ್ತನೆ 147ನೇ ಕೀರ್ತನೆ 4ನೇ ವಚನ. ಬ್ರದರ್ ದೋರಾ 147ನೇ ಕೀರ್ತನೆ 4ನೇ ವಚನ. ಆತನ ನಕ್ಷತ್ರ ಆತನು ನಕ್ಷತ್ರಗಳ ಸಂಖ್ಯೆಯನ್ನು ಗೊತ್ತು ಮಾಡಿ ಪ್ರತಿಯೊಂದಕ್ಕೆ ಹೆಸರಿಟ್ಟಿದ್ದಾನೆ. ಪ್ರತಿಯೊಂದಕ್ಕೆ ಹೆಸರು ಏನಿರ್ಬೇಕ್ರಿ ದೇವ್ರಿಗೆ ಜ್ಞಾನ? ಸ್ವಲ್ಪ ಇಮ್ಯಾಜ್ ಮಾಡಿ, ಒಂದ ಎರಡ ನಕ್ಷತ್ರ ವಿಜ್ಞಾನವನ್ನ ಓದಿದವ್ರು ಗೊತ್ತಾಗುತ್ತೆ, ವಿಜ್ಞಾನದ ಸ್ಟೂಡೆಂಟ್ಸ್ ಇದ್ರೆ ಗೊತ್ತಾಗುತ್ತೆ. ಇವತ್ತೇನು ಓದ್ಬೇಕಾಗೇನಿಲ್ಲ, ತಿಳ್ಕೊಂಡ್ರೆ ಸಾಕು. ನಕ್ಷತ್ರ ಎಷ್ಟಿದೆ ಅಂದ್ರೆ ಆಕಾಶದಲ್ಲಿ ಕೋಟಿ ಅನ್ಕೋಟಿ. ನಾವಿರುವಂತ ಒಂದು ಗ್ಯಾಲಕ್ಸಿ ಹೆಸರೇನು ಗೊತ್ತಾ? ನಾವು ಒಂದ್ ಕಾಲದಲ್ಲಿ ಸೂರ್ಯನೇ ದೊಡ್ಡದಂತ ತಿಳ್ಕೊಂಡಿದ್ವಿ. ಸೂರ್ಯ ಅಲ್ಲ ಏನು ಇಲ್ವಂತೆ, ಸೂರ್ಯನಿಗಿಂತ ಎಷ್ಟೋ ದೊಡ್ಡ ದೊಡ್ಡ ನಕ್ಷತ್ರ ಇದೆ. ಯಾಕಂದ್ರೆ ತುಂಬಾ ದೂರ ಇದಾವು, ನಮ್ ಕಣ್ಣು ಕಾಣಿಸ್ತಾ ಇಲ್ಲ. ಸೂರ್ಯ ನಮ್ಗೆ ಹತ್ರ ಇದ್ದಾನೆ, ಅದಕ್ಕೆ ನಾವು ಅದನ್ನ ಸೂರ್ಯ ಕೂಡ ಒಂದು ನಕ್ಷತ್ರವಾಗಿದೆ. ಹಾಗ ನೋಡ್ಬೇಕ, ನಾವಿರುವಂತ ಒಂದು ನಕ್ಷತ್ರಗಳೆಲ್ಲ ಸೇರಿ ಒಂದು ಗ್ಯಾಲಕ್ಸಿ ಆಗಿದೆ ಅಲ್ವಾ? ಗ್ಯಾಲಕ್ಸಿ, ಗ್ಯಾಲಕ್ಸಿ ಅಂದ್ರೆ ನಕ್ಷತ್ರಗಳ ಪುಂಜ, ಹಲವಾರು ನಕ್ಷತ್ರಗಳು ಸೇರಿರುವಂತ ಒಂದು ವಾಸಸ್ಥಳ, ಅದಕ್ಕೆ ಗ್ಯಾಲಕ್ಸಿ ಅಂತ ಕರೀತಾರೆ. ಅದ್ರ ಹೆಸರು ಗೊತ್ತಾ? ಮಿಲ್ಕಿ ವೇ ಗ್ಯಾಲಕ್ಸಿ. ಈ ಮಿಲ್ಕಿ ವೇ ಗ್ಯಾಲಕ್ಸಿಯಲ್ಲಿ ಕೋಟಿ ಕೋಟಿ ನಕ್ಷತ್ರ ಇದೆಯಂತೆ. ಈ ತರ ಕೋಟಿ ಕೋಟಿ ಗ್ಯಾಲಕ್ಸಿಗಳು ಇದೆಯಂತೆ. ಕೀರ್ತನೆ 19ನೇ ಕೀರ್ತನೆ 1:2 ವಚನ. ಆಕಾಶವು ದೇವರ ಪ್ರಭಾವವನ್ನು ಪ್ರಚಾರ ಪಡಿಸುತ್ತದೆ, ಗಗನವು ಆತನ ಕೈ ಕೆಲಸವನ್ನು ತಿಳಿಸುತ್ತದೆ. ನೋಡಿದ್ರ ಆಕಾಶವು ದೇವರ ಪ್ರಭಾವ, ದೇವರು ಎಷ್ಟು ಬಲಿಷ್ಠರು ಅಂತ ನಮ್ಗೆ ತೋರಿಸ್ಕೊಡುತ್ತೆ. ಇವತ್ತು ವಿಜ್ಞಾನಿಗಳು ಸುಸ್ತಾಗ್ಬಿಟ್ಟಿದ್ದಾರೆ, ಯಾರಪ್ಪ ಈ ತರ ಸೃಷ್ಟಿ ಮಾಡಿದ್ರು? ಇಷ್ಟನ್ನೆಲ್ಲ ಸೃಷ್ಟಿ ಮಾಡಿ ನಡೆಸೋರು ಒಬ್ರು ಇದಾರ? ಅವ್ರಿಗೆ ಎಷ್ಟು ಬಲಿಷ್ಠ ಇರ್ಬೋದಪ್ಪ ಅಲ್ವಾ? ವಿಜ್ಞಾನಿಗಳಿಗಾಗ್ಲಿ ಯಾರಿಗಾಗ್ಲಿ ಇದ್ವರೆಗೂ ಗೊತ್ತಾಯ್ತು ಅಲ್ವಾ? ಆಕಾಶದಲ್ಲಿ ಎಷ್ಟೋ ಕೋಟಿ ಅನು ಕೋಟಿ ನಕ್ಷತ್ರಗಳಿದೆ. ಇನ್ನು ಹೇಳ್ಬೇಕಾದ್ರೆ ನಮ್ಗೆಲ್ಲ ಗೊತ್ತಿದೆ ಆಕಾಶ ಅಂತ. ನೋಡ್ಬೇಕಾದ್ರೆ ಈ ಒಂದು ನಕ್ಷತ್ರವನ್ನ ಅಳತೆ ಮಾಡುವಂತ ಒಂದು ಅಳತೆ ಏನಂದ್ರೆ ಬೆಳಕಿನ ವೇಗ ಅಂತ, ಲೈಟ್ ಇಯರ್ ಅಂತ ಕರೀತಾರೆ. ಬೆಳಕಿನ ವೇಗ ಎಷ್ಟು ಗೊತ್ತಾ ನಿಮ್ಗೆ? ಸೆಕೆಂಡ್ಗೆ 300,000 ಕಿಲೋಮೀಟರ್ ಸ್ಪೀಡ್ ಹೋಗುತ್ತೆ ಬೆಳಕು. ಕಣ್ ಮುಚ್ಚಿ ಕಣ್ ತೋಗಿ ಎಷ್ಟು ಇರಲಿ, 300,000 ಕಿಲೋಮೀಟರ್ ಸ್ಪೀಡ್ ಹೋಗಿರುತ್ತೆ ಬೆಳಕು. ಮೊದಲನೇ ಪ್ಲೇಸ್ ಇರೋದು ಬೆಳಕಿಗೆ, ಎರಡನೇ ಪ್ಲೇಸ್ ಇರೋದು ಶಬ್ದಕ್ಕೆ ಅಲ್ವಾ? ಅಷ್ಟು ಸ್ಪೀಡ್ ಆಗಿ ಹೋಗುತ್ತೆ ಬೆಳಕು. ಅಷ್ಟು ವೇಗವಾಗಿ ಹೋಗುವಂತ ಬೆಳಕು, ಕೆಲವೊಂದು ನಕ್ಷತ್ರದಿಂದ ಹೊರಟಂತ ಬೆಳಕು ಇನ್ನೂ ನಮ್ಮ ಭೂಮಿಗೆ ಬಂದು ಸೇರಿಲ್ಲ ಅಂದ್ರೆ ಎಷ್ಟು ದೂರ ಇರ್ಬೋದು ಅಲ್ವಾ? ನೋಡ್ರಿ, ದೇವರ ಸೃಷ್ಟಿ ನಮ್ ಕೈಲಿ ಇಮ್ಯಾಜ್ ಮಾಡಕ್ ಆಗಲ್ಲ. ಹಂಗ ನೋಡ್ಬೇಕಾರೆ ನಾವು ಸೂರ್ಯನ ತಗೊಳ್ತೀವಿ. ಸೂರ್ಯ ಕೂಡ ನಮ್ಮ ದೃಷ್ಟಿಯಲ್ಲಿ ತುಂಬಾ ದೊಡ್ಡದಾದಂತ ಒಂದು ಅಲ್ವಾ ನಕ್ಷತ್ರ ಅಲ್ವಾ? ಸೂರ್ಯನ ಒಂದು ಇದನ್ನ ತಗೊಂಡಾಗ ನಮ್ಗೆ ತುಂಬಾ ಆಶ್ಚರ್ಯವಾಗುತ್ತೆ. ಆದ್ರೆ ದೇವರ ಸೃಷ್ಟಿಯಲ್ಲಿ ಸೂರ್ಯ ಏನಿ ನೋಡ್ರಿ, ಇಲ್ಲೊಂದು ಪಿಕ್ಚರ್ ಇದೆ. ಈ ಪಿಕ್ಚರ್ ನ ಸ್ವಲ್ಪ ನೋಡ್ರಿ, ಇಲ್ಲಿ ಭೂಮಿ ಕಾಣಿಸ್ತಾ ಇದು ಭೂಮಿ ಕರೆಕ್ಟಾ? ಇಲ್ಲಿದೆ ಭೂಮಿ. ಆ ಭೂಮಿ ಬೇರೆ ಗ್ರಹಗಳ ಮುಂದೆ ಕಂಪೇರ್ ಮಾಡಿದಾಗ ಹೆಂಗಿದೆ ನೋಡ್ರಿ? ಏನು ಇಲ್ಲ, ಭೂಮಿ ಇಷ್ಟೇ ಬಟಾಣಿ ತರ ಇದೆ. ಎಲ್ಲದಕ್ಕಿಂತ ದೊಡ್ಡದು ಇರೋದು ಜುಪಿಟರ್ ಅಲ್ವಾ? ಸಾಟರ್ನ್ ಮತ್ತೆ ಶನಿ ಗ್ರಹ ಮತ್ತೆ ಜುಪಿಟರ್ ಗ್ರಹ ಏನಾಗಿದೆ, ತುಂಬಾ ದೊಡ್ಡದಾಗಿದೆ. ಭೂಮಿ ಏನಿಲ್ಲ, ಒಲೆ ಬಟಾಣಿ ತರ ಇದೆ ಇಲ್ಲಿ ನೋಡ್ರಿ. ಹಂಗೆ ನೋಡ್ತಾ ಇದ್ದೀವಿ ದೇವ್ರ ಸೃಷ್ಟಿಯಲ್ಲಿ ದೇವ್ರ ಹೆಂಗ್ ಇಟ್ಟಿದ್ದಾರೆ ಅಂದ್ಬಿಟ್ಟು. ಈ ಸೂರ್ಯನ ಮುಂದೆ ಭೂಮಿ ಕಂಪೇರ್ ಮಾಡಿದ್ರೆ ಹೆಂಗಿದೆ ಭೂಮಿ? ಸೂರ್ಯನ ಮುಂದೆ ಭೂಮಿ ಕಂಪೇರ್ ಮಾಡಿದ್ ನೋಡಿ, ಏನ್ ಕಾಣಿಸ್ತಾ ಇಲ್ಲ ನಿಮ್ಗೆ, ತೋರ್ಸೋಣ ಅಂದ್ರೂ ಕಾಣಿಸ್ತಾ ಇಲ್ಲ. ಇಷ್ಟೇ, ಈ ಡಾಟ್ ಇದೆಯಲ್ಲ ಕೆಳಗಡೆ, ಯಾರು ಕಾಣಿಸ್ತಾ ನೋಡಿ, ಇದೆ. ಏನಿಲ್ಲ ಸೂರ್ಯನ ಮುಂದೆ. ಆಯ್ತು, ಸೂರ್ಯನ ಮುಂದೆ ಹಿಂಗೆ ಇರ್ಬೇಕಾದ್ರೆ ಸ್ವಲ್ಪ ಸೂರ್ಯನ ಕಂಪೇರ್ ಮಾಡೋಣವಾ ನೋಡಿ. ಸೂರ್ಯನ ತಗೊಂಡಾಗ ಸೂರ್ಯನ ತರ ಎಷ್ಟೋ ನಕ್ಷತ್ರಗಳು ಇದೆ ಅಲ್ವಾ? ನಮ್ ಸೂರ್ಯನೇ ನಮ್ ಕೈಲಿ ಅಳತೆ ಮಾಡಕ್ ಆಗ್ತಿಲ್ಲ. ಈ ಸೂರ್ಯನ ತಗೊಂಡಾಗ ಈ ಸೂರ್ಯ ಕೆಲವೊಂದು ನಕ್ಷತ್ರಗಳ ಮುಂದೆ ಧೂಳ್ ತರ ಇದೆ, ಆ ತರ ಇದೆಲ್ಲ ಏನ್ ನೋಡ್ಬೇಕಾದ್ರೆ ದೇವರ ಸೃಷ್ಟಿ. ಯೋಚನೆ ಮಾಡ್ರಿ, ಯಾರಾದ್ರೂ ಮನುಷ್ಯ ನಿಜವಾಗ್ಲು ಈ ಒಂದು ದೇವರ ಬಲವನ್ನ ತಿಳ್ಕೊಂಡ್ಬಿಟ್ರೆ ಅವನ ಅಹಂಕಾರ, ಅವನ ಕೊಬ್ಬು, ಪ್ರತಿಯೊಂದು ಕರ್ಗೋಗ್ಬೇಕು. ಏನು ಇಲ್ಲಪ್ಪ ದೇವ್ರ ಮುಂದೆ, ನಾನು ಏನಿಲ್ಲ, ನಾನೇನ್ ಕೊಚ್ಕೊಂತೀನಿ ಮನುಷ್ಯ. ಇವತ್ತು ಸ್ವಲ್ಪ ಬಲ ಇದ್ರೆ ಹೆಂಗಿರುತ್ತೆ ಮನುಷ್ಯನ್ಗೆ? ಸ್ವಲ್ಪ ದೇಹ ದೃಢವಾಗಿದ್ದು ಇದರಲ್ಲ, ಇವತ್ತು ಪ್ರಪಂಚದಲ್ಲಿ ಬಾಡಿ ಗಾರ್ಡ್ ಆಗಿದ್ದು ಒಳ್ಳೆ ಎಕ್ಸೈಸ್ ಎಲ್ಲ ಜಿಮ್ ಎಲ್ಲ ಮಾಡಿ ಒಳ್ಳೆ ಪರ್ಸನಾಲಿಟಿ ಇದ್ರೆ ಹೆಂಗಿರುತ್ತೆ ಅವ್ರಿಗೆ? ನಾನೇ ಗೊತ್ತಾ ಅನ್ನೋಂತ ರೀತಿ ಇರುತ್ತಲ್ಲ. ಏನು ಇಲ್ಲ ದೇವ್ರ ಮುಂದೆ, ನಾವೆಲ್ಲ ದೇವ್ರ ಮುಂದೆ ಏನು ಇಲ್ಲ. ದೇವರ ಬಲವನ್ನ ತಿಳ್ಕೊಂಡ್ಬಿಟ್ರೆ ನಮ್ಮ ಅಹಂಕಾರ ಅಡಗೋಗ್ಬಿಡುತ್ತೆ, ದೇವ್ರ ಮುಂದೆ ನಾವು ತಗಸ್ಕೊಂಡ್ಬಿಡ್ತೀವಿ. ಅಪ್ಪ ದೇವ್ರೆ ಸಾಷ್ಟಾಂಗ ಬಿದ್ದ್ಬಿಡ್ತೀನಿ ನಿಮ್ಗೆ, ನಿಮ್ ಮುಂದೆ ನಾನು ಏನೂ ಇಲ್ಲ. ಅದು ಗೊತ್ತಿಲ್ಲ ಮನುಷ್ಯರಿಗೆ, ಅದಕ್ಕೆ ಮನುಷ್ಯರು ಏನ್ ಮಾಡ್ತಾ ಇದಾರೆ,
ಆಡ್ತಾ ಇದ್ರು ನೋಡ್ರಿ ನಮ್ ದೇವ್ರು ಎಷ್ಟು ಬಲವುಳ್ಳ ದೇವ್ರು ಅಲ್ವಾ. ಏಷ್ಯ 40:28 ವಚನ. ನೀವು ಕೇಳಿಲ್ಲವೇ, ನಿಮಗೆ ತಿಳಿದಿಲ್ಲವೇ, ಸರ್ವೇಶ್ವರ ಅನಂತ ದೇವರಲ್ಲವೇ, ಭೂದಿಗಂತಗಳನ್ನು ಆತ ಸೃಜಿಸಿದನಲ್ಲವೇ, ದಣಿವೆಂಬುದು ಇಲ್ಲ, ಬಳಲಿಕೆ ಎಂಬುದು ಇಲ್ಲ ಆತನಿಗೆ, ಆತನ ದಕ್ಷ ಸಾಮರ್ಥ್ಯ ಅಗಮ್ಯ ಪರಿಶೋಧನೆಗೆ. ಅಲ್ವರ ಏನ್ರಿ ನಾವು ಪರಿಶೋಧನೆ ಮಾಡಿದ್ರೆ ಅಗಮ್ಯ, ಅಗಮ್ಯ ಅಂದ್ರೆ ಏನ್ ಗೊತ್ತಾ, ನಮ್ಮ ಬುದ್ಧಿಗೆ ಎಟುಕುವುದಿಲ್ಲ, ನಾವು ತಿಳ್ಕೊಳಗ ಆಗ್ತಾ ಇಲ್ಲ, ಇನ್ಫಿನಿಟಿ ಅಂತ ಕರೀತಾರೆ ಅಲ್ವಾ. ಇದು ಮುಂದುವರಿತಾನೆ ಇರ್ತದ, ಆಗೋದೇ ಇಲ್ಲ, ನಮ್ದಷ್ಟೇ ಕೆಪಾಸಿಟಿ. ಇದು ನಮ್ಮ ದೇವ್ರ ಬಲ ಅಲ್ವಾ, ಬಲನೇ ಇಷ್ಟಿದೆ ದೇವ್ರ ಮುಂದೆ ಅಲ್ವಾ. ಇನ್ ಎಷ್ಟೋ ಇದೆ, ನಾವು ಏನೋ ಸ್ವಲ್ಪ ಮಾತ್ರ ಚೂರು ನೋಡಿದೀವಿ ಅಷ್ಟೇ ದೇವ್ರ ಬಲವನ್ನ ಅಂತ ದೇವ್ರು. ಅದಕ್ಕೆ ಸಿಂಹ ಅನ್ನುವಂತ ಒಂದು ಮೃಗವನ್ನ ಅಲ್ಲಿ ಇಟ್ಟಿದ್ದಾರೆ. ಏನಪ್ಪ ಅಂತೆ, ನಾನು ಸರ್ವಶಕ್ತನಾದ ದೇವರು ಅಂತ ತಿಳ್ಕೊಳ್ಳಿ ನೀವು. ಅದಕ್ಕೆ ಸಿಂಹದ ಒಂದು ಚಿತ್ರ ಅಲ್ವಾ, ಸಿಂಹದ ಒಂದು ಜೀವಿನ ನೋಡಿ. ಹಾಗಾಗಿ ದೇವರ ಬಲವನ್ನ ನೋಡಿದೀವಿ, ನೋಡಿ ನಾವು ಸುಸ್ತಾಗಿ ಬಿಡಿರ್ತೀವಿ ಖಂಡಿತವಾಗ್ಲು. ನಾವೇನಾದ್ರು ತಿಳ್ಕೊಂಡು ಹೋದ್ರೆ ಸುಸ್ತಾಗ್ಬಿಡ್ತೀವಿ ಅಷ್ಟೇ. ಇಲ್ಲಿ ಸತ್ಯವೇದದಲ್ಲಿ ಅನೇಕ ಭಕ್ತರು ದೂತರನ್ನ ನೋಡಿ ಸುಸ್ತಾಗ್ಬಿಡ್ತಾರೆ, ಗೊತ್ತಾ ನಿಮ್ಗೆ? ದೇವರ ಸೃಷ್ಟಿಯಲ್ಲಿ ದೂತರ ಮುಂದೆ ನಿಂತ್ಕೊಳಕ್ಕಾಗಲ್ಲ ಅವ್ರಿಗೆ, ಅವ್ರ ಮುಂದೆನೆ ಯೋಹಾನನೋ ಮತ್ತೆ ದಾನಿಯಲೆಲ್ಲ ಸುಸ್ತಾಗ್ಬಿಡ್ತಾರೆ ಅವರ ಒಂದು ರೂಪವನ್ನು ನೋಡಿದ ತಕ್ಷಣ. ಇನ್ ದೇವ್ರ ಮುಂದೆಲ್ಲ ಏನ್ರಿ ನಾವೆಲ್ಲ ಯೋಚನೆ ಮಾಡಿ. ಇದು ದೇವರ ಬಲ. ಎರಡನೇದು, ನಮ್ಮ ದೇವರು ಬರೀ ಬಲವನ್ನು ಮಾತ್ರ ಹೊಂದಿದ್ದ ದೇವರಲ್ಲ. ಇವತ್ತು ಮನುಷ್ಯನಿಗೆ ಬಲ ಮಾತ್ರ ಕೊಟ್ಬಿಟ್ರೆ ಹೆಂಗಿರುತ್ತೆ ಅವನಿಗೆ? ಅವ್ನ್ ಸ್ವಲ್ಪ ಶಕ್ತಿ ಕೊಟ್ಬಿಟ್ಟು ಪವರ್ ಕೊಟ್ರೆ ಹೆಂಗಿರುತ್ತೆ? ಒಂದ್ 100 ಜನ ಅವ್ನ ಕೈ ಕಡೆ ಇದ್ದು ಅವನ್ ದೇಹ ತುಂಬಾ ಚೆನ್ನಾಗಿದ್ರೆ ಏನೆಲ್ಲ ಆಡ್ಬಿಡ್ತಾರೆ. ನಮ್ ದೇವರು ಬರೀ ಬಲವನ್ನು ಮಾತ್ರ ಹೊಂದಿಲ್ಲ ಅಲ್ವಾ. ದೇವರ ಬಲವೇ ಗಣನೆಗೆ ಬಾರದೇ ಇರುವಂತದ್ದು. ದೇವರಲ್ಲಿ ಮತ್ತೊಂದು ಗುಣ ಇದೆ, ಏನಪ್ಪ ಅಂದ್ರೆ ಹೋರಿ. ಹೋರಿ ಯಾವುದಕ್ಕೆ ಹೋಲಿಕೆಯಾಗಿದೆ ಓದಿ. ಯಾಜಕ ಕಾಂಡ 16:3 ಆರೋನನು ಮಹಾಪವಿತ್ರ ಸ್ಥಾನದೊಳಗೆ ಬರುವಾಗ ಈ ರೀತಿಯಾಗಿ ಬರಬೇಕು. ದೋಷ ಪರಿಹಾರಕ ಬಲಿಗಾಗಿ ಓರಿಯನ್ನು, ದಹನ ಬಲಿಗಾಗಿ ಟಗರನ್ನು ತರಬೇಕು. ನೋಡಿ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಯಾಜಕ ಕಾಂಡದಲ್ಲಿ ಅಂದ್ರೆ ನಿಮ್ಗೆ ಗೊತ್ತು, ಇಸ್ರೇಲ್ ಜನರು ಹೋರಿಯನ್ನ ಬಲಿ ಕೊಡಕ್ಕೆ ಯೂಸ್ ಮಾಡ್ತಾರೆ. ಏನಕ್ಕಪ್ಪ ಬಲಿ ಕೊಡ್ತಾರೆ? ಬಲಿ ಕೊಡುವಂತ ಉದ್ದೇಶ ಅಂದ್ರೆ ದೇವರು ನೀತಿಯನ್ನ ನೆರವೇರಿಸ್ತಾ ಇದ್ರು. ಅಂದ್ರೆ ಒಬ್ರು ಮಾಡಿದಂತ ತಪ್ಪಿಗೆ ಸರಿಯಾದ ಒಂದು ಇದನ್ನ ಏನ್ ಮಾಡ್ತಿದ್ರು ದೇವರು, ಅಲ್ಲಿ ಬಲಿಗಳ ಮೂಲಕ ಅದನ್ನ ಸರಿಸ್ಕೊಂಡ್ಬಿಡ್ತಾರೆ. ಅಂದ್ರೆ ಬಲಿ ಏನನ್ನ ಸೂಚಿಸ್ತಾ ಇದೆ ಅಂದ್ರೆ ದೇವರ ನೀತಿನ ಸೂಚಿಸ್ತಾ ಇದೆ. ದೇವರ ನೀತಿ ಅಂದ್ರೆ ಏನ್? ದೇವರ ನೀತಿ ಅಲ್ವಾ. ನೋಡಿ, ಹೋರಿನ ಕೊಡ್ತಾ ಇದ್ರ ಅಂದ್ರೆ ಒಬ್ರು ತಪ್ಪು ಮಾಡಿದ್ಮೇಲೆ ಆಯ್ತಪ್ಪ ಏನೋ ಗುಣಕ್ಕೆ ಗೊತ್ತಿಲ್ಲದೆ ತಪ್ಪು ಮಾಡ್ಬಿಟ್ಟಿದ್ಯಾ, ಕ್ಷಮಿಸ್ತೀನಿ ಅಂತ ದೇವ್ರು ಹೇಳಲ್ಲ, ಅದಕ್ಕೆ ಪರಿಹಾರ ಕೊಡ್ತಾ ಇದ್ರು ಅಲ್ವಾ. ಯಾಕೆಂದ್ರೆ ಅದು ನೀತಿ, ತಪ್ಪು ತಪ್ಪೆ ಅಲ್ವಾ. ನೀತಿ ಯಾವಾಗ್ಲೂ ಮೀರಲ್ಪಡ್ಬಾರ್ದು, ಕ್ಷಮಾಪಣೆ ಇದ್ರು ಕೂಡ ಅದಕ್ಕೆ ಯಾರಾದ್ರೂ ಪರಿಹಾರ ಕೊಡ್ಲೇಬೇಕಾಗಿತ್ತು. ಹಾಗೆ ಇಸ್ರೇಲ್ ಜನರಿಗೆ ಪಾಪ ನಿವಾರಣೆ ದಿನದಲ್ಲಿ ಹೋರಿಗಳನ್ನ ಕೊಡ್ತಾ ಇದ್ರು. ಹೋರಿ ಅನ್ನೋದು ದೇವರ ನೀತಿಯನ್ನ ತೋರಿಸುತ್ತೆ. ಅದಕ್ಕೆ ದೇವ್ರು ಏನ್ ಮಾಡಿಟ್ಟಿದ್ದಾರೆ, ಕಣ್ಣಿಗೆ ಕಣ್ಣು, ಹಲ್ಲಿಗೆ ಹಲ್ಲು, ಜೀವಕ್ಕೆ ಜೀವ, ಅದು ನೀತಿ. ಕರೆಕ್ಟ್ ಅಲ್ವಾ? ದೇವರು ನಮ್ಮ ದೇವರು ಬರೀ ಬಲವುಳ್ಳ ದೇವ್ರು ಮಾತ್ರ ಅಲ್ಲ, ನೀತಿ ಉಳ್ಳ ದೇವರು. ದೇವರೊಬ್ಬರಿಗೆ ಮಾತ್ರ ಯಾವ್ದು ನೀತಿ ಯಾವ್ದು ಅನೀತಿ ಅನ್ನೋ ವಿಷಯ ಗೊತ್ತಿದ್ಯಾ? ಸುಪ್ರೀಂ ಕೋರ್ಟ್ ಗೊತ್ತಾ? ಇವತ್ತಿರುವಂತ ಹೈಕೋರ್ಟ್ ಗೊತ್ತಾ? ಗೊತ್ತಿಲ್ಲ. ಮನುಷ್ಯರೆಲ್ಲ ಓದಿರೋದಷ್ಟೇ. ನೀತಿ ಎಲ್ಲ ನೆರವೇರಿಸಕ್ ಯಾರ ಕೈಲೂ ಆಗಲ್ಲ, ನೀತಿನ ಕಂಪ್ಲೀಟ್ ಆಗಿ ನೆರವೇರಿಸ್ತಾರೆ ನಮ್ಮ ತಂದೆಯಾದ ದೇವರು. ಜೀವಕ್ಕೆ ಜೀವ, ಕಣ್ಣಿಗೆ ಕಣ್ಣು, ಹಲ್ಲಿಗೆ ಹಲ್ಲು. ಓದಿ ಕೀರ್ತನೆ 89:14. ನೀತಿ ನ್ಯಾಯಗಳು ನಿನ್ನ ಸಿಂಹಾಸನದ ಅಸ್ಥಿವಾರವು. ನೀತಿ ನ್ಯಾಯಗಳು ನಿಮ್ಮ ಸಿಂಹಾಸನದ ಅಸ್ಥಿಭಾರ ಅಂದ್ರೆ ಏನರ್ಥ? ದೇವರ ಒಂದು ಸಿಂಹಾಸನ, ದೇವರ ಅಧಿಕಾರ ನಿಂತಿರೋದೆ ನೀತಿ ನ್ಯಾಯದ ಮೇಲೆ ಅಲ್ವಾ. ದೇವರು ಯಾವಾಗ್ಲೂ ನೀತಿ ನ್ಯಾಯವನ್ನ ನೆರವೇರಿಸ್ತಾರೆ. ಅಂದ್ರೆ ಏನಪ್ಪ ನೀತಿ ನ್ಯಾಯ ಅಂದ್ರೆ, ನೋಡ್ರಿ ಭೂಮಿಯಲ್ಲಿ ಕೆಲವೊಂದು ಅನ್ಯಾಯ ನಡೆದಾಗ ಅದು ಸರಿಯಾಗಿ ಹೋದಾಗ ದೇವ್ರೇನ್ ಮಾಡ್ತಾರೆ, ಆಯ್ತು ಅದೇ ಮನುಷ್ಯರ ಕೈಲಿ ಬಿಟ್ಟಿರ್ತಾರೆ. ನೀನು ಕಣ್ಣಿಗೆ ಕಣ್ಣು ಅಂದ್ರೆ ಒಬ್ರು ಕಣ್ಣು ಯಾರ ತೆಗ್ದ್ಬಿಟ್ರೆ ನೀನೇನ್ ಮಾಡ್ಬೇಕು, ಅವ್ರಿಗೆ ಇನ್ನೊ ಒಂದು ಕಣ್ಣು ತೆಗಿಬೇಕು. ಅನ್ಯಾಯವಾಗಿ ಕಣ್ಣು ತೆಗೆದ್ರೆ ಜಗಳದಲ್ಲಿ ಏನೋ ಕಣ್ಣು ತೆಗಿದ್ರೆ ಅಂತಕೊಳ್ಳಿ, ಈಗ ಹೋಗಿ ಏನ್ ಮಾಡ್ಬೇಕು, ನನ್ ಕಣ್ ತೆಗ್ದು ಬಿಡಿದ್ಯಾ ಇವ್ರು ನಿನ್ನ ಸಾಯಿಸಾಕ್ತೀನಿ ಅಂದ್ರೆ ಅದ ನೀತಿ ಆಗುತ್ತಾ? ಅನೀತಿ ಆಗುತ್ತೆ. ಕಣ್ಣೇ ತೆಗಿಬೇಕು
ಅಂದ್ರೆ ಏನರ್ಥ ದೇವ್ರು ಏನ್ ಮಾಡ್ತಿದ್ರೆ ಒಬ್ರು ಕಣ್ ತೆಗೆದ್ರೆ ಇನ್ನೊಬ್ರು ಕಣ್ ತೆಗೆದ್ ಬಿಡ್ರಿ ಒಬ್ರು ಕೈ ತೆಗೆದ್ ಬಿಟ್ರೆ ನನ್ ಕೈ ತೆಗೆದ್ ಬಿಡ್ರಿ ಅಂತ ಹೇಳ್ತಿದ್ರ ಇಲ್ಲ ದೇವ್ರು ಆ ರೀತಿ ಮಾಡ್ತಾ ಇಲ್ಲ ದೇವ್ರು ಮಾಡ್ತಾ ಇದ್ದೇನಂದ್ರೆ ಒಬ್ಬರು ಕಣ್ಣು ನೀನು ತೆಗಿಯಕ್ಕಿಂತ ಮುಂಚೆ ಅವ್ರ ಕೈನ ನೀನ್ ಕತ್ತರಿಸಕ್ಕಿಂತ ಮುಂಚೆ ನಿನ್ನ ಕೈನ ಜೋಪಾನವಾಗಿ ನೋಡ್ಕೋ ಯಾಕಂದ್ರೆ ನೀತಿಯಲ್ಲಿ ನೆರವೇರುತ್ತೆ ನೀತಿನ ಅರ್ಥ ಮಾಡ್ಕೋ ಅಂತ ದೇವ್ರು ನಿಮ್ಗೆ ಪಾಠ ಕೊಡ್ತಾರದು ನೀತಿನ ತಿಳ್ಕೊಳ್ಳಿ ಇದು ಸರಿಯಾಗಿ ನಡಿಬೇಕು ಅವಾಗ ಏನಾಗು ನೀನ್ ಎಚ್ಚರವಾಗು ದೇವ್ರು ಒಂದ್ ವೇಳೆ ಹೀಗೆ ಹೇಳ್ಬಿಟ್ರೆ ಯಾರೀತಿ ಆ ಕಣ್ ತಗೊಂಡ್ರೆ ತಗೊಳ್ಳಿ ಬಿಡ್ರಪ್ಪ ಹೆಂಗ್ ಬೇಕಾರ ಮಾಡ್ಕೊಂಡು ಹೋಗ್ರಿ ಅಂದ್ರೆ ಯಾರು ಏನಕ್ ಬೇಕಾರ ಅನ್ಯಾಯ ಮಾಡ್ತಾ ಇದ್ರು ಕರೆಕ್ಟ್ ಅಲ್ವಾ ದೇವ್ರ ಏನ್ ಮಾಡಿದ್ರೆ ಅಂದ್ರೆ ನೀತಿನ ಇಟ್ಟಿದ್ರೆ ನೀನ್ ಯಾವನೇ ಆಗಿರೋ ನಿನ್ ರಾಜನ ಆಗಿರೋ ಹಾಲಾಗಿರೋ ರಾಜನಿಗೆ ಒಬ್ಬ ಕಣ್ ತೆಗೆದ್ಬಿಟ್ಟ ಅದಕ್ಕೆ ಏನ್ ಮಾಡ್ಬೇಕು ಆಳಿಗೆ ಕತ್ತಿಸ್ಬೇಕಾ ಸರ್ ನೀತಿ ಇರ್ಬೇಕು ಎಲ್ಲದಕ್ಕೂ ಒಂದೇ ಆದಂತ ಒಂದು ಆಜ್ಞೆ ಇರ್ಬೇಕು ಅದಕ್ಕೆ ಧರ್ಮೋಪದೇಶ ಕಾಂಡ 32ನೇ ಅಧ್ಯಾಯ 4ನೇ ವಚನ ನಮಗೆ ಶರಣಾದ ದೇವರು ಮಾಡುವ ಕಾರ್ಯದಲ್ಲಿ ಯಾವ ಕುಂದು ಇಲ್ಲ ಆತನು ನಡೆಸುವುದೆಲ್ಲ ನ್ಯಾಯ ಆತನು ನಿರ್ವಾಚಕನಾದ ನಂಬಿಕಸ್ತ ದೇವರು ಹೌದು ಯಥಾರ್ಥನು ದೇವರು ಅಲ್ವಾ ಪ್ರತಿಯೊಂದು ಭೂಮಿಯಲ್ಲಿ ಹುಟ್ಟಿ ನಡೆದಿರುವಂತ ಪ್ರತಿಯೊಂದು ವಿಷಯವನ್ನು ಕೂಡ ದೇವ್ರ ನೀತಿಗೆ ತಗೊಂಡ್ ಬರ್ತಾರೆ ಅಲ್ವಾ ಇವತ್ತು ಪೊಲೀಸ್ ಸ್ಟೇಷನ್ ಅಲ್ಲಿ ಯಾವ್ದಾದ್ರು ಒಂದು ಕ್ರೈಮ್ ಡೈರಿ ಕ್ಲೋಸ್ ಆಗಿರ್ಬೋದು ಒಂದು ಫೈಲ್ ಕ್ಲೋಸ್ ಮಾಡಿ ಮುಗಿಸ್ಬಿಟ್ಟು ಆಯ್ತಪ್ಪ ಕ್ಲೋಸ್ ಆಯ್ತು ಹೋಗ್ಬಿಡು ಅಂತ ಹೇಳ್ಬೋದು ಆದ್ರೆ ದೇವ್ರ ನೀತಿಯಿಂದ ತಪ್ಸ್ಕೊಳ್ಳಕ್ಕೆ ಯಾರು ಕೈಯಿಂದ ಆಗ ದೇವ್ರು ಎಲ್ಲವನ್ನ ಓಪನ್ ಮಾಡ್ತಾರೆ ಎಲ್ಲದಕ್ಕೆ ಏನ್ ಮಾಡ್ತಾರೆ ಸರಿಗಟ್ತಾರೆ ನಮ್ ದೇವ್ರು ಏನ್ ಮಾಡಿದಾರೆ ನೀತಿ ಉಳ್ಳ ದೇವರು ಅಲ್ವಾ ದೇವ್ರ ನೀತಿನ ತಿಳ್ಕೊಂಡ್ರೆ ನಮ್ಗೆ ಭಯ ಆಗುತ್ತೆ ಯಾವ ರೀತಿ ಭಯ ಆಗುತ್ತೆ ಗೊತ್ತಾ ನೀತಿನ ತಿಳ್ಕೊಂಡ್ರೆ ನೋಡಿ ದೇವ್ರು ಹೇಳಿದ್ದು ಹಣ್ಣನ್ನ ತಿನ್ಬೇಡಿ ಅಂತ ಆಫ್ಟರ್ ಆಲ್ ಹಣ್ಣು ಏನಪ್ಪ ಇದೆ ಹಣ್ಣಲ್ಲಿ ಅಲ್ವಾ ತುಂಬಾ ಜನ ಕೇಳೋದಂಗೆ ಅಲ್ವಾ ಏನಂತ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಅಂತ ಅಂತ ಕೇಳ್ತಾರಲ್ಲ ಪ್ರಶ್ನೆ ಹಾಗೆ ಕೇಳ್ತಾ ಇದ್ರೆ ಏನು ಹಣ್ಣಲ್ಲಿ ಏನಿತ್ತು ಆ ಹಣ್ಣನ್ನ ತಿನ್ಬಿಟ್ರಪ್ಪ ಇವಾಗ ಏನಾಯ್ತಪ್ಪ ಏನಿಲ್ಲ ದೇವ್ರು ಏನಿಲ್ಲದ್ರು ದೇವ್ರ ಮಾತನ್ನ ನೆರವೇರಿಸ್ಬೇಕು ತಿಂದ ದಿನ ಸತ್ತೇ ಸಾಯಿವಿ 6000 ವರ್ಷದಲ್ಲಿ ಏನೆಲ್ಲ ಮನುಷ್ಯ ಸರ್ಕಸ್ ಮಾಡ್ತಾ ಇದ್ದಾನೆ ಬದುಕುಳಿಯಕ್ಕಂತೂ ಆಗ್ತಾ ಇಲ್ಲ ಸಾವಿಂದ ತಪ್ಸ್ಕೊಳಕ್ ಆಗ್ತಾ ಇಲ್ಲ ಯಾರ ಕೈಯಿಂದನೂ ಆಗ್ತಾ ಇಲ್ಲ ಅವತ್ತು ಕೊಟ್ಟಂತ ದೇವ್ರ ನೀತಿ ಏನಾಗಿದೆ ಅಂದ್ರೆ ಇಡೀ ಭೂಮಿಯ ಮೇಲೆ ಆವರಿಸಲ್ಪಟ್ಟಿದೆ ದೇವ್ರ ನೀತಿ ನೋಡಿದ್ರೆ ಎಷ್ಟ್ರ ಮಟ್ಟಿಗಿದೆ ಅವತ್ತು ಅವ್ರು ಮಾಡಿದಂತ ಆ ತಪ್ಪಿನಿಂದಾಗಿ ಇಡೀ ಮಾನವ ಕುಲ ಏನಾಗಿದೆ ಇವತ್ತು ಮರಣವನ್ನ ಅನುಭವಿಸ್ತಾ ಇದೆ ಆದ್ರೆ ದೇವ್ರ ಏನ್ ಮಾಡಿದಾರೆ ಆ ಮರಣದಂಡನಿಂದ ಬಿಡುಗಡೆ ಮಾಡಕ್ಕೆ ನೀತಿನ ಇಟ್ಟಿದ್ದಾರೆ ನೀತಿನ ಏನ್ ಮಾಡಿದಾರೆ ದೇವ್ರಲ್ಲಿ ಇಟ್ಟಿದ್ದಾರೆ ಸರ್ ಯಾವ ರೀತಿ ಅಂತ ನೋಡಿದ್ರೆ ಧರ್ಮಶಾಸ್ತ್ರವನ್ನ ಧರ್ಮಶಾಸ್ತ್ರದ ನೋಡ್ಬೇಕಾದ್ರೆ ಏನಿದೆ ಧರ್ಮಶಾಸ್ತ್ರದಲ್ಲಿ ದೇವ್ರ ನೀತಿ ನ್ಯಾಯಗಳನ್ನ ವಿಧಿ ವಿಧಾನಗಳನ್ನ ತಿಳಿಸ್ಕೊಟ್ಟಿದ್ದಾರೆ 10 ಆಜ್ಞೆಗಳನ್ನ ಕೊಟ್ಟಿದ್ದಾರೆ 10 ಆಜ್ಞೆಗಳನ್ನ ಕೊಟ್ಟಿದ್ದಾರೆ ಇದೆಲ್ಲ ಏನಪ್ಪಾ ಅಂದ್ರೆ ದೇವ್ರು ಹೇಳುವಂತ ವಿಷಯವನ್ನ ಫಾಲೋ ಮಾಡಿದ್ರೆ ಮಾತ್ರ ನೀವು ನಾವು ಪ್ರಪಂಚದಲ್ಲಿ ಇರುವಂತ ಎಲ್ಲಾ ಜನರು ಜೀವಂತವಾಗಿ ಇರಕ್ಕೆ ಸಾಧ್ಯ ಇಲ್ಲ ಅಂದ್ರೆ ನಾವೆಲ್ಲ ಸತ್ತೋಗ್ತೀವಿ ಗೊತ್ತಾ ನಿಮ್ಗೆ ನಾವ್ ಯಾರು ಬದುಕುಳಿಯಲ್ಲ ದೇವ್ರ ಆಜ್ಞೆಗಳನ್ನ ಯಾರು ಫಾಲೋ ಮಾಡ್ತಾರೋ ಅವ್ರು ಮಾತ್ರ ಬದುಕಬೇಕಾಗುತ್ತೆ ಯಾಕೆಂದ್ರೆ ಅದು ಸಿಂಪಲ್ ಅಲ್ವಾ ಕದಿಬಾರ್ದು ಅಂತ ನಾವ್ ಹೇಳ್ತೀವಲ್ವಾ ಸುಳ್ಳೇಳ್ಬಾರ್ದು ಕೊಲೆ ಮಾಡಬಾರ್ದು ಅಂತ ಹೇಳ್ತೀವಲ್ಲ ಇದನ್ನ ಮೀರಿದ್ರೆ ಏನಾಗುತ್ತೆ ಒಂದ್ವೇಳೆ ಇದು ನೀತಿಯಾಗೇ ಇಲ್ಲ ಇದು ಲಾ ಆಗಿಲ್ಲ ಅಂತ ತಿಳ್ಕೊಳ್ಳಿ ಏನಾಗುತ್ತೆ ಯಾರು ಯಾರು ಬೇಕಾದ್ರೆ ಕೊಲೆ ಮಾಡ್ಬೋದಾಗಿತ್ತು ಯಾರು ಯಾರು ಕೇಳಂಗಿಲ್ಲ ಹೊಡ್ಕೊಂಡು ಸಾಯ್ತಾ ಇದ್ರು ಜನ ಅಲ್ವಾ ಬಟ್ ದೇವ್ರೇನ್ ಮಾಡಿದ್ರೆ ನೀತಿ ಕೊಟ್ಟಿದ್ರೆ ಕೊಲೆ ಮಾಡ್ಬಾರ್ದು ಪಾಪ ತಪ್ಪು ಅಂತ ಆ ನೀತಿಯಿಂದ ಏನಾಗಿದೆ ಇವತ್ತು ಆ ನೀತಿ ಅಂದ್ರೆ ದೇವ್ರು ತನ್ನ ಒಬ್ಬನೇ ಮಗನನ್ನ ಬಲಿಯಾಗಿ ಕೊಡುವುದರಲ್ಲಿ ನೋಡ್ಬಹುದು ನೋಡ್ತೀವ ರಾನ್ಸಮ್ ಅಲ್ಲಿ ದೇವ್ರೇನ್ ಮಾಡಿದ್ರು ಆದಾಮ್ ತಪ್ಪು ಮಾಡಿದಾಗ ಆಯ್ತು ಬಿಡಪ್ಪ ಆದಮ್ಮ ಗೊತ್ತಿಲ್ಲದೆ ತಪ್ಪು ಮಾಡಿದ್ಯಾ ಏನಪ್ಪ ನಿನ್ಗಿನ ಗೊತ್ತಿಲ್ಲ ಈಗ ತನ ಸೃಷ್ಟಿ ಮಾಡಲ್ಪಟ್ಟಿದ್ಯಾ ನೀನ ಚಿಕ್ಕ ಹುಡುಗ ಅಂತ ಬಿಟ್ಬಿಟ್ರ ಏನ್ ಮಾಡಿದ್ರು ತಪ್ಪು ತಪ್ಪೆ ಪಾಪ ಮಾಡಿದ್ಯಾ ಮರಣದಂಡನೆ ಆದ್ರೆ ಆ ಮರಣಕ್ಕೆ ಪರಿಹಾರವನ್ನ ದೇವ್ರು ಕೊಟ್ಟರು ನೀತಿ ಜೀವಕ್ಕೆ ಜೀವ ಆದಾಮನಿಗೆ ಸರಿಸಮನಾದ ವ್ಯಕ್ತಿಗೆ ಸರಿಸಮನಾದ ವ್ಯಕ್ತಿಯಾಗಿ ಏಸು ಕ್ರಿಸ್ತನ ಬಂದು ಏನ್ ಮಾಡಿದಾರೆ ಜೀವನ ಕೊಟ್ಟರೆ ಮಾತ್ರ ಕೊಟ್ಟಿದಾಗ ಮಾತ್ರ ಏನಾಯ್ತು ಅಂದ್ರೆ ಅಲ್ಲಿ ಆದಾಮನಿಗೆ ಅಂದ್ರೆ ಮನುಷ್ಯ ಸಂತಾನಕ್ಕೆ ಬಿಡುಗಡೆ ಅನ್ನುವಂತ ಒಂದು ವಿಷಯ ಬಂತು ಅಲ್ಲಿವರೆಗೂ ಯಾವುದೇ ನಂಬಿಕೆ ಇಲ್ಲ ಮನುಷ್ಯನಿಗೆ ದೇವ್ರ ನೀತಿ ಹೆಂಗ್ ನೆರವೇರಿಸಿದಾರಲ್ವಾ ದೇವ್ರ ನೀತಿಯಲ್ಲಿ ಸ್ವಲ್ಪನೂ ಮಿಸ್ ಮಾಡಲ್ಲ ದೇವ್ರು ಅಷ್ಟು ಕರೆಕ್ಟ್ ಆಗಿ ಏನ್ ಮಾಡ್ತಾರೆ ನೀತಿಯನ್ನ ನೆರವೇರಿಸ್ತಾರೆ ಅದಕ್ಕೆ ನೀತಿ ನ್ಯಾಯ ಆತನ ಸಿಂಹಾಸನದ ಆಧಾರವಾಗಿದೆ ಅನ್ನೋದು ವಿಷಯವನ್ನು ದೇವ್ರೇನ್ ಮಾಡಿದ್ರೆ ಆ ನೀತಿನ ಎಲ್ಲಾ ಕಾಲದಲ್ಲಿ ನೆರವೇರಿಸ್ತಾರೆ ಆಗಿರ್ಬೇಕಾದ್ರೆ ದೇವ್ರ ಮಕ್ಕಳು ಏನ್ ತಿಳ್ಕೊಬೇಕಂದ್ರೆ ಇವತ್ತೇನ್ ನಾವು ಹೊರಡೆಯಲ್ಲಿ ಓದ್ತೀವಿ ಜನರು ಏನ್ ತಿಳ್ಕೊಂಡಿದ್ದಾರೆ ಅದೆಲ್ಲ ನೀತಿ ಅಲ್ಲ ಜನ ಎಲ್ಲ ಅರ್ಧಂಬರ್ಧ ನೀತಿನ ತಿಳ್ಕೊಂಡಿರೋದು ಇವತ್ತು ಲಾ ಇರ್ಬೋದು
ಸುಪ್ರೀಂ ಕೋರ್ಟ್ ಇರ್ಬೋದು, ಹೈಕೋರ್ಟ್ ಇರ್ಬೋದು, ಎಲ್ಲ ಕಡೆ ಇರುವಂತ ನೀತಿ ಏನದು? ಅದು ಸ್ವಾರ್ಥ ನೀತಿ. ದೇವ್ರ ಕೊಟ್ಟಂತ ನೀತಿನ ಆಧಾರವಾಗಿ ಇಟ್ಟಿಲ್ಲ ಅದು. ಮನುಷ್ಯರು ತಮಗ್ ತಮಗೆ ಏನ್ ಮಾಡ್ಕೊಂಡಿರುವಂತ ನೀತಿ, ಅದು ಒಬ್ಬರಿಗೆ ಅನ್ಯಾಯವಾಗುತ್ತೆ, ಒಬ್ರು ನ್ಯಾಯ ಸಿಗುತ್ತೆ. ಆದ್ರೆ ದೇವರ ನೀತಿ ಏನಾಗುತ್ತೆ? ಎಲ್ರಿಗೂ ನ್ಯಾಯ ಅಲ್ವಾ? ಯಾರಿಗೂ ಅನ್ಯಾಯ ಆಗ್ಬೋದು. ಇವತ್ತು ಮನುಷ್ಯ ಏನ್ ಮಾಡ್ಕೊಂಡಿದ್ದಾರೆ, ಬಲಿಷ್ಠ ಮನುಷ್ಯರು ತಮಗೆ ಆದಂತ ಒಂದು ನೀತಿನ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದು ಕೆಲವರ್ಗದವ್ರು ಏನ್ ಮಾಡ್ಬೇಕು, ಅದನ್ನ ಫಾಲೋ ಮಾಡ್ಬೇಕಾಗ್ಬಿಟ್ಟಿದೆ. ಬೇರೆ ದಾರಿ ಇಲ್ಲ, ನಾವು ಎದುರಿಸುವ ಶಕ್ತಿ ನಮ್ಗಿಲ್ಲ. ಆದ್ರೆ ದೇವ್ರ ಅದನ್ನ ನ್ಯಾಯಕ್ಕೆ ತಗೊಂಡ್ಬರ್ತಾರೆ. ಯಾರೆಲ್ಲ ಈ ರೀತಿ ಅನ್ಯಾಯ ಮಾಡ್ತಾ ಇದ್ರೋ ಅವರೆಲ್ಲವನ್ನ ಜಜ್ಮೆಂಟ್ಗೆ ತಗೊಂಡ್ಬರ್ತಾರೆ. ದೇವ್ರು ಯಾರು ಅನ್ಯಾಯ ಮಾಡ್ತಾರೆ? ದೇವ್ರ ಮುಂದೆ ತಪ್ಸ್ಕೊಳಕ್ಕೆ ಆಗಲ್ಲ ಅಲ್ವಾ? ಭೂಮಿಲಿ ಇರುವಂತ ಯಾವುದೇ ವ್ಯಕ್ತಿಗಳಿಂದ ತಪ್ಸ್ಕೊಬಹುದು. ಜನ ಸುಮ್ಮನೆ ಇವತ್ತೆಲ್ಲ ಏನೋ ಅನ್ಯಾಯ ಮಾಡಿದ್ರೆ ಅವ್ರನ್ನ ಬಲಿ ಕೊಡ್ತೀನಿ, ಅವ್ರನ್ನ ನಾಶ ಮಾಡ್ತೀನಿ, ಅನ್ಯಾಯಕ್ಕೆ ಸರಿಯಾದ ಶಿಕ್ಷೆ ಕೊಡ್ತೀನಿ ಅನ್ನೋದೆಲ್ಲ ಸುಮ್ಮನೆ ಕತೆ. ಮನುಷ್ಯರಿಂದ ಸಾಧ್ಯವಿಲ್ಲ. ಅದನ್ನ ನೆರವೇರಿಸೋದು ನಮ್ಮ ದೇವರು. ನಮ್ಮ ದೇವರು ನೀತಿ ಉಳ್ಳ ದೇವರಾಗ್ತಾರೆ. ಸೊ ನೆಕ್ಸ್ಟ್ ನೋಡೋಣ, ನೆಕ್ಸ್ಟ್ ಒಂದು ವಿಷಯ. ನಮ್ಮ ದೇವರು ಬಲ ಅಂದ್ರೆ ಪವರ್, ಶಕ್ತಿ ಮಾತ್ರವಲ್ಲ, ನೀತಿ ಮಾತ್ರವಲ್ಲ, ಇದರಡೇ ಗುಣಗಳು ಮಾತ್ರ ಹೊಂದಿಲ್ಲ ನಮ್ಮ ದೇವರು, ಇನ್ನೂ ಮತ್ತೊಂದು ವಿಶೇಷವಾದ ಗುಣನ ಹೊಂದಿದೆ. ಏನಪ್ಪಾ ಅಂದ್ರೆ ಮನುಷ್ಯನ ಮುಖ. ಏನಿದೆ ಮನುಷ್ಯನ ಮುಖ? ಮನುಷ್ಯನ ಮುಖ ಯಾವ ಗುಣಕ್ಕೆ ಹೋಲಿಕೆ ಆಗಿದೆ ಅಲ್ವಾ? ನಾವು ನೋಡಿದ್ವಿ, ಸಿಂಹ ಬಲಕ್ಕೆ ಹೋಲಿಕೆ ಆಗಿದೆ, ಕೋರಿ ಏನಾಗಿದೆ, ನಮ್ಮ ನೀತಿಗೆ ಹೋಲಿಕೆ ಆಗಿದೆ. ಮನುಷ್ಯನ ಮುಖ ಯಾವುದಕ್ಕೆ ಹೋಲಿಕೆ ಆಗಿದೆ? ಮನುಷ್ಯನ ಮುಖ ದೇವರ ಪ್ರೀತಿಗೆ ಹೋಲಿಕೆ ಆಗಿದೆ. ನಮ್ಮ ದೇವರು ಬಲವುಳ್ಳ ದೇವರು ಮಾತ್ರವಲ್ಲ, ನೀತಿ ಉಳ್ಳ ದೇವರು ಮಾತ್ರವಲ್ಲ, ಆತನು ಪ್ರೀತಿಯುಳ್ಳ ದೇವರು ಆಗಿದರೆ ಅಲ್ವರ? ತಪ್ಪು ಮಾಡಿದ್ರೆ ಶಿಕ್ಷೆ ಮಾಡ್ತೀನಿ ಅನ್ನೋ ಅಂತ ಹೇಳೋದು ಮಾತ್ರವಲ್ಲ, ಬದಲಾಗಿ ನಮ್ಮಣ್ಣ ಏನ್ ಮಾಡ್ತಾ ಇದಾರೆ, ಆಮೇಲೆ ಪ್ರೀತಿ ಕರುಣೆ ದಯೆಯನ್ನ ತೋರಿಸುವಂತ ದೇವರು ಆಗಿದೆ. ಅದಕ್ಕೆ ಮನುಷ್ಯರ ಮುಖ. ಯಾಕೆ ಮನುಷ್ಯರ ಮುಖ ಇಟ್ಟಿದ್ರೆ ಗೊತ್ತಾ? ನಮ್ಮೆಲ್ಲರೂ ಗೊತ್ತಿದೆ, ಓದಿ ಒಂದು ಯೋವನ ನಾಲ್ಕನೇ ಅಧ್ಯಾಯ ಎಂಟನೇ ವಾಕ್ಯ ಮತ್ತು ಒಂಬತ್ತನೇ ವಾಕ್ಯ. ಪ್ರೀತಿಸದವರು ದೇವರನ್ನು ಬಲ್ಲವನಲ್ಲ, ಏಕೆಂದರೆ ದೇವರು ಪ್ರೀತಿ ಸ್ವರೂಪಿ. ದೇವರು ಪ್ರೀತಿ ಸ್ವರೂಪಿ, ಹೌದು, ಓದಿ. ತಮ್ಮ ಏಕೈಕ ಪುತ್ರನ ಮುಖಾಂತರ ನಾವು ಸಜ್ಜೀವವನ್ನು ಪಡೆಯುವಂತೆ ದೇವರು ಅವರನ್ನು ಲೋಕಕ್ಕೆ ಕಳುಹಿಸಿದರು. ನಮ್ಮ ಮೇಲೆ ದೇವರಿಗಿರುವ ಪ್ರೀತಿ ಹೀಗೆ ವ್ಯಕ್ತವಾಯಿತು. ಅಲ್ವರ ತಮ್ಮ ಏಕೈಕ ಮಗನ್ನ ಅಲ್ವಾ? ಏಕೈಕ ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಈ ಭೂಮಿಯಲ್ಲಿ ಎಷ್ಟೋ ಜನ ಮಕ್ಕಳಿದ್ರು ನಮ್ಮ ತಂದೆಯ ದೇವರಿಗೆ ಏಸ್ಕಿಸಿದ್ದಂತೆ ಯಾರು ಇಲ್ಲ. ಅಷ್ಟು ವಿಧೇಯತೆ ಉಳ್ಳಂತ ತನ್ನ ಒಬ್ಬನೇ ಮಗನ್ನ, ಅಷ್ಟು ಒಳ್ಳೆ ಮಗನ್ನ ಪಾಪಿಗಳಾದ ನಮ್ಗೋಸ್ಕರ ಕೊಟ್ಬಿಟ್ರಂತೆ. ಅದೇ ಪ್ರೀತಿ ನೋಡ್ರಿ, ದೇವ್ರ ಪ್ರೀತಿ ಎಷ್ಟು ಮಟ್ಟಿಗಿರ್ಬೋದು ಅಲ್ವಾ? ದೇವ್ರೇನ್ ಮಾಡಿದಾರೆ, ನಮ್ಮ ತಪ್ಪಿಗೆ ಸರಿಯಾಗಿ ನಮ್ಗೆ ಶಿಕ್ಷೆ ಮಾತ್ರ ಕೊಡದೆ ತಪ್ಪಿಂದ ನಾವು ತಪ್ಸ್ಕೊಳ್ಳಕ್ಕೆ ತನ್ನ ಒಬ್ಬನೇ ಮಗನ ಏನ್ ಮಾಡಿದ್ರೆ ಶಿಲಿಬೆಯಲ್ಲಿ ಕೊಟ್ಟಿದ್ದಾರೆ. ದೇವರ ಪ್ರೀತಿ ಅಲ್ವಾ? ದೇವರ ಪ್ರೀತಿ ಎಷ್ಟು ದೊಡ್ಡ ವ್ಯಕ್ತವಾಗ್ತಿದೆ. ಯಾರು ತೋರಿಸಿದ್ದಾರೆ ಈ ತರ ಪ್ರೀತಿ? ಭೂಮಿಯಲ್ಲಿ ಇದಾರ ಯಾವ್ದಾದ್ರು ದೇವತೆಗಳು ದೇವರು ಅನ್ಕೊಳ್ಳೋರೆಲ್ಲ ಹೇಗಿದ್ದಾರೆ? ಕೈಯಲ್ಲಿ ಕತ್ತಿ ಇಟ್ಕೊಂಡು, ತಲೆನ ಕತ್ತಿಸ್ಕೊಂಡು, ರಕ್ತ ಬಿಟ್ಕೊಂಡು, ರಕ್ತನ ಏನ್ ಮಾಡ್ತಾರೆ, ಕ್ರೂರವಾಗಿ ಕೊಡೂರವಾಗಿ ಇರ್ತಾರೆ. ನಮ್ ದೇವ್ರು ಹಂಗೆ ಇದಾರ ಅಲ್ವಾ? ದೇವ್ರು ಹೇಗಿದ್ದಾರೆ? ನಿಜವಾದ ದೇವ್ರು ಅವರೇ, ಇವರೆಲ್ಲ ದೇವರಲ್ಲ ಅಂತ ನಮ್ಮೆಲ್ಲರಿಗೂ ಗೊತ್ತು. ಆದ್ರೆ ಹೇಗಿದ್ದಾರೆ ದೇವರು? ನೀ ಪ್ರೀತಿಯುಳ್ಳ ದೇವರು, ತನ್ನ ಒಬ್ಬನೇ ಮಗನನ್ನ ನಮಗೋಸ್ಕರ ಕೊಟ್ಟಿದ್ದಾರೆ ಅಲ್ವಾ? ಯೋಹಾನ ಮೂರನೇ ಅಧ್ಯಾಯ 16ನೇ ವಚನ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನನ್ನು ನಂಬುವವನು ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು, ಎಷ್ಟು ಪ್ರೀತಿ ಮಾಡಿದೀನಿ ಅಂತ ದೇವರು ಹೇಳಿದರೆ, ಎಷ್ಟು ಪ್ರೀತಿ ಅಂತ ನಾವೆಲ್ಲ ಅರ್ಥ ಮಾಡ್ಕೊಳ್ತಾ ಇದೀವಿ. ಈಗ ನೀವು ಅರ್ಥ ಮಾಡ್ಕೊಳ್ತೀರಾ, ಮುಂದೆ ಬರುವಂತ ಕಾಲದಲ್ಲಿ ಲೋಕ ಅರ್ಥ ಮಾಡ್ಕೊಳುತ್ತೆ, ಎಲ್ರು ದೇವ್ರ ಪ್ರೀತಿ ಎಷ್ಟು ದೊಡ್ಡದಪ್ಪ ಅಂದ್ಬಿಟ್ಟು ಅವರ ಲೈಫ್ ಇರೋರ್ಗೂ ಈಗ ಈಗ ಅಂತರಗಳು ಅರ್ಥ ಮಾಡ್ಕೊಳ್ತಾರೆ ದೇವ್ರ ಪ್ರೀತಿ ಎಷ್ಟು ದೊಡ್ಡದು. ಯಾಕೆಂತ ನೋಡ್ಬೇಕಾರೆ, ಇವತ್ತು ಎಲ್ಲ ಒಂದು ಭೂಮಿಯಲ್ಲಿರುವಂತ ದೇವತೆಗಳು ದೇವರುಗಳು ವಿಷಯಗಳ ಇರ್ಬೋದು, ಕೇಳಿರ್ಬೋದು, ಯಾರು ಕೂಡ ಮನುಷ್ಯರಿಗೆ ಜೀವ ಕೊಡುವಂತ ವಿಷಯವನ್ನ ಎಲ್ಲೂ ಕೂಡ ಹೇಳಲ್ಪಟ್ಟಿಲ್ಲ. ಎಲ್ಲಾದ್ರೂ ಹೇಳಿದ್ಯಾ ನೋಡಿ? ಎಲ್ಲೂ ಇಲ್ಲ ಅಲ್ವಾ? ತಪ್ಪು ಮಾಡಿದ ಶಿಕ್ಷೆ ಮಾಡುವಂತ ಒಂದು ವಿಷಯ ಇದೆ ಹೊರತು ಮನುಷ್ಯರಿಗೋಸ್ಕರ ಜೀವ ಕೊಡಕ್ಕೆ ತನ್ನ ಒಬ್ಬನೇ ಮಗನ್ನ ಕೊಟ್ಟು ಪ್ರೀತಿ ಮಾಡಂತ ನಮ್ಮ ದೇವರ ಒಂದು ಗುಣಾದೇಶನ ಅರ್ಥ ಮಾಡ್ಕೊಳ್ಳಿ. ಎಷ್ಟು ಮಟ್ಟಿಗೆ ಅಂದ್ರೆ ನಾವು ದೇವರ ರೀತಿಯಲ್ಲಿ ಇರ್ಬೇಕು. ಅಂದ್ರೆ ನಾವು ಈ ಕೂಡ ಈ ಒಂದು ಕಷ್ಟದಿಂದ ಬಿಡುಗಡೆ ಆಗ್ಬೇಕು, ದೇವರ ರೀತಿ ಆಗ್ಬೇಕು ಅನ್ಬಿಟ್ಟು ದೇವ್ರೇನ್ ಮಾಡಿದ್ರೆ ತನ್ನ ಒಬ್ಬನೇ ಮಗನನ್ನ ಕೊಟ್ಟಿದ್ದಾರೆ. ಎಷ್ಟು ಕಷ್ಟ ಇರ್ಬೋದು ನಮ್ಮ ಲೈಫಲ್ಲಿ, ನಮ್ಮ ಕೈಯಲ್ಲಿ ಯಾರಾದ್ರೂ ಕತ್ತಿಯಿಂದ ಚುಚ್ಚಿದ್ರೆ ಹೆಂಗಿರುತ್ತೆ ನೋವು ನಮ್ಗೆ
ಕರ್ಕೊಳಕಾಗುತ್ತಾ ಅಲ್ವಾ? ನಮ್ಗೆ ಯೇಸು ಕ್ರಿಸ್ತನ್ಗೆ ಹೊಡೆದಂಗೆ ತಲೆಯಲ್ಲಿ ಮುಳ್ಳಿನ ಕಿರೀಟ ಬಿಟ್ಟು ಕೈಗೆ ಆ ಒಂದು ಆಣಿನ ಜಡ್ದು ಭಯಂಕರವಾಗಿ ಹಿಂಸೆ ಪಡಿಸ್ಬೇಕಾದ್ರು ತಂದೆಯವ್ರನ್ನ ಚಿಮಿಸುವಂತ ಪ್ರೀತಿ ನಾವು ತೋರಿಸ್ಬೇಕಾದ್ರೆ ಅವರು ತಂದೆಯ ದೇವ್ರ ಮೇಲೆ ಎಂತಹ ಪ್ರೀತಿ ಇಟ್ಟಿರ್ಬಹುದು ನೋಡ್ರಿ. ತಂದೆಯ ದೇವ್ರ ಹೆಸರು ಎಲ್ಲೂ ಕೆಡಿಸ್ಬಾರ್ದು ಅಂದ್ಬಿಟ್ಟು ಆ ಒಂದು ಕಷ್ಟದಲ್ಲೂ ಕೂಡ ಏನ್ ಮಾಡಿದಾರೆ, ಕೊನೆ ತನಕ ಅಷ್ಟರ ಮಟ್ಟಿಗೆ ಏನ್ ಮಾಡಿದಾರೆ, ದೇವರ ಪ್ರೀತಿನ ಅವರು ತೋರಿಸಿದ್ದಾರೆ. ಸಾಗಿರ್ಬೇಕಾದ್ರೆ ದೇವರು ತನ್ನ ಒಬ್ಬನೇ ಮಗನನ್ನ ಕೊಟ್ಟು ತಮ್ಮ ಪ್ರೀತಿನ ತೋರಿಸಿದ್ದಾರೆ. ದೇವರ ಪ್ರೀತಿಗೆ ಎಲ್ಲ ಇಲ್ಲ. ಇವತ್ತು ನೀವಾಗ್ಲಿ ನಾವಾಗ್ಲಿ ಇವತ್ತು ಈ ಜೂಮ್ ಕ್ಲಾಸ್ ಅಲ್ಲಿ ಈ ಪಾಠವನ್ನ ಕೇಳ್ತಾ ಇದೀನೋ ಅನ್ನೋದಕ್ಕೆ ಉದ್ದೇಶ ಕಾರಣ ಏನ್ ಗೊತ್ತಾ? ದೇವರ ಪ್ರೀತಿ. ಇಲ್ಲಾಂದ್ರೆ ನಮಗೂ ದೇವ್ರಿಗೂ ಸಂಬಂಧನೇ ಇಲ್ಲ. ನಾವ್ ಯಾರು ಹೊಲಸು ಕಸ, ದೇವರಿಗೆ ಅಸಹ್ಯವಾದವರು, ನಮ್ಮನ್ನ ದೇವ್ರ ಬಳಿಗೆ ಕರೆದಂತ ಒಂದು ವಿಷಯ ಏನಪ್ಪಾ ಅಂದ್ರೆ ದೇವರ ಪ್ರೀತಿ. ದೇವ್ರ ತನ್ನ ಒಬ್ಬನೇ ಮಗನ ಕೊಟ್ಟಿದ ಮೂಲಕವಾಗಿ ನಮಗೂ ಕೂಡ ದೇವರ ಮಕ್ಕಳಾಗುವಂತ ಒಂದು ಸೌಭಾಗ್ಯ, ಒಂದು ದೊಡ್ಡ ಅವಕಾಶ, ಒಂದು ವಿಶೇಷವಾದಂತ ಒಂದು ಅವಕಾಶ ನಮ್ಗೆ ಸಿಕ್ಕಿದೆ. ಹಾಗೆಂದು ನೋಡ್ಬೇಕಾದ ದೇವರ ಪ್ರೀತಿ ಎಷ್ಟು ಅಗಾಧವಾಗಿದೆ ಅಲ್ವಾ? ನಮ್ಮ ದೇವರು ಬರೀ ನೀತಿ ಉಳ್ಳ ದೇವರು ಮತ್ತೆ ಶಕ್ತಿ ಉಳ್ಳ ದೇವರು ಮಾತ್ರ ಅಲ್ಲ, ಪ್ರೀತಿ ಉಳ್ಳ ದೇವರು. ಐಶಾ 42ನೇ ಅಧ್ಯಾಯ 18ನೇ ವಚನ. ಐಶಾ 42:18. ಕ್ಯೂಡರೆ ಕೇಳಿರಿ, ಕುರುಡರೆ ನಿಮ್ಮ ಕಣ್ಣುಟ್ಟು ನೋಡಿರಿ, ನನ್ನ ಸೇವಕನ ಹೊರತು ಯಾರು ಕುರುಡರು, ನಾನು ಕಳುಹಿಸುವ ದೂತನಂತೆ ಯಾರು ಕಿವುಡರು, ನನ್ನ ಭಕ್ತನ ಹಾಗೆ ಯಾರು ಕುರುಡರು, ಯಹೋವನ ಸೇವಕರ ಪ್ರಕಾರ ಅರ್ಧಕರು ಯಾರು? ನೀನು ಬಹು ವಿಷಯಗಳನ್ನು ಕಂಡಿದರು ನಿನಗೆ ನಿನ್ನ ಕಿವುಡರೆ ಕೇಳಿರಿ, ಕುರುಡರೆ ನಿಮ್ಮ ಕಣ್ಣಿಟ್ಟು ನೋಡಿರಿ. ಯಾರಪ್ಪ ಕಿವುಡರು ಇಲ್ಲಿ ಅಲ್ವಾ? ನಿಜವಾಗ್ಲೂ ಭೂಮಿಯಲ್ಲಿರುವಂತ ಜನ ಅಲ್ವಾ? ದೇವ್ರು ಹೇಳ್ತಾ ಇದ್ರೆ ನನ್ನ ಸೇವಕನ ಹೊರತು ಯಾರು ಕುರುಡರು, ನಾನು ಕಳಿಸಿದ ದೂತನಂತೆ ಯಾರು ಕಿವುಡರು? ಯಾರ ಬಗ್ಗೆ ಮಾತಾಡ್ತಾ ಇದ್ರು ಗೊತ್ತಾ? ಆತನ ಸೇವಕ ಅಂದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ್. ಯೇಸು ಕ್ರಿಸ್ತನ್ ಬಂದು ಏನ್ ಮಾಡಿದ್ರು, ಅಷ್ಟು ನೀತಿನ ಹೊಂದ್ಕೊಂಡಿದ್ರು, ಅಷ್ಟು ಒಂದು ದೈವಿಕ ಗುಣಗಳನ್ನ ಹೊಂದ್ಕೊಂಡಿದ್ರು ಈ ಭೂಮಿಯಲ್ಲಿ ನಮ್ಮ ಪಾಪಗಳನ್ನ ನೋಡಿ ನೋಡದವರಾಗಿ ಕಂಡು ಕಾಣದವರಾಗಿ ಏನಾದ್ರು ಕಿವುಡ್ರಾಗಿದ್ಬಿಟ್ರು ಅಲ್ವಾ? ಇದು ಒಂದು ಬೇರೆ ಪಾಠ. ಈ ಟೈಮಲ್ಲಿ ಇದ್ರ ಬಗ್ಗೆ ಮಾತಾಡಕ್ಕಾಗಲ್ಲ. ನೋಡೋಣ ಮುಂದೆ ಬರುವಂತ ಸಮಯದಲ್ಲಿ ಇದ್ರ ಬಗ್ಗೆ ಏನ್ ಮಾಡೋಣ, ಸಂಕ್ಷಿಪ್ತವಾಗಿ ಮಾತಾಡೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಮಗೋಸ್ಕರ ಕಿವುಡ್ರಾದ್ರು, ನಮಗೋಸ್ಕರ ಕುರುಡ್ರಾದ್ರು, ಅನೇಕ ವಿಷಯಗಳನ್ನ ನೋಡಿ ನೋಡದವರಾಗಿ ಕಂಡು ಕಾಣದವರಾಗಿ ನಮ್ಮ ಪಾಪಗಳನ್ನ ಚಿಮಿಸಿ ಅದನ್ನ ಏನ್ ಮಾಡಿದ್ರು, ದೇವರ ಸನ್ನಿಧಿಯಿಂದ ತೆಗೆದುಹಾಕಿದ್ರು. ಹೇಗೆ ಹೇಗೆ ಅಂದ್ರೆ ತನ್ನ ಅಮೂಲ್ಯವಾದ ಜೀವವನ್ನು ಕೊಡೋದ್ ಮೂಲಕ. ಹಾಗೆ ಯೇಸು ಕ್ರಿಸ್ತನು ತನ್ನ ಅಮೂಲ್ಯವಾದ ಜೀವನ ಕೊಡೋದಕ್ಕೆ ಕಾರಣ ಏನಪ್ಪ ಅಂತ ನೋಡಿದ್ರೆ, ಅವ್ರಿಗೆ ದೇವ್ರ ಮೇಲೆ ಇದ್ದಂತ ಪ್ರೀತಿ ಅಂದ್ರೆ ಆ ಪ್ರೀತಿನ ಅಷ್ಟು ಮಟ್ಟಿಗೆ ಅರ್ಥ ಮಾಡ್ಕೊಂಡಿದ್ರು. ಹಾಗಾಗಿ ದೇವ್ರ ಮಾಡಿದ್ರು ನನ್ನ ಒಬ್ಬನೇ ಮಗನನ್ನ ಕೊಟ್ಟು ನಮ್ಮನ್ನ ಪ್ರೀತಿ ಮಾಡಿದ್ದಾರೆ ಅನ್ನೋದು ನಾವು ಇಲ್ಲಿ ನೋಡುವಂತ ಎಷ್ಟನೇ ಗುಣ? ಮೂರನೇ ಗುಣ. ತಂದೆ ದೇವರು ಮತ್ತೆ ಮಗ ಅವರಿಬ್ಬರ ಪ್ರೀತಿ ಎಷ್ಟು ದೊಡ್ಡದಿ ಅಂತ ಗೊತ್ತಾಗ್ತಿದ್ಯಲ್ಲ. ಇಲ್ಲಿ ತಂದೆಯ ದೇವರು ಸರ್ವಶ್ರೇಷ್ಠರು, ಎಲ್ಲರ ಸೃಷ್ಟಿಕರ್ತನು ಆತನೇ. ಯೇಸು ಕ್ರಿಸ್ತನು ಆತನ ಮೊದಲನೇ ಸೃಷ್ಟಿಯಾಗಿದ್ರೆ ಆತನಿಗೆ ಸಂಪೂರ್ಣ ವಿಧೇಯನಾಗಿದ್ದಂತ ಒಂದು ಸೃಷ್ಟಿ. ಹಾಗೆ ನೋಡ್ಬೇಕಾದ್ರೆ ದೇವರ ಗುಣಗಳನ್ನ ತೋರಿಸಿದವರಾಗಿದ್ದಾರೆ. ಇದು ನಾವು ನೋಡಿದಂತ ಮೂರನೇ ಗುಣಗಳು. ನಾಲ್ಕನೇ ಗುಣ ಅಲ್ವಾ, ನಮ್ಮ ದೇವರಿಗೆ ಬಲ, ನೀತಿ, ಪ್ರೀತಿ ಮಾತ್ರವಲ್ಲ ನಾಲ್ಕನೇ ಒಂದು ಗುಣ ಇದೆ. ಅದೇನಪ್ಪ ಅಂದ್ರೆ ಗರುಡ. ಏನು ಗರುಡ ಯಾವುದಕ್ಕೆ ಹೋಲಿಕೆ ಆಗಿದೆ? ಓದಿ ಯೋಬ 39ನೇ ಅಧ್ಯಾಯ 27-29. ಹದ್ದು ಮೇಲಕ್ಕೆ ಹಾರಿ ಉನ್ನತದಲ್ಲಿ ಗೂಡು ಮಾಡುದು ನಿನ್ನ ಅಪ್ಪಣೆಯಿಂದಲೋ. ಅದಕ್ಕೆ ಬಂಡೆಯ ನಿವಾಸವು, ಅದು ಶಿಲಾ ಶಿಖರದಲ್ಲಿಯೂ ದುರ್ಗದಲ್ಲಿಯೂ ತಂಗುವುದು. ಅಲ್ವರ ಏನಂತಿದ್ರೆ ಇಲ್ಲಿ ಹದ್ದು ಮೇಲಕ್ಕೆ ಏರಿ ಏನ್ ಮಾಡುತ್ತೆ? ಉನ್ನತದಲ್ಲಿ ಗೂಡು ಮಾಡುವುದು. ಕಂಟಿನ್ಯೂ ಮಾಡಿ, ಹಂಗೆ ಕಂಟಿನ್ಯೂ ಮಾಡಿ. ಅಲ್ಲಿಂದಲೇ ಬೇಟೆಯನ್ನು ನೋಡುತ್ತಾ ದೂರದಲ್ಲಿದ್ದರೂ ಅದನ್ನು ಕಂಡುಹಿಡಿಯುವುದು. ನೋಡಿದ್ರ ಅಲ್ಲಿಂದಲೇ ಬೇಟೆಯನ್ನು ನೋಡುತ್ತಾ ದೂರದಿಂದಲೇ ಅದನ್ನು ಕಂಡುಹಿಡಿಯುತ್ತೆ. ಅದು ಹದ್ದಿನ ಗುಣ ಹೆಂಗಿದೆ ಗೊತ್ತಾ?
ಮೇಲಿಂದ ನೋಡುತ್ತೆ. ಅದೇನಾದ್ರೂ ಹಾವು ಇಲ್ಲ ಏನಾದ್ರೂ ಒಂದು ಬೇಟೆ ಪ್ರಾಣಿಯನ್ನು ನೋಡಿದ್ರೆ, ಈಗ ಹಾವಿದೆಯಲ್ಲ ಹಾವು, ಅದೇನಾಗುತ್ತೆ ಹೋಗ್ತಾ ಇರುತ್ತೆ, ನಿಂತ್ಕೊಂಡಿರಲ್ಲ ಅದು ಹೋಗ್ತಾ ಇರುತ್ತೆ. ಅದು ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡುತ್ತೆ ಅಂದ್ರೆ, ನಾನು ಹೋಗುವಂತ ಸ್ಪೀಡ್ಗೆ, ಅದು ಹೋಗುವಂತ ವೇಗಕ್ಕೆ, ಅದು ಎಲ್ಲಿ ಹೋದ್ರೆ ನಾನು ಹಿಡಿಬಹುದು ಅನ್ನೋಂತ ಪ್ಲಾನ್ ಮಾಡಿ, ಅಲ್ಲಿ ಹಾವನ ಎಲ್ಲಿ ನೋಡ್ತೋ ಆ ಪ್ರಾಣಿನ ಎಲ್ಲಿ ನೋಡ್ತೋ ಅಲ್ಲಿ ಬರಲ್ಲ, ಅದು ಆ ಡೈರೆಕ್ಷನ್ ಬರಲ್ಲ, ಬೇರೆ ಡೈರೆಕ್ಷನ್ ಹೋಗುತ್ತೆ ಅದು. ಯಾಕಂದ್ರೆ ಇದು ಹೋಗುವಂತ ಸ್ಪೀಡ್ಗೆ ಅಲ್ಲೇ ಬರುತ್ತೆ ಅಂತ ಕರೆಕ್ಟ್ ಆಗಿ ಗೊತ್ತು. ಅಲ್ಲಿಂದ ಏನ್ ಮಾಡುತ್ತೆ ಅಂದ್ರೆ ಬೇಟೆಯನ್ನ ನೋಡುತ್ತೆ. ಯಾವ್ದು ಅದು ಅಂದ್ರೆ ಏನಪ್ಪ ಅರ್ಥ ಅಂದ್ರೆ ಜ್ಞಾನ, ವಿಸ್ಡಮ್. ನಮ್ಮ ದೇವರು ಬಲವುಳ್ಳ ದೇವರು ಮಾತ್ರವಲ್ಲ, ನೀತಿಯುಳ್ಳ ದೇವರು ಮಾತ್ರವಲ್ಲ, ಪ್ರೀತಿಯುಳ್ಳ ದೇವರು ಮಾತ್ರವಲ್ಲ, ಜ್ಞಾನವುಳ್ಳ ದೇವರಾಗಿದ್ದಾರೆ. ಸರ್ವ ಜ್ಞಾನಕ್ಕೆ ಮೂಲ ಕರ್ತರು ನಮ್ಮ ದೇವರಾಗಿದೆ ಅಲ್ವಾ? ಯೆರೆಮೀಯ 2:27. ನನ್ನ ಕಡೆಗೆ ಮುಖ ತಿರುಗಿಸದೆ ಬೆನ್ನು ಮಾಡಿದ್ದಾರೆ, ಆದರೆ ಅವರಿಗೆ ಕೇಡು ಸಂಭವಿಸಿದಾಗ ಎದ್ದು ನಮ್ಮನ್ನು ಉದ್ಧರಿಸು ಎಂದು ಮೊರೆ ಇಡುವರು. 2:27 ಓದ್ತಾ ಇದ್ರ ಯೆರೆಮೀಯ? ಹೌದು. ನೋಡ್ಬೇಕಾದ್ರೆ ಇಲ್ಲಿ ಏನ್ ನೋಡ್ತೀವಿ ಅಂದ್ರೆ, ದೇವರ ಜ್ಞಾನದ ಬಗ್ಗೆ ನಾವು ತಿಳ್ಕೊಬೇಕಾದ್ರೆ, ದೇವರಿಗೆ ಆದಿಯಲ್ಲೇ ಏನ್ ಗೊತ್ತು, ದೇವರಿಗೆ ಅಂತ್ಯ ಏನಂತ ಗೊತ್ತಿದೆ. ಪ್ರಾರಂಭದಲ್ಲಿ ದೇವ್ರ ಏನ್ ಹೇಳ್ತಾರೆ, ಯಾವಾಗ ಮುಗಿಯುತ್ತೆ ಅಂತ ದೇವ್ರ ಹೇಳ್ತಾರೆ. ಎಲ್ಲವೂ ದೇವರಿಗೆ ಗೊತ್ತಿದೆ, ದೇವರಿಗೆ ಮರೆಯಾದದ್ದು ಯಾವುದೂ ಇಲ್ಲ. ನಮಗ್ ಗೊತ್ತಾ ನಮ್ಗೆ ನಾಳೆ ಏನ್ ನಡೀತ ಗೊತ್ತಾ? ಏನೋ ಒಂದು ಒಂದು ಒಂದವರ್ ನಂತರ ಏನ್ ನಡೀತ ನಮ್ಗೇನೋ ಗೊತ್ತಾ? ನಮ್ಗೆ ಏನು ಗೊತ್ತಿಲ್ಲ. ಕರೆಕ್ಟ್ ಅಲ್ವಾ? ನಮ್ ಬಗ್ಗೆನೆ ಗೊತ್ತಿಲ್ಲ, ಪ್ರಪಂಚದ ಬಗ್ಗೆ ನಮ್ಗೇನ್ ಗೊತ್ತು? ಆದ್ರೂ ಏನೆಲ್ಲ ಆಟ ಆಡ್ತೀವಿ ನಾವು, ನಾಳೆ ನಾವು ಇರ್ತೀವ ಇಲ್ವಾ ಅಂತ ನಮ್ಗೆ ಗೊತ್ತಿಲ್ಲ. ಆದ್ರೆ ನಾವು ಆಡುವಂತ ಆಟಕ್ಕೆ ಮಾತ್ರ ಇದಿಲ್ಲ, ಏನೋ ನಾವು 1000 ವರ್ಷ ಬದುಕರೀತಿ ಅಲ್ವಾ? ಮನುಷ್ಯನ ಒಂದು ಗುಣಗಳು ಹಾಗೆ ಇದೆ. ಇವತ್ತು ನೋಡ್ರಿ ದೇವ್ರ ನೋಡ್ರಿ, ದೇವ್ರಿಗೆ ಆದಿಯಲ್ಲೇ ಅಂತ್ಯ ಗೊತ್ತು. ಅದಕ್ಕೆ ದೇವ್ರ ಏನ್ ಮಾಡಿದಾರೆ, ದೇವ್ರ ಜ್ಞಾನದಲ್ಲಿ ಎಷ್ಟೋ ಪ್ರವಾದನೆಗಳನ್ನ ಬರೆದಿಟ್ಟಿದ್ದಾರೆ, ಅದೆಲ್ಲೋ ಕೂಡ ಈಗ ಏನಾಗ್ತಿದೆ, ನೆರವೇರ್ತಾ ಇದೆ ಅಲ್ವಾ? ಓದಿ ಧರ್ಮೋಪದೇಶ ಕಾಂಡ 32:10-11. ಆತನು ಶೂನ್ಯವು ಭಯಂಕರವು ಆಗಿರುವ ಮರುಳು ಕಾಡಿನಲ್ಲಿ ಕಂಡು ಪರಂಬರಿಸಿ ಪ್ರೀತಿಯಿಂದ ಆರಿಸಿಕೊಂಡು ಕಣ್ಣು ಗುಡ್ಡೆಯಂತೆ ಕಾಪಾಡಿದ್ದು ಹದ್ದು ತನ್ನ ಮರಿಗಳನ್ನು ಗೂಡೆಯೊಳಗಿಂದ ಹೊರಡಿಸಿ. ಅಲ್ವರಾ, ನೋಡ್ಬೇಕಾರೆ ಈ ಹದ್ದಿನ ಬಗ್ಗೆ ಒಂದು ವಿಷಯ ಹೇಳ್ತಾ ಇರೋದು. ಹದ್ದು ಹೇಗೆ ತನ್ನ ಮರಿಗಳನ್ನ ಅಲ್ಲಿಂದ ಕೆರಡೆ ತಳ್ಳುತ್ತೆ, ಆದ್ರೆ ಏನಾಗುತ್ತಂದ್ರೆ ಅದು ಅದು ಏನಕ್ಕೋಸ್ಕರ ತಳ್ಳುತ್ತಂದ್ರೆ, ಗೂಡು ಕಟ್ಟಿ ಅಲ್ಲಿಂದ ಬೆಳಿಬೇಕಾದ್ರೆ ಅಲ್ಲಿಂದ ತಳ್ಳುತ್ತೆ. ಅಂದ್ರೆ ಉದ್ದೇಶ ಅಂದ್ರೆ ಅದನ್ನ ಹಾರಕ್ಕೆ ಕಳಿಸ್ಕೊಡುತ್ತೆ, ಹಾರೋದಕ್ಕೆ ತನ್ನಂತೆ ಅದು ಹಾರುವುದಕ್ಕೆ ಟ್ರೈನಿಂಗ್ ಕೊಡುತ್ತೆ. ಅದು ಗೊತ್ತು, ಅದು ಯಾವಾಗ ಬೀಳುತ್ತೋ ಆ ಸಮಯದಲ್ಲಿ ಬಂದು ಏನ್ ಮಾಡುತ್ತೆ, ತಗೊಂಡು ಎತ್ಕೊಂಡು ಹೋಗ್ಬಿಡುತ್ತೆ ಬೀಳಕ್ಕೆ ಬಿಡಲ್ಲ. ನೋಡ್ಬೇಕಾದ್ರೆ ದೇವ್ರಿಗೆ ಜ್ಞಾನ ಇದೆ, ದೇವ್ರಿಗೆ ಎಲ್ಲ ಗೊತ್ತಿದೆ, ಏನಾಗುತ್ತೆ ಮುಂದೆ ಏನ್ ಮಾಡ್ಬೇಕು. ದೇವ್ರು ಜ್ಞಾನ, ಎಲ್ಲ ಜ್ಞಾನಕ್ಕೆ ಮೂಲ ಕರ್ತನು ನಮ್ಮ ದೇವರೇ. ಎಲ್ಲ ಒಂದು ವಿಷಯಗಳನ್ನ ಏನ್ ಮಾಡಿದಾರೆ, ಪ್ರವಾದಿಗಳನ್ನ ಬರೆದಿಟ್ಟಿದ್ದಾರೆ. ಆರಂಭದಲ್ಲೇ ಏನ್ ಮಾಡಿದಾರೆ, ಸ್ತ್ರೀಯ ಸಂತಾನ ಕ್ಲಾಸ್ ಕೇಳಿದೀವಲ್ಲ, ಸ್ತ್ರೀಯ ಸಂತಾನ ನೋಡಿ ಮೊದಲೇ ಪ್ರವಾದನೆ ದೇವ್ರು ಹೇಳಿದ್ರು. ನೀನು ಏನ್ ಮಾಡ್ತೀಯ, ಆತನ ಅವರ ಹಿಮ್ಮಡಿನ ಕಚ್ವಿ, ಆತ ನಿನ್ನ ತಲೆಯನ್ನ ಜಜ್ಜುವನು ಅಂತ ಹೇಳ್ತಾ ಇದ್ರೆ ನೋಡಿ, ಅದು 6000 ವರ್ಷಗಳು ನಡೆಯುವಂತ ಪ್ರವಾದನೆನ ದೇವ್ರು ಅವತ್ತೇ ಹೇಳಿದ್ದಾರೆ. ಅದರಲ್ಲಿ ಎಲ್ಲ ವಿಷಯ ಅಡಕವಾಗಿದೆ ಅಲ್ವಾ? ದೇವ್ರು ಏನ್ ಹೇಳಿದಾರೋ ಅದಿವತ್ತು ನಡೀತಾ ಇದೆ. ದೇವ್ರು ಹೇಳಿದಂತ ಪ್ರವಾದನೆಗಳು ಒಂದೇನಾಗ್ತಿಲ್ಲ, ಮಿಸ್ ಆಗ್ತಾ ಇಲ್ಲ. 104:24. ಕೈ ಕೆಲಸಗಳು ಎಷ್ಟೋ ವಿಧವಾಗಿದೆ, ಅವುಗಳನ್ನೆಲ್ಲ ಜ್ಞಾನದಿಂದಲೇ ಮಾಡಿದ್ದಿ. ಭೂಲೋಕವು ನಿನ್ನ ಆಸ್ತಿಯಿಂದ ತುಂಬಿರುತ್ತದೆ. ನೋಡ್ರಿ ಯಹೋವನೆ, ನಿನ್ ಜ್ಞಾನ ಎಷ್ಟು ವಿಶೇಷವಾಗಿದೆ, ಎಲ್ಲ ನಿನ್ನ ಕೈ ಕೆಲಸವಾಗಿದೆ, ನಿನ್ನ ಜ್ಞಾನದಿಂದಲೇ ಅದನ್ನ ಮಾಡಿದೀಯ ಅಂತ ನೋಡಿದ್ರೆ ದೇವರ ಜ್ಞಾನ ಹೇಗಿದೆ, ನಮಗ್ ಮಾಡಕ್ಕಾಗುತ್ತಾ? ನೋಡೋಣವಾ ದೇವ್ರ ಜ್ಞಾನ ಹೇಗಿದೆ ನೋಡಿ. ಇನ್ನೊಂದು ವಾಕ್ಯ, ಇನ್ನೊಂದು ಕಂಟಿನ್ಯೂ ಏನ್ ಹೇಳ್ತಿದ್ರೆ, ಭೂಲೋಕ ಎಲ್ಲ ನಿನ್ನ ಆಸ್ತಿಯಿಂದ ತುಂಬಿದೆ ಅಂತ. ಭೂಲೋಕ ಎಲ್ಲ ಹೆಂಗ್ ತುಂಬಿದೆ, ದೇವರ ಜ್ಞಾನದಲ್ಲೇ ತುಂಬಿಕೊಂಡು. ನಾವು ಏನ್ ನೋಡ್ತೀವಿ ಅದೆಲ್ಲ ದೇವ್ರ ಜ್ಞಾನ. ನಾವು ಸೃಷ್ಟಿ ಮಾಡಕ್ಕಾಗುತ್ತಾ ನೋಡ್ರಿ? ಎಂತಹ ಪ್ರಾಣಿಗಳ ಒಂದೊಂದು ಒಂದೊಂದು ವಿಧವಾಗಿದೆ. ನೋಡಕ್ ಹೋಗ್ತೀವಲ್ಲ ಝೂಗೆ, ಇವತ್ ನೋಡ್ರಿ ಝೂ ನೋಡಬೇಕಾಗಿದೆ ಮನುಷ್ಯರು. ಇವತ್ತು ಎಂತ ಪ್ರಾಣಿಗಳನ್ನ ದೇವ್ರು ಸೃಷ್ಟಿ ಮಾಡಿದ್ರೆ ಅಂದ್ರೆ, ಕೆಲವೊಂದು ಪ್ರಾಣಿ ನಾನು ನೋಡೇ ಇಲ್ಲ ಇನ್ನ ಅಲ್ವಾ? ಎಷ್ಟು ಅದ್ಭುತವಾಗಿ ಸೃಷ್ಟಿ ಮಾಡಿದ್ರೆ, ಒಂದೊಂದು ಪ್ರಾಣಿ ಕೂಡ ಒಂದೊಂದು ಗುಣಗಳನ್ನ, ಒಂದೊಂದು ಅಲಂಕಾರವನ್ನ, ಒಂದೊಂದು ಸೌಂದರ್ಯತನ ಹೊಂದ್ಕೊಂಡಿದೆ ಅಲ್ವಾ? ಎಷ್ಟು ಪ್ರಾಣಿಗಳ ಹೆಸರು ಗೊತ್ತು ನಮ್ಗೆ, ಒಂದು 10-20 ಗೊತ್ತಾ? ನಮ್ಮ ಮಕ್ಕಳಿಗೆ ನಾವು ಹೇಳ್ಕೊಡ್ತೀವಲ್ಲ, ಒಂದು 30 ಪ್ರಾಣಿಗಳ ಮೇಲೆ ನಮ್ಗೆ ಗೊತ್ತಿಲ್ಲ.
ಆದ್ರೆ ದೇವರು ಸಾವಿರಾರು ಪ್ರಾಣಿಗಳನ್ನ ಸೃಷ್ಟಿ ಮಾಡಿದರೆ ಆ ಹೆಸರೆಲ್ಲ ನಮ್ಗಿನ್ನ ಗೊತ್ತೇ ಇಲ್ಲ. ಪಕ್ಷಿಗಳನ್ನ ತಗೊಳ್ಳಿ ಅಲ್ವಾ, ಎಷ್ಟೊಂದು ತರದ ಪಕ್ಷಿಗಳಿದೆ. ನನ್ ಜ್ಞಾನ ನೋಡ್ರಿ, ದೇವ್ರ ಜ್ಞಾನ. ನಮ್ ಕೈಲಿ ಸೃಷ್ಟಿ ಮಾಡಕ್ಕಾಗುತ್ತಾ? ಒಂದೊಂದು ಒಂದು ಅಲಂಕಾರವಾಗಿ, ಒಂದೊಂದು ಒಂದು ಸೌಂದರ್ಯನ ಹೊಂದಿದೆ ಅಲ್ವಾ. ಒಂದ್ ಒಂದು ಪಕ್ಷಿ ನೋಡಿದ್ರೆ ನಮ್ಗೆ ಎಷ್ಟು ಮುದ್ದಿಸ್ಬೇಕಂತ ಆಸೆ ಬರುತ್ತೆ, ಅದ್ ನೋಡ್ಬೇಕಂತ ಆಸೆ ಬರುತ್ತೆ. ಗಿಳಿ ನೋಡಿದ್ರೆ, ಒಂದು ಪಾರಿವಾಳ ನೋಡಿದ್ರೆ, ಪ್ರತಿಯೊಂದು ಎಷ್ಟು ಸೌಂದರ್ಯನ ಹೊಂದ್ಕೊಂಡಿದ್ದೆ ನಾವು, ಎಷ್ಟು ಗುಣಗಳನ್ನ ಹೊಂದ್ಕೊಂಡಿದ್ದೀವಿ. ಇದೆಲ್ಲ ದೇವರ ಜ್ಞಾನ. ದೇವ್ರ ಏನ್ ಮಾಡಿದ್ರೆ, ತನ್ನ ಜ್ಞಾನದಲ್ಲಿ ಇದನ್ನ ಸೃಷ್ಟಿ ಮಾಡಿದರೆ ನೋಡ್ರಿ. ಮೀನ್ ನೋಡ್ರಿ, ಜಲಚರಗಳ ನೋಡ್ರಿ, ಒಂದೊಂದು ಒಂದೊಂದು ಬಣ್ಣವನ್ನ ಹೊಂದ್ಕೊಂಡಿದೆ, ಒಂದೊಂದು ಒಂದೊಂದು ವೈಶಿಷ್ಟ್ಯತನ ಹೊಂದ್ಕೊಂಡಿದೆ. ಇದೆಲ್ಲವೂ ದೇವ್ರ ಏನ್ ಮಾಡಿದರೆ, ಸೃಷ್ಟಿ ಮಾಡಿದರೆ ಅಲ್ವಾ. ಎಷ್ಟು ನಾನಾ ತರದ ಮನುಷ್ಯರ ತಗೊಳ್ಳಿ, ಈ ಭೂಮಿಯಲ್ಲಿ 600 crore ಹೆಚ್ಚಾದ ಜನ ಇದ್ರು, ಒಬ್ರು ತರ ಒಬ್ರು ಇಲ್ಲ. ಎಷ್ಟು ಮಡಿ ದೇವ್ರು ಸೃಷ್ಟಿ ಮಾಡಿದಾರೆ ಅಲ್ವಾ, ಒಬ್ರು ತರ ಒಬ್ರು ಇಲ್ಲ ನೋಡ್ರಿ. 600 crore ವಿಧವಾದ ಜನಗಳನ್ನ ದೇವ್ರು ಸೃಷ್ಟಿ ಮಾಡಿದ. ಒಬ್ರು ಹೋಲಿಕೆ ಒಬ್ರು ಇಲ್ಲ. ಒಬ್ರು ಒಬ್ರು ಫಿಂಗರ್ ಪ್ರಿಂಟ್ ತಗೊಂಡ್ರೆ ಅದು ಯಾರಿಗೂ ಮ್ಯಾಚ್ ಆಗಲ್ಲ. ಅದಕ್ಕೆ ಇವತ್ತು ಆಧಾರ್ ಕಾರ್ಡ್ ಮಾಡ್ಬೇಕಾದ್ರೆ ಫಿಂಗರ್ ಪ್ರಿಂಟ್ ಇತ್ತಲ್ಲ, ಯಾಕೆ? ಅವ್ರದ್ದು ಒಬ್ರದೇ ಆತರ ಇರೋದು. ಪ್ರಪಂಚದಲ್ಲಿ 650 crore ಹೋದ್ರು ಒಬ್ರದ ಆತರ ಬರಲ್ಲ. ದೇವ್ರು ಸಪ್ರೇಟ್ ಸಪ್ರೇಟ್ ಆಗಿ ಮಾಡ್ಬಿಡಿದ್ರು. ಎಷ್ಟು ಜ್ಞಾನವಾಗಿ ದೇವ್ರ ಏನ್ ಮಾಡಿದ್ರೆ, ಸೃಷ್ಟಿ ಮಾಡಿದರೆ ಮನುಷ್ಯರನ್ನ ಅಲ್ವಾ. ಒಂದೊಂದು ಒಂದೊಂದು ಒಂದು ಜನಾಂಗದ ಒಂದೊಂದು ಬಣ್ಣ ಆಗಿದೆ. ಇನ್ ಮನುಷ್ಯನ ಒಂದು ಅಂಗವನ್ನ ತಗೊಳ್ಳಿ, ಹೃದಯ ತಗೊಳ್ರಿ, ಹೆಂಗ್ ಕೆಲಸ ಮಾಡುತ್ತೆ. ಮೆದ್ಲು ನೋಡ್ರಿ, ಕಣ್ಣು, ಜೀರ್ಣಾಂಗ ವ್ಯವಸ್ಥೆ ನೋಡಿ, ಜಠರ, ಹಲ್ಲು, ಪಿತ್ತ ಜನಕಾಂಗ ಎಲ್ಲ ಕೂಡ ಏನಪ್ಪ ನಮ್ಮ. ನಾವು ಮನುಷ್ಯರೇ ಆಶ್ಚರ್ಯವಾಗ್ತೀವಿ ನಮ್ಮನ್ನ ದೇವ್ರು ಸೃಷ್ಟಿ ಮಾಡಿರ. ಹೃದಯ ಅಲ್ವಾ, ಹೃದಯ ಎಷ್ಟು ಬಡಿತಾ ಇರುತ್ತೆ ಒಂದ್ ದಿನಕ್ಕೆ, ಕಂಟಿನ್ಯೂ ಆಗಿ ಕೆಲಸ ಮಾಡ್ತಾ ಇರುತ್ತೆ. ದೇವ್ರು ರಕ್ತವನ್ನ ಇಡೀ ದೇಹಕ್ಕೆ ಕಲಿಸ್ಬೇಕಂತ ವ್ಯವಸ್ಥೆನ ಇಟ್ಬಿಟ್ಟಿದ್ದಾರೆ. ಹೃದಯನ ನಮ್ ಕಂಟ್ರೋಲ್ ಕೊಟ್ಬಿಟ್ಟಿದ್ರೆ ನೋಡಪ್ಪ, ಹೃದಯನ ನೀನ್ ಕಂಟ್ರೋಲ್ ಕೊಟ್ಟಿದೀನಿ, ನೀನ ಕಂಟ್ರೋಲ್ ಮಾಡ್ಕೊಂತ ಕೊಟ್ಬಿಟ್ಟಿದ್ರೆ ಏನ್ ಮಾಡ್ತಿದ್ವಿ ನಾವು? ನಿದ್ದೆ ಮಾಡಿದ್ರೆ ಹೋಗ್ಬಿಡ್ತೀವಿ ನಮ್ ಜೀವ. ನಮ್ ಕಂಟ್ರೋಲ್ಗೆ ಕೊಡಲಿಲ್ಲ ಹೃದಯನ ದೇವ್ರು. ದೇವ್ರು ಅದನ್ನ ಆಟೋಮೆಟಿಕ್ ಮಾಡ್ಬಿಟ್ಟಿದ್ರೆ ನೋಡ್ರಿ, ಯಾವಾಗ ಚಾರ್ಜ್ ಕ್ಲೋಸ್ ಆಗುತ್ತೆ ಅವಾಗ ಹೃದಯ ಆಫ್ ಆಗುತ್ತೆ. ಅಲ್ಲಿವರೆಗೂ ಓಡ್ತಾನೆ ಇರುತ್ತೆ ನೋಡ್ರಿ. ಮೆದ್ಲು ನೋಡ್ರಿ, ಒಂದ್ ಕಣ್ಣನ್ ತಗೊಳ್ರಿ. ನಮ್ ನಾಲಿಗೆ ತಗೊಂಡಿದ್ರೆ ನಾಲಿಗೆಯಲ್ಲಿ ಏನೆಲ್ಲ ವಿಶೇಷ ಇದೆ ಗೊತ್ತಾ? ನಾಲಿಗೆಯಲ್ಲಿ 3000 ಟೇಸ್ಟ್ ಬಡ್ಸ್ ಇದೆಯಂತ ನಮ್ಗೆ ಅಲ್ವಾ. 3000 ಟೇಸ್ಟ್ ಬಡ್ಡು, ಎರಡು ಟೇಸ್ಟ್ ಬಡ್ಸ್ ಹೆಸರು, ಅದೊಂದು ಹೊಸ ರುಚಿ ಬರುತ್ತಂತ್ರಿ. ಎಷ್ಟು ರುಚಿನ ನೋಡ್ತೀವಿ ನಾಲಿಗೆಯಲ್ಲಿ ನಾವು. ದೇವ್ರು 3000 ಟೇಸ್ಟ್ ಬಡ್ ನಾಲಿಗೆಯಲ್ಲಿ ಇಟ್ಬಿಟ್ಟು ಒಂದೇ ಒಂದು ಹಣ್ಣನ್ನು ಮಾತ್ರ ಸೃಷ್ಟಿ ಮಾಡಿದ್ರೆ ಹೆಂಗಿರ್ತಿತ್ತು ನಮ್ಗೆ? ಹಣ್ಣನ್ನ ನೋಡ್ರಿ, ಏನೇನು ಹಣ್ಣು. ಮಾವಿನ ಹಣ್ಣು ತಗೊಂಡ್ರೆ ಮಾವಿನಲ್ಲೇ ಹಲವಾರು ವಿಧವಂತ ಹಣ್ಣು. ಬಾಳೆನ್ ತಗೊಂಡ್ರೆ ಅದ್ರಲ್ಲೇ ಹಲವಾರು ವಿಧ ಟೇಸ್ಟ್. ಒಂದೊಂದೊಂದು ಟೇಸ್ಟ್ ಇಟ್ಬಿಟ್ಟಿದ್ದಾರೆ. ಎಷ್ಟು ಜ್ಞಾನವಾಗಿ ದೇವ್ರು ಸೃಷ್ಟಿ ಮಾಡಿದ್ದಾರೆ. ಈ ಒಂದು ಆರ್ಗನ್ಸ್ ಅಲ್ಲಿ ಏನಾದ್ರೂ ಒಂದ್ ಕೈ ಕೊಡ್ತು ಅಂದ್ರೆ ಇವತ್ತು ಏನ್ ಪರದಾಟ ನಮ್ಗಿದೆ. ಆದ್ರೆ ದೇವ್ರ ಪ್ರತಿಯೊಂದನ್ನ ಜ್ಞಾನವಾಗಿ ಸೃಷ್ಟಿ ಮಾಡಿದರೆ ಆತನ ಜ್ಞಾನಕ್ಕೆ ಎಲ್ಲ ಇಲ್ಲ. ಆತನ ಜ್ಞಾನ ಅಗಮ್ಯವಾದದ್ದು. ಆತನ ಜ್ಞಾನವು ನಮ್ಮ ನಮ್ಮ ಜ್ಞಾನ ನಮ್ಮ ಬುದ್ಧಿಗೆ ಎಟುಕದೇ ಇರುವಂತದ್ದು ಅಲ್ವಾ. ಇದೆಲ್ಲವೂ ಯಾರಪ್ಪ ಅಂದ್ರೆ ನಾವು ಆರಾಧನೆ ಮಾಡುವಂತ ನಮ್ಮ ಸರ್ವಶಕ್ತ ದೇವರ ಗುಣಾತಿಶಯಗಳು. ಎಷ್ಟು ಸಂತೋಷ ಆಗುತ್ತಲ್ಲ ನಮ್ಮ ದೇವ್ರ ಬಗ್ಗೆ ಅಂದ್ರೆ ಹೆಮ್ಮೆ ಆಗಿರ್ಬೇಕು ನಮ್ಗೆ ಅಲ್ವಾ. ನಮ್ ದೇವ್ರಿಗಿಂತ ಹೆಮ್ಮೆ ಆದ ವಿಷಯ ಪ್ರಪಂಚದಲ್ಲಿ ಯಾವುದೂ ಇಲ್ಲ ಅಷ್ಟು ನಮ್ಗೆ ಅಲ್ವಾ. ನಮ್ಮ ದೇವರ ಗುಣಾತಿಶಯ ತಗೊಂಡ್ರೆ ಜೆರೆಮೀಯ 9:23 ಯೆಹೋವನು ಹೀಗೆನ್ನುತ್ತಾನೆ, ಜ್ಞಾನಿಯು ತನ್ನ ಜ್ಞಾನಕ್ಕೆ ಪರಾಕ್ರಮಿಯು ತನ್ನ ಪರಾಕ್ರಮಕ್ಕೆ, ಐಶ್ವರ್ಯವಂತನು ತನ್ನ ಐಶ್ವರ್ಯಕ್ಕೆ ಹೆಚ್ಚಳ ಪಡದಿರಲಿ. ಕಂಟಿನ್ಯೂ ಮಾಡಿ. ಹೆಚ್ಚಳ ಪಡುವವನು ತಾನು ನನ್ನನ್ನು ತಿಳಿದು ನಾನು ಲೋಕದಲ್ಲಿ ಪ್ರೀತಿ ನ್ಯಾಯಗಳನ್ನು ತೋರ್ಪಡಿಸುವ ಯೋವನಾಗಿರುವೆನು ಎಂದು ಗ್ರಹಿಸಿಕೊಂಡಿದ್ದೇನೆ ಎಂಬುದಕ್ಕೆ ಹೆಚ್ಚಳ ಪಡಲಿ. ಪ್ರೀತಿ ನ್ಯಾಯಗಳೇ ಸಾಕಲ್ವಾ? ನೀವು ನಾವೆಲ್ಲ ಎಷ್ಟು ಭಾಗ್ಯವಂತರಂದ್ರೆ ನಾವು ಹೆಚ್ಚಳ ಪಡಕ್ಕೆ ಎಷ್ಟು ದೊಡ್ಡ ವಿಷಯ ಇದೆ ನೋಡ್ರಿ. ನಮ್ಮ ತಂದೆಯ ದೇವ್ರು ಎಂತಹ ದೇವ್ರನ್ನ ನಾವು ದೇವ್ರಾಗಿ ಹೊಂದ್ಕೊಂಡ್ಬಿಟ್ಟಿದೀವಿ ಭೂಮಿಯಲ್ಲಿ. ನಾವು ಭಾಗ್ಯವಂತರು, ಇನ್ನೊಂದು ರೀತಿ ಹೇಳ್ಬೇಕು ನಾವು ಪುಣ್ಯವಂತರು ಅಲ್ವಾ. ಇದಕ್ಕಿಂತ ಏನೇನೋ ಶ್ರೇಷ್ಠವಾದನ್ನ ಭೂಮಿಯಲ್ಲಿ ಪಡ್ಕೊಂಡಿದ್ರು ಎಲ್ಲ ಒಂದಿನ ಸರ್ವನಾಶವಾಗುತ್ತೆ. ಆದ್ರೆ ನಾಶವಾಗ್ದಿರುವಂತ ಒಂದೇ ವಿಷಯ ಅಂದ್ರೆ ನಮ್ಮ ದೇವರ ಗುಣಾತಿಶಯ ಮತ್ತೆ ನಮ್ಮ ದೇವರು ಅಲ್ವಾ. ಆತನಿಂದ ಸೃಷ್ಟಿಸಲ್ಪಟ್ಟಂತ ದೇವರ ಮಕ್ಕಳು ಆತನಂತೆ ಯಾರೆಲ್ಲ ಮಾರ್ಪಾಡಾಗ್ತಾರೋ ಅವ್ರು ಕೂಡ ಎಂದಿಗೂ ಇರ್ತಾರೆ. ಸಾಗಿರ್ಬೇಕಾದ್ರೆ ನಾವು ಹೆಚ್ಚಳ ಪಡ್ಬೇಕಾದ್ರೆ ಜ್ಞಾನವನ್ನು ಕುರಿತು ಏನ್ ಹೆಚ್ಚಳ ಪಡೋದು ಅಲ್ವಾ. ಇವತ್ತು ಭೂಮಿ ಹಂಗೇ ಇದೆಯಲ್ಲ ನೋಡಿ. ಒಬ್ರು ಪೊಲಿಟಿಕ್ಸ್ ನ ಏನ್ ಮಾಡ್ತಾರೆ, ಹೆಚ್ಚಳ ಪಡ್ತಾರೆ. ಓ ಈ ಮಿನಿಸ್ಟರ್ ಇದಾರೆ, ಅವ್ರ ಮಿನಿಸ್ಟರ್ ಇದಾರೆ. ಒಬ್ರು ಇನ್ನೊಬ್ರು ಏನ್ ಮಾಡ್ತಾರೆ,
ಸ್ಪೋರ್ಟ್ಸ್ ಬಗ್ಗೆ ಹೆಚ್ಚಿಲ್ಲ ಬರ್ತಾರೆ ನೋಡ ಅವ್ರು ನೋಡಿ ಕ್ರಿಕೆಟ್ ಅಲ್ಲಿ ಹೆಂಗಿದ ಚಾಂಪಿಯನ್ ಅವ್ರು ನಮ್ ಇಂಡಿಯಾದವ್ರು ಗೊತ್ತಾ ಅಂತ ಇನ್ಕೆಲ್ಲ ಏನ್ ಮಾಡೋ ನಮ್ಮ ಫಿಲಿಂ ಸ್ಟಾರ್ ನೆಟ್ ಕೂಡ ಹೆಚ್ಚಿಲ್ಲ ಬರ್ತಾರೆ ನೋಡ್ರ ಇವ್ರು ಹೆಂಗಿದ್ರ ಗೊತ್ತಾ ಭಾಷೆ ನಮ್ಮ ನೆಲ ಜಲ ಇದ್ರ ಬಗ್ಗೆ ಹೆಚ್ಚಿಲ್ಲ ಪಡ್ತಾರೆ ಜನ ಆದ್ರೆ ದೇವ್ರ ಬಗ್ಗೆ ಹೆಚ್ಚಿಲ್ಲ ಪಡೋರು ಎಷ್ಟು ಜನ ಇದಾರೆ ಇವತ್ತು ಭೂಮಿಯಲ್ಲಿ ನಮ್ ನಿಜವಾದ ದೇವ್ರನ್ನ ತಿಳ್ಕೊಂಡ್ರೆ ಹೆಚ್ಚಿನ ಇದ್ರೆ ಅಲ್ವಾ ಹೇಳ್ಬೇಕಾದ್ರೆ ಹೆಚ್ಚಿಲ್ಲ ಪಡ್ಬೇಕಾದ್ರೆ ಇದೆಲ್ಲದಕ್ಕೂ ಕಾರಣಕರ್ತ ನಮ್ಮ ದೇವ್ರು ಆತನ ಬಗ್ಗೆ ಹೆಚ್ಚಿಲ್ಲ ಪಡ್ಬೇಕಲ್ವಾ ನಮ್ಗ ಹೆಚ್ಚಿಲ್ಲ ಇದೆಯಾ ನಮ್ಗಿದೆ ಹೆಚ್ಚಿಲ್ಲ ಅಲ್ವಾ ಏದೇ ತಟ್ಟಿ ಹೇಳ್ಬೋದು ನಮ್ಮ ಮನಸ್ಸಿಗೆ ನಮ್ಮ ಮನಸ್ಸಿಗೆ ಹೇಳ್ಕೊಂಬೋದು ಮನುಷ್ಯರಿಗೆ ಅರ್ಥ ಆಗಲ್ಲ ನಾನು ನನ್ನ ನಿಜವಾದ ದೇವ್ರನ್ನ ಕಂಡ್ಕೊಂಡ್ಬಿಟ್ಟಿದೀನಿ ನಿಜವಾದ ದೇವರ ಗುಣಾತಿಶಯಗಳು ನನಗೆ ದೇವರು ತೋರಿಸ್ಬಿಟ್ಟಿದ್ದಾರೆ ಸಾಕಪ್ಪ ನನಗೆ ಇದಕ್ಕಿಂತ ಇನ್ನೇನ್ ಬೇಕು ಭೂಮಿಯಲ್ಲಿ ಆತನ ಗುಣಗಳನ್ನ ಅರ್ಥಕೊಳ್ಳುವಂತ ಒಂದು ಭಾಗ್ಯ ನನ್ನ ಭೂಮಿಯಲ್ಲಿ ಹುಟ್ಟಿ ನಾನು ಸಿಕ್ಕಿದೆಯಲ್ಲ ಅಂದ್ಬಿಟ್ಟು ಸಂತೋಷವಾಗಿ ನಮ್ಗೆ ಆ ವಿಷಯದಲ್ಲಿ ಹೆಚ್ಚಳ ಪಡಬಹುದು ಓದಿ 136ನೇ ಕೀರ್ತನೆ 1-9 ಯಹೋವನಿಗೆ ಕೃತಜ್ಞತೆ ಸ್ತುತಿ ಮಾಡಿರಿ ಆತನು ಒಳ್ಳೆಯವರು ಆತನ ಕೃಪೆಯು ಶಾಶ್ವತವಾಗಿರುವುದು ದೇವಾದಿ ದೇವನಿಗೆ ಕೃತಜ್ಞತೆ ಸ್ತುತಿ ಮಾಡಿರಿ ಆತನ ಕೃಪೆಯು ಶಾಶ್ವತವಾಗಿರುವುದು ಕರ್ತನ ಕರ್ತನಿಗೆ ಕೃತಜ್ಞತೆ ಸ್ತುತಿ ಮಾಡಿರಿ ಆತನ ಕೃಪೆ ಶಾಶ್ವತವಾಗಿರುವುದು ಮಹತ್ಕಾರಗಳನ್ನು ಎಲ್ಲವನ್ನು ನೀವು ಓದಿ ದೇವರ ಗುಣಾದೇಶ ದೇವರಿಗೆ ಕೃತಜ್ಞತೆ ಸ್ತುತಿ ಮಾಡಿರಿ ದೇವರಿಗೆ ಥ್ಯಾಂಕ್ಸ್ ಹೇಳ್ರಿ ಅಪ್ಪ ದೇವರೇ ಇಂತಹ ದೇವರು ನೀವು ನಿಮ್ಮಂತ ಇಂತಹ ಗುಣಗಳನ್ನ ತಿಳ್ಕೊಳ್ಳಕ್ಕೆ ನಾವು ಪಾಪಿಗಳಾದ ನಾವು ಅಯೋಗ್ಯರು ನಾವು ನಮ್ಗೂ ಕೂಡ ಅವಕಾಶ ಕೊಟ್ಬಿಟ್ರಲ್ಲ ನೀವು ಭೂಮಿಯಲ್ಲಿ ಎಷ್ಟೋ ಒಳ್ಳೆ ವ್ಯಕ್ತಿಗಳಿದ್ದಾರೆ ಎಷ್ಟೋ ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಾರೆ ಎಷ್ಟೋ ಜ್ಞಾನಿಗಳಿದ್ದಾರೆ ಅವ್ರಿಗೆಲ್ಲ ಏನು ತಿಳಿಸಿಲ್ಲ ದೇವ್ರೆ ನಮಗ್ ತಿಳಿಸ್ಬಿಟ್ಟಿದ್ರಲ್ಲ ದೇವ್ರೆ ದೇವರಿಗೆ ಕೃತಜ್ಞತೆ ಸಲ್ಲಿ ಮಾಡ್ರಿ ದೇವ್ರಿಗೆ ಥ್ಯಾಂಕ್ಸ್ ಹೇಳ್ರಿ ಅಲ್ವರ ಒಂದು ಕೊರಿತದವರಿಗೆ 1:26 ಸಹೋದರರೇ ದೇವರು ನಿಮ್ಮನ್ನು ಕರೆದಾಗ ಎಂಥವರನ್ನು ಕರೆದನೆಂದು ಆಲೋಚಿಸಿರಿ ನಿಮ್ಮೊಳಗೆ ಲೌಕಿಕ ದೃಷ್ಟಿಯಲ್ಲಿ ಜ್ಞಾನಿಗಳು ಅನೇಕರಿಲ್ಲ ಅಧಿಕಾರಿಗಳು ಅನೇಕರಿಲ್ಲ ಕೂಲಿನವರು ಅನೇಕರಿಲ್ಲ ದೇವರು ಜ್ಞಾನಿಗಳನ್ನು ನಾಚಿಕೆ ಪಡಿಸುವುದಕ್ಕಾಗಿ ಈ ಲೋಕದ ಬುದ್ಧಿಹೀನರನ್ನು ಆಲೋಚಿಸಿಕೊಂಡಿದ್ದಾನೆ ಸಾಕು ಏನಂತಿದ್ರೆ ಸ್ವಲ್ಪ ನೋಡ್ರಿ ಎಷ್ಟು ಜನ ಅಧಿಕಾರದಲ್ಲಿ ಇದೀರಾ ಇವತ್ತು ಪವರ್ ಇದೆಯಾ ನಿಮ್ ಕೈಯಲ್ಲಿ ಇಲ್ಲ ತುಂಬಾ ಜ್ಞಾನಿಗಳಾಗಿದ್ರ ತುಂಬಾ ಓದಿದಿರಾ ಡಾಕ್ಟರ್ ಆಫ್ ಫಿಲಾಸಫಿ ಮಾಡಿದಿರಾ PhD ಮಾಡಿದಿರಾ ದೊಡ್ಡ ದೊಡ್ಡ ಎಜುಕೇಶನ್ ಮಾಡಿದಿರಾ ಇಲ್ಲ ಅವ್ರಿಗೆಲ್ಲ ಕೊಡ್ಲಿಲ್ಲ ದೇವ್ರು ಅಲ್ವಾ ತುಂಬಾ ಅಧಿಕಾರದಲ್ಲಿ ಪವರ್ ಅಲ್ಲಿ ಇದಾರಲ್ಲ ನೋಡಿ ಮಿನಿಸ್ಟರ್ ಚೀಫ್ ಮಿನಿಸ್ಟರ್ ದೊಡ್ಡ ದೊಡ್ಡ ಅಧಿಕಾರದಲ್ಲಿರೋ ಪವರ್ ಅಲ್ಲಿ ಇರೋರು ಕೊಟ್ಟಿದಾರ ಸತ್ಯನ ಕೊಡ್ಲಿಲ್ಲ ಶ್ರೀಮಂತರು ಐಶ್ವರ್ಯಂತರು ಅನಿಲ್ ಅಂಬಾನಿ ಮುಖೇಶ್ ಅಂಬಾನಿ ಅಂದಿರಲ್ವಾ ಕೋಟ್ಯಾಧಿಪತಿಗಳು ಅವ್ರು ಕೊಟ್ಟಿದಾರ ಬಿಲ್ ಗೇಟ್ಸ್ ಕೊಟ್ಟಿದಾರ ಸತ್ಯನ ಕೊಡ್ಲಿಲ್ಲ ಯಾರು ಕೊಟ್ಬಿಟ್ಟಿದಾರ ದೇವ್ರು ನಮಗ್ ಕೊಟ್ಬಿಟ್ಟಿದಾರೆ ನೋಡ್ರಿ ಯಾಕೆ ಅವ್ರನ್ನೆಲ್ಲ ನಾಚಿಕೆ ಪಡ್ಸಕ್ಕೆ ನಮ್ಗೆ ಕೊಟ್ಬಿಟ್ಟಿದಾರೆ ಯಾಕೆ ಗೊತ್ತಾ ಅವರೆಲ್ಲ ಆ ವಿಷಯದಲ್ಲಿ ಹೆಚ್ಚಲ ಪಡ್ತಾ ಇದ್ರೆ ಅದಕ್ಕೆ ಅವ್ರು ಕೊಡ್ಲಿಲ್ಲ ದೇವ್ರು ಏನ್ ಮಾಡಿದ್ರೆ ನಮಗ್ ಕೊಟ್ಬಿಟ್ಟಿದಾರೆ ಅಲ್ವಾ ನಾವ್ ಎಷ್ಟ್ರ ಮಟ್ಟಿಗೆ ದೇವ್ರ ವಿಷಯದಲ್ಲಿ ಹೆಚ್ಚಲ ಪಡ್ಬೇಕು 113ನೇ ಕೀರ್ತನೆ 7ನೇ ಆತನು ದೀನರನ್ನು ಧೂಳಿಯಿಂದ ಎಬ್ಬಿಸಿ ಬಡವರನ್ನು ತಿಪ್ಪೆಯಿಂದ ಎತ್ತುತ್ತಾನೆ ಅಲ್ವರ ದೀನರು ನಾವು ನಮ್ಗೂ ಕೂಡ ದೇವ್ರ ಏನ್ ಮಾಡಿದ್ರೆ ದೇವರ ಗುಣಾದಿಶಗಳನ್ನ ತೋರ್ಪಡಿಸಿದ್ದಾರೆ ದೇವರಿಗೆ ಕೈ ಮುಗಿದು ದೇವರಿಗೆ ನಮ್ ಹೃದಯದಿಂದ ಪಾ ನೀವು ಕೊಟ್ಟಂತ ಈ ಒಂದು ಅವಕಾಶಕ್ಕೆ ಅನ್ಬಿಟ್ಟು ಏನ್ ಮಾಡೋಣ ಥ್ಯಾಂಕ್ಸ್ ಇಲ್ಲಿ ಮುಂದೆ ಬರುವಂತ ದಿನಗಳಲ್ಲಿ ದೇವರ ಗುಣಗಳನ್ನ ಅದರ ಗುಣಾತಿಶಗಳನ್ನ ನಮ್ಮ ಜೀವಿತದಲ್ಲಿ ಅಳವಡಿಸ್ಕೊಂಡು ನಮ್ಮ ಜೀವವಿರೋರ್ಗೂ ದೇವರಿಗೋಸ್ಕರ ದೇವರ ನಮ್ದ ಹೆಚ್ಚಲ ಪಡುವಂತ ಒಂದು ಅವಕಾಶಕ್ಕಿಂತ ದೊಡ್ಡದಾದಂತ ಅವಕಾಶ ನಾವು ಈ ಭೂಮಿಯಲ್ಲಿ ಹುಟ್ಟಿ ಏನೂ ಇಲ್ಲ ನಾವು ಸಾಧಿಸೋದು ನಾವು ಜಯಿಸೋದು ಎಲ್ಲ ದೇವ್ರಿಗಾಗಿ ದೇವರ ನಾಮ ಮಹಿಮೆಗೋಸ್ಕರ ನಾವು ಬದುಕೋದ್ರಲ್ಲಿದೆ ಅಲ್ವಾ ಹಾಗಿರೋದ್ರಿಂದ ಇದೆಲ್ಲ ಕೂಡ ದೇವರ ಗುಣಾತಿಶಯಗಳನ್ನ ತಿಳ್ಕೊಂಡಿದ್ವಿ ಈ ನಾಲ್ಕು ಜೀವಿಗಳು ನಾಲ್ಕು ಗುಣಗಳನ್ನ ತೋರಿಸ್ಕೊಡ್ತಿದೆ ದೇವರ ದೇವರ ಬಲ ದೇವರ ನೀತಿ ದೇವರ ಪ್ರೀತಿ ದೇವರ ಜ್ಞಾನ ಇದೆಲ್ಲವೂ ಕೂಡ ಒಳಗೊಂಡಿರುವವರೇ ನಮ್ಮ ತಂದೆಯ ದೇವರು ಈ ಗುಣಾದೇಶಗಳನ್ನ ನಾವು ಅರಿತವರಾಗಿ ಬರುವಂತ ದಿನಗಳಲ್ಲಿ ಆ ಗುಣಗಳನ್ನ ನಮ್ಮ ಜೀವಿತ ಅಳವಡಿಸ್ಕೊಳ್ಳಕ್ಕೆ ದೇವರಿಗೆ ಸಹಾಯ ಮಾಡಲಿ ಅಂತ ಹೇಳ್ತಾ ಸೊ ಇದುವರೆಗೂ ದೇವರು ನಮ್ಗೆ ಕಾಯ್ದು ಕಾಪಾಡಿ ಆತನ ಸತ್ಯವನ್ನ ತೋರ್ಪಡಿಸಿದ್ದಕ್ಕೆ ದೇವರಿಗೆ ಕೃತಜ್ಞತೆ ಸಲ್ಲಿಸುತ್ತಾ ಈ ಪಾಠವನ್ನ ಇಲ್ಲಿ ಮುಗಿಸೋಣ ದೇವರು ಈ ಪಾಠವನ್ನ ಆಶೀರ್ವದಿಸಲಿ ಆಮೆನ್ 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 ಓಕೆ ಥ್ಯಾಂಕ್ ಯು ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಓಕೆ ಅರ್ಥವಾಯ್ತಾ ಏನಾದ್ರೂ ಪ್ರಶ್ನೆ ಇದೆಯಾ ಕೇಳೋದು ಏನಾದ್ರು ಪ್ರಶ್ನೆ ಇದೆಯಾ ಇಲ್ಲ ಬ್ರದರ್ ಓಕೆ ಥ್ಯಾಂಕ್ ಯು ದೇವ್ರ ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ ಕೊನೆಯದಾಗಿ ನಾವು ಪ್ರಾರ್ಥನೆಯನ್ನ ಮಾಡಿ ಈ ಒಂದು ಕೂಟವನ್ನ ಮುಗಿಸೋಣ ನಮ್ಮ ರವಿಶಂಕರ್ ಬ್ರದರ್ ಪ್ರಾರ್ಥನೆ ಮಾಡ್ತೀರಾ
ಬ್ರದರ್ ಮಾಡ್ತೇನೆ ಬ್ರದರ್ ಮಾಡಿ 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 ಪರಿಶುದ್ಧನು 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 ಆಗಿರುವ ನಮ್ಮ ತಂದೆಯಾದ ದೇವರೇ, ನಿನ್ನ ಬಲವು ಸ್ವಾಮಿ, ನಿನ್ನ ಪ್ರೀತಿಯು, ನಿನ್ನ ಜ್ಞಾನವು, ನೀತಿಯು ಸ್ವಾಮಿ ಎಂಥದ್ದೆಂಬುದನ್ನ ಸ್ವಾಮಿ ಈ ದಿನ ಸಂಜೆ ವೇಳೆಯಲ್ಲಿ ತಿಳಿಸಿಕೊಟ್ಟಿದ್ಯಪ್ಪ. ನಿನ್ನ ಮಹಾಪ್ರೀತಿಯನ್ನ ಸ್ವಾಮಿ ಕೇಳುವರಾದ ನಮ್ಮಲ್ಲಿ ಸ್ವಾಮಿ ನಿಮ್ಮನ್ನ ಹಾತುಕೊಳ್ಳುವಂತ ಯೋಗ್ಯತೆ ಇಲ್ಲದಿದ್ರು ಅಪ್ಪ ಅದನ್ನ ಅನುಗ್ರಹಿಸಿದ್ಯಾ ಅಂದಮೇಲೆ ಸ್ವಾಮಿ ಅದನ್ನ ತಿಳ್ಕೊಂಡಿದೀವಿ ತಂದೆ. ನಿಮ್ಗೆ ಸ್ತೋತ್ರ. ವಾಕ್ಯಕ್ಕಾಗಿ ದೇವರೇ ಸ್ತೋತ್ರ. ವಾಕ್ಯವನ್ನ ಕೊಟ್ಟಂತ ದೇವರೇ, ಬ್ರದರ್ಗಾಗಿ ದೇವರೇ ನಾವು ಸ್ತೋತ್ರ ಹೇಳ್ತೀವಿ. ಗ್ರೂಪ್ ನಲ್ಲಿರುವಂತ ಎಲ್ಲ ಮಕ್ಕಳ ವಿಷಯದಲ್ಲೂ ಸ್ವಾಮಿ ಇನ್ನ ಪ್ರೀತಿ, ದಯೆ, ಕೃಪೆ, ಜ್ಞಾನಗಳು ಸ್ವಾಮಿ ಎಷ್ಟು ಅಡಕವಾಗಿದ್ದಾವೆ ಸ್ವಾಮಿ. ಅವರವರ ಜೀವನದಲ್ಲಿರುವ ಎಲ್ಲ ಆಗು ಹೋಗುವಿಕೆಲ್ಲಪ್ಪ ನೀನಿದ್ದು ಸಮಸ್ತ ಕೊರತೆಗಳನ್ನು ನೀಗಿಸಿ ಸಮಾಧಾನವನ್ನ ಅನುಗ್ರಹಿಸಿದಿ ತಂದೆ, ನಿನಗೆ ಸ್ತೋತ್ರಪ್ಪ. ನಮಗೆ ಸಂಜೆ ವೇಳೆಯಲ್ಲಿ ಸ್ವಾಮಿ ದೇವರ ಒಂದು ಬಲ, ದೇವರ ಒಂದು ಪ್ರೀತಿ, ದೇವರ ಒಂದು ನೀತಿಯನ್ನ ಸ್ವಾಮಿ ಜ್ಞಾನವನ್ನ ತಿಳ್ಕೊಳ್ಳೋಷ್ಟು ಯೋಗ್ಯತೆ ಕೊಟ್ಟಿದ್ಯಪ್ಪ. ಎಷ್ಟೋ ಜನಕ್ಕ ಒಂದು ಯೋಗ್ಯತೆ ಭಾಗ್ಯತೆಗಳಿಲ್ಲ ಸ್ವಾಮಿ, ಅವರವರ ಜೀವನ ಅವ್ರಿಗಾಗ್ಬಿಟ್ಟಿದೆ. ಹಾಗಾಗಿ ಸ್ವಾಮಿ ದೇವರೇ ಇತರರಿಗೂ ಸ್ವಾಮಿ ನಮಗೂ ಎಲ್ಲರಿಗೂ ನೀನು ಯಾರಂತ ತಿಳ್ಕೊಳ್ಳುವಂತ ಭಾಗ್ಯ ಕೊಡು ಸ್ವಾಮಿ. ಎಲ್ಲರಿಗೂ ಕೊಟ್ಟಂತ ಕೃಪೆಯನ್ನ ಸ್ವಾಮಿ ದೇವರ ನೀನು ಅಧಿಕವಾದ ರಕ್ಷಣೆಯನ್ನ ಸ್ವಾಮಿ ಎಲ್ಲಾ ಜನರಿಗೂ ಕೊಟ್ಟು ನಡೆಸು. ನಿನ್ನ ಕೃಪೆ, ದಯಾ, ಪ್ರಸನ್ನತೆಗಳನ್ನ ಸ್ವಾಮಿ ನಾವು ತಿಳ್ಕೊಂಡಿದ್ದೀವಿ, ಅದನ್ನ ಪಾಲಿಸಿ ಅದರಂತೆ ನಡೆಯುವಂತ ಕೃಪೆ ಕೊಡು. ಸಮಸ್ತವನ್ನು ನಿನ್ನ ಪರಿಶುದ್ಧವಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿಕೊಳ್ತಾ ಇದ್ದೀವಿ ತಂದೆ. ಆಮೇನ್. ಆಮೇನ್. ಥ್ಯಾಂಕ್ ಯು. ಆಮೇನ್. ನಮಸ್ತೆ ರವಿ ಬೇದರ್. ನಮಸ್ತೆ ರಿಚ್ಮನ್ ಬೇದರ್. ನಮಸ್ತೆ ಬ್ರದರ್. ಎಲ್ಲಾರ್ಗು ನಮಸ್ತೆ. ಎಲ್ಲರಿಗೂ ಗುಡ್ ನೈಟ್. ಬ್ರದರ್ ಸಿಸ್ಟರ್ ಎಲ್ಲರಿಗೂ ಪ್ರೈಸ್ ದಿ ಲಾರ್ಡ್.